ಒಂಬತ್ತು ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಇದೇ ಪ್ರೈಮ್ ನ್ಯೂಸ್ ವಿಶೇಷ. ಇವತ್ತು ಸಹ ಹಲವು ಸುದ್ದಿಗಳ ಜೊತೆ ಬಂದಿದ್ದಾರೆ. ನನ್ನ ಜೊತೆ ನಾಲ್ವರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲು ಪರಿಚಯ ಮಾಡಿಕೊಡ್ತೀನಿ. ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವ ಕೆಂಗಲ್ ಏನು ಕುಟುಂಬದಿಂದ ಬಂದವರು, ಕೆಂಗಲ್ ಹನುಮಂತಯ್ಯನವರ ಹೆಸರು ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೆಂಗಲ್ ಶ್ರೀಪಾದ್ ರೇಣು ನನ್ನ ಜೊತೆಗಿದ್ದಾರೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ ಹಿರಿಯ ಎಡಪಂಥೀಯ ನಾಯಕರು, ಹೋರಾಟಗಾರರು ಆಗಿರೋ ಜಿ ಎನ್ ನಾಗರಾಜ್ ಸರ್, ಸ್ವಾಗತ, ಸುಸ್ವಾಗತ. ಇನ್ನು ಜೆ ಡಿ ಎಸ್ ಪಕ್ಷದ ವಕ್ತಾರರು ಪ್ರದೀಪ್ ಗೌಡ ಇದ್ದಾರೆ ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಭಾರತೀಯ ಜನತಾ ಪಕ್ಷದ ನಗುಮಗದ ನಗುಮಗ ಅಲ್ವಾ ಬಿ ವಿ ಗಣೇಶ್ ನನ್ನ ಜೊತೆಗಿದ್ದಾರೆ ಸರ್, ಸ್ವಾಗತ, ಸುಸ್ವಾಗತ. ಈಗ ನೋಡ ಇವತ್ತಿನ ಹೆಡ್ಲೈನ್ಸ್. ವಿಶ್ವಾಸ ಗೆದ್ದ ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಿದ ಎಚ್ ಡಿ ಕೆ, ಧ್ವನಿ ಮತದ ಮೂಲಕ ವಿಶ್ವಾಸಮತ ಪ್ರಸ್ತಾವನೆಗೆ ಅನುಮೋದನೆ. ವಿಶ್ವಾಸಮತ ಗೆಲ್ಲುತ್ತಿದ್ದಂತೆ ಸಂಪುಟ ರಚನೆ ಕಸರತ್ತು. ಸಂಭಾವ್ಯರ ಪಟ್ಟಿಯೊಂದಿಗೆ ನಾಳೆ ದೆಹಲಿಗೆ ಕಾಂಗ್ರೆಸ್ ನಾಯಕರು. ಮಂತ್ರಿ ಸ್ಥಾನಕ್ಕಾಗಿ ದೇವೇಗೌಡರಿಗೆ ಜೆ ಡಿ ಎಸ್ ಶಾಸಕರ ದುಂಬಾಲು. ವಿಧಾನಸಭಾಧ್ಯಕ್ಷರಾಗಿ ರಮೇಶ್ ಕುಮಾರ್ ಸರ್ವಾನುಮತದ ಆಯ್ಕೆ. ಅಭೂತಪೂರ್ವ ಸನ್ನಿವೇಶಕ್ಕೆ ಸಾಕ್ಷಿಯಾದ ಸದನ. ಸರ್ವ ಪಕ್ಷ ಸದಸ್ಯರಿಂದ ಸ್ಪೀಕರ್ ಗುಣಗಾನ. ರೈತರ ಸಾಲ ಮನ್ನಾ ಜಟಾಪಟಿ. ಕಾಂಗ್ರೆಸ್ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ತೀನಿ ಅಂದರು ಮುಖ್ಯಮಂತ್ರಿ. ಸೋಮವಾರದೊಳಗೆ ಆದೇಶ ಹೊರಬೀಳದಿದ್ರೆ ಕರ್ನಾಟಕ ಬಂದ್. ಯಡಿಯೂರಪ್ಪ ಎಚ್ಚರಿಕೆ. ಬಾಂಗ್ಲಾ ಭವನ ಉದ್ಘಾಟಿಸಿದ ಪ್ರಧಾನಿ ಮೋದಿ. ಶೇಖ್ ಹಸೀನಾ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಗಣಕೋತ್ಸವದಲ್ಲಿ ಭಾಗಿ. ಶಾಂತಿನಿಕೇತನದಲ್ಲಿ ನೀರಿನ ಕೊರತೆ ಬಗ್ಗೆ ಕ್ಷಮೆ ಯಾಚಿಸಿದ ಮೋದಿ. ಎಸ್ ಪ್ರೇವೀಕ್ಷಕರೇ, ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ ಇವತ್ತು ಬಹಳ ಮಹತ್ವದ ದಿನ ಆಗಿತ್ತು. ಯಾಕೆಂದರೆ ಎಚ್ ಡಿ ಕುಮಾರಸ್ವಾಮಿಯವರು ವಿಶ್ವಾಸ ಮತವನ್ನು ಯಾಚಿಸಬೇಕಿತ್ತು. ನಿನ್ನೆ ಸಂಜೆಯವರೆಗೆ ಸ್ವಲ್ಪ ಆತಂಕ ಇತ್ತು, ಏನಾಗ್ಬೋದು ಏನಾಗಲ್ಲ. ಆದರೆ ಬೆಳಗಾಗುವ ಹೊತ್ತಿಗೆ ಇಡೀ ವಾತಾವರಣ ತಿಳಿಯಾಗಿತ್ತು. ಏನು ಸದನಕ್ಕೆ ಬರ್ತಾ ಇದ್ದ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಇನ್ಕ್ಲೂಡಿಂಗ್ ಬಿ ಜೆ ಪಿ, ಎಸ್ ಆಯ್ತಪ್ಪ ಇದು ಇನ್ನೇನು ಇಲ್ಲ ಅನ್ನುವ ರೀತಿಗೆ ಬಂದಿದ್ದರು. ಯಾಕೆಂದರೆ ಸ್ಪೀಕರ್ಗೆ ಸಂಬಂಧಪಟ್ಟ ಹಾಗೆ ಸುರೇಶ್ ಕುಮಾರ್ ಅವರನ್ನು ವಾಪಸ್ ಏನು ಒತ್ತಾಯ ಮಾಡಲ್ಲ ಪ್ರಸ್ತಾವನೆಗೆ ಅನ್ನೋ ತೀರ್ಮಾನವನ್ನು ಭಾರತೀಯ ಜನತಾ ಪಕ್ಷ ಕೈಗೊಂಡಿತ್ತು. ಅದೇ ರೀತಿ ಏನು ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ ಸಭಾತ್ಯಾಗ ಮಾಡಬೇಕು ಅನ್ನೋ ತೀರ್ಮಾನವನ್ನು ಬಿ ಜೆ ಪಿ ಕೈಗೊಂಡಾಗಿತ್ತು. ಒಂದು ರೀತಿಯಲ್ಲಿ ಸದನದಲ್ಲಿ ತಮಗೆ ಬೆಂಬಲ ಇಲ್ಲ ಅನ್ನುವುದು ಭಾರತೀಯ ಜನತಾ ಪಕ್ಷಕ್ಕೆ ಮನದಟ್ಟಾಗಿತ್ತು. ಮನದಟ್ಟಾದ ಮೇಲೆ ಮುಂದೆ ಏನೂ ಉಳಿದೇ ಇರಲಿಲ್ಲ. ಸಾಂಪ್ರದಾಯಿಕವಾಗಿ ನಡೆಯಬೇಕಾದ್ದು ನಡೆಯಿತು ಅಷ್ಟೆ. ಸೊ ಬೆಳಗ್ಗೆ ಸದನ ಸೇರಿದಾಗಲೂ ಅಷ್ಟೆ, 11 ಗಂಟೆ ಹೊತ್ತಿಗೆ ಏನು ರೆಸಾರ್ಟ್ಗಳಿಂದ ಏನು ಎಲ್ಲ ಶಾಸಕರು ಬಂದರು. ಎಲ್ಲರೂ ಕೂಡ ಭಾಳ ನಿರಾಳವಾಗಿದ್ದರು. ಸಂಜೆ ಹೊತ್ತಿಗೆ ಮುಗಿಸ್ಬಿಟ್ಟು ಅಥವಾ ಹೊಂಟೋಗ್ಬಿಡ್ತೀವಪ್ಪ, ಕುಟುಂಬದ ಜೊತೆ ಕಳಿತೀವಿ, 15 ದಿವಸ ಆಯಿತು, ಇನ್ನೇನು ಪ್ರಾಬ್ಲಮ್ ಇಲ್ಲ ಅನ್ನುವ ಸ್ಥಿತಿ ಇತ್ತು. ಎಸ್, ರಾಜ್ಯ ಸರ್ಕಾರದ ಈ ಅನಿಶ್ಚಿತತೆಯ ಕುರಿತ ಕಳೆದು ಒಂದು ವಾರದಿಂದ ಇದ್ದದ್ದು ಗೊಂದಲ. ಆ ಗೊಂದಲಕ್ಕೆ ಇವತ್ತು ತೆರೆ ಬಿತ್ತು. ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸ್ತು. ಧ್ವನಿ ಮತದ ಮೂಲಕ ವಿಶ್ವಾಸಮತ ಏನಿದೆ ಅದನ್ನು ಗೆಲ್ಲುವಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಯಶಸ್ವಿಯಾದರು. ತಮ್ಮ ಸರ್ಕಾರ ಎಲ್ಲ ಜನರ ಪರವಾಗಿ ಕೆಲಸ ಮಾಡುತ್ತೆ ಅನ್ನುವ ವಾಗ್ದಾನವನ್ನು ಮುಖ್ಯಮಂತ್ರಿಗಳು ಮಾಡಿದರು. ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲದೆ ಸರ್ಕಾರ ಕಾರ್ಯನಿರ್ವಹಿಸಲಿದೆ ಅಂತಲೂ ಕೂಡ ಮುಖ್ಯಮಂತ್ರಿ ಹೇಳಿದರು. ಆ ಕುರಿತ ಪ್ಯಾಕೇಜ್ ಏನಿದೆ. ವಿಶ್ವಾಸ ಗೆದ್ದ ಕುಮಾರಸ್ವಾಮಿ, ಧ್ವನಿಮತದ ಮೂಲಕ ಮೈತ್ರಿ ಸರ್ಕಾರಕ್ಕೆ ಬಹುಮತ, ಜನಪರ ಕೆಲಸ ಮಾಡುವ ವಾಗ್ದಾನ. ವಿಧಾನಸಭೆಯಲ್ಲಿ ಸಭಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ನೂತನ ಸ್ಪೀಕರ್ ರಮೇಶ್ ಕುಮಾರ್ ವಿಶ್ವಾಸಮತ ಸಾಬೀತುಪಡಿಸುವಂತೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಸೂಚಿಸಿದರು. ಈ ಸದನವು ನನ್ನ ನೇತೃತ್ವದ ಸಚಿವ ಸಂಪುಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೆ ಎಂಬ ನಿರ್ಣಯ ಮಂಡಿಸಿ ಮಾತನಾಡಿದ ಕುಮಾರಸ್ವಾಮಿ,
ಸಮ್ಮಿಶ್ರ ಸರ್ಕಾರ ರಚನೆಯ ಅಗತ್ಯತೆ ದೇಶದಲ್ಲಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಿದ್ರು. ಈ ಹಿಂದೆ ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿದ ಅನುಭವ ತೆರೆದಿಟ್ಟ ಅವರು, ಇದೊಂದು ಕಪ್ಪು ಚುಕ್ಕೆ, ತಮ್ಮ ರಾಜಕೀಯ ಜೀವನದಲ್ಲಿ ಮಾಡಿದ ತಪ್ಪಿನ ನಿರ್ಧಾರ, ಇದಕ್ಕಾಗಿ ಅಂದು 150 ಕೋಟಿ ಗಣಿ ಲಂಚದ ಆರೋಪ ಎದುರಿಸಬೇಕಾಯಿತು, ತಮ್ಮ ತಂದೆಯ ರಾಜಕೀಯ ಜೀವನದ ಮೇಲೆ ಕಪ್ಪು ಚುಕ್ಕೆ ಬೀಳುವಂತಾಯಿತು. ಇಂತಹ ತಪ್ಪು ಸರಿಪಡಿಸಿಕೊಳ್ಳುವುದರ ಜೊತೆಗೆ ಜಾತ್ಯತೀತ ಶಕ್ತಿಗಳನ್ನ ಬಲಗೊಳಿಸುವ ದೃಷ್ಟಿಯಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಅಧಿಕಾರ ರಚನೆ ಮಾಡಿದ್ದೇನೆ, ಸಂವಿಧಾನ ಬದಲಾವಣೆ ಮಾಡುವಂತಹ ಹೇಳಿಕೆ ನೀಡುತ್ತಿರುವ ಪಕ್ಷದ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಘೋಷಿಸಿದ್ರು. ಇವತ್ತು ನನಗೆ ಒಂದು ಅವಕಾಶ ಏನು ಸಿಕ್ತು, ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದೆ, ನಾನು ಸಂಪೂರ್ಣವಾದಂಥ ವಿಶ್ವಾಸವನ್ನು ಪಡೆದು ನಾವು ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ಈ ಒಂದು ತೀರ್ಮಾನಕ್ಕೆ ಬಂದು, ನನ್ನ ತಂದೆಗೆ ಇದ್ದಂಥ ಬ್ಲ್ಯಾಕ್ ಮಾರ್ಕ್ ಏನಿದೆ ಈ ದೇಶದಲ್ಲಿ ಅದನ್ನು ಇವತ್ತು ಸಂಪೂರ್ಣವಾಗಿ ದೇಶದ ಜನ ನಂಬತಕ್ಕಂಥದ್ದಕ್ಕೆ ಮತ್ತೆ ಅವ್ರ ಮಗನಾಗಿ ನಾನು ನನ್ನ ಕರ್ತವ್ಯ ಏನು ನಿರ್ವಹಿಸಬೇಕಾಯ್ತು. ನಾನು ಅವರ ಒಂದು ಸಿದ್ಧಾಂತದ ಬಗ್ಗೆ ಒಂದು ಅನುಮಾನ ಏನು ಮೂಡಿಸಿದ್ದೆ, ಸರಿಪಡಿಸ್ತಕ್ಕಂಥ ಅವಕಾಶ ಈ ವಿಧಿ ಅಂತಕ್ಕಂಥದ್ದು ದೇವರ ಒಂದು ಆಟದಲ್ಲಿ ಮತ್ತೆ ನನ್ನ ಪಾಲಿಗೆ ಬಂದಿದ್ದು ಇವತ್ತು ನನಗೆಲ್ಲ ಒಂದು ಕಡೆ ನೆಮ್ಮದಿ ಸಿಕ್ಕಿದೆ. ಅಧ್ಯಕ್ಷ, ನಾನು ವಚನಭ್ರಷ್ಟನಲ್ಲ, ಯಾರಿಗೂ ವಿಶ್ವಾಸ ದ್ರೋಹ ಮಾಡಿಲ್ಲ, ನನಗೆ ಅಧಿಕಾರ ಮುಖ್ಯ ಅಲ್ಲ, ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಲು ಇಲ್ಲಿದ್ದೇನೆ. ಮೈತ್ರಿ ಪಕ್ಷದ ತೀರ್ಮಾನ ತಪ್ಪು ಎಂಬ ಭಾವನೆ ಬೀರಲು ಬಿಡುವುದಿಲ್ಲ, ಈ ನಾಡನ್ನು ಹೊಸದಾಗಿ ಕಟ್ಟಲು ಎಲ್ಲರೂ ಒಟ್ಟಾಗಿ ಸಾಗೋಣ ಅಂತ ಹೇಳಿದ್ರು. ನಾವು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಜೊತೆಗೂಡಿ ಈ ಒಂದು ಸಮ್ಮಿಶ್ರ ಸರ್ಕಾರವನ್ನು ಮಾಡತಕ್ಕಂಥದ್ದಕ್ಕೆ 118 ಸಂಖ್ಯೆ ಏನಿದೆ, ಇಬ್ಬರು ಪಕ್ಷೇತರ ಶಾಸಕರುಗಳನ್ನು ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದ 78 ಸದಸ್ಯರು, ನಮ್ಮ ಪಕ್ಷದ BSPಯನ್ನು ಒಳಗೊಂಡಂತೆ 38 ವಿಧಾನಸಭಾ ಸದಸ್ಯರ ಪಟ್ಟಿಯನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೂಡಿ ನಾವು ಅವತ್ತು ರಾಜ್ಯಪಾಲರಿಗೆ ಭೇಟಿ ಮಾಡಿ ನಮ್ಮ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಒಂದು ಮನವಿಯನ್ನು ಅವ್ರಿಗೆ ಸಲ್ಲಿಸಲು ಅವಕಾಶ ಕೊಡಿ ಅಂತೆ. ರಾಜ್ಯಪಾಲರ ನಿರ್ಧಾರದಿಂದಾಗಿ ರಾಜ್ಯದಲ್ಲಿ ಶಾಸಕರ ಕುದುರೆ ವ್ಯಾಪಾರದಂತಹ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿತ್ತು. ಇದನ್ನು ತಪ್ಪಿಸಲು ಶಾಸಕರ ರೆಸಾರ್ಟ್ ಯಾತ್ರೆ ಅನಿವಾರ್ಯವಾಯಿತು ಅಂತ ವಿಶ್ಲೇಷಿಸಿದ ಅವರು, ಉತ್ತರ ದಕ್ಷಿಣ ಕರ್ನಾಟಕ ಎಂಬ ವಿಂಗಡಣೆ ಇಲ್ಲದೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಅಧ್ಯಕ್ಷರೇ, 15 ದಿನಗಳ ಕಾಲ ಒಂದು ವಿಶ್ವಾಸ ಮತವನ್ನು ಪಡೆಯತಕ್ಕಂಥ ಅವಕಾಶ ಏನು ಕೊಟ್ಟರು, ಅಲ್ಲಿ ರಾಜ್ಯದಲ್ಲಿ ಒಂದು ರೀತಿಯ ಅನುಮಾನಗಳು, ರಾಜಕೀಯವಾಗಿ ಚರ್ಚೆಗಳು ಪ್ರಾರಂಭ ಆಯಿತು. ಇಲ್ಲಿ ಅವತ್ತಿನ ಒಂದು ನಿರ್ಧಾರ ಈ ಕುದುರೆ ವ್ಯಾಪಾರಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಒಂದು ಶಾಸಕರುಗಳ ಮೇಲೆ ಆಮಿಷ ಒಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಆಗ್ತದೇನೋ 15 ದಿನಗಳು ಅಂತಕ್ಕಂಥದ್ದು ರಾಜಕೀಯದ ವಿಶ್ಲೇಷಣೆ ಮಾಡ್ತಕ್ಕಂಥವರು ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡಲಿಕ್ಕೆ. ತಮ್ಮ ಸರ್ಕಾರದ ವಿರುದ್ಧ ಯಾವುದೇ ವರ್ಗ ಸಮಾಜ ತಮಗೆ ಅನ್ಯಾಯವಾಯಿತು ಎಂದು ಪ್ರತಿಭಟನೆ ಮಾಡದಂತೆ ಕೆಲಸ ಮಾಡ್ತೇನೆ, ಮಲೇಷಿಯಾದಲ್ಲಿ ನಾನು ಬೇನಾಮಿ ಆಸ್ತಿ ಮಾಡಿದ್ದೇನೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿದ್ದಾರೆ, ಜಾರಿ ನಿರ್ದೇಶನಾಲಯದ ಮೂಲಕ ನನ್ನನ್ನು ಕಟ್ಟಿಹಾಕಲು ಪ್ರಯತ್ನ ಮಾಡಿದ್ದಾರೆ, ಇಂತಹ ಬೆದರಿಕೆಗಳಿಗೆ ಜಗ್ಗದೆ ನಾಡಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ ಅಂದರು. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಯಡಿಯೂರಪ್ಪ ವಿಶ್ವಾಸಮತ ಪ್ರಸ್ತಾಪ ವಿರೋಧಿಸಿ ಸಭಾತ್ಯಾಗ ಮಾಡಿದರು. ಆ ನಂತರ ಧ್ವನಿಮತದ ಮೂಲಕ ಕುಮಾರಸ್ವಾಮಿ ಸರ್ಕಾರ ವಿಶ್ವಾಸಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಯಿತು. ಇದರೊಂದಿಗೆ ಕಳೆದೊಂದು ವಾರದ ರಾಜಕೀಯ ಅನಿಶ್ಚಿತತೆಗೆ ತೆರೆ ಬಿತ್ತು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರೇ, ನಾನು ಮೊದಲ ಹೇಳಿದಾಗೆ ಬೆಳಗ್ಗೆ ಹೊತ್ತಿಗೆನೆ ಏನು ಕುಮಾರಸ್ವಾಮಿ ಅವರಿಗೆ ವಿಶ್ವಾಸಮತ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಆಗಿತ್ತು, ಸದನದ ವಾತಾವರಣ ಕೂಡ ಆಗಿತ್ತು. ಆದರೆ ಸಂಜೆಯವರೆಗೆ ಸುಮಾರು 3:30-4 ಗಂಟೆವರೆಗೆ ನಡೆದ ಕಲಾಪದಲ್ಲಿ 3 ಕೂಡ ಅದ್ಭುತವಾಗಿ ಭಾಷಣ ಮಾಡಿದ್ರು. 3 ಸಂಸದೀಯ ಬಹಳ ದಿನಗಳ ಕಾಲದ ನಂತರ ನಾನು ಇಂಥ ಮಾತು ಕೇಳಿದೆ. ಯಡಿಯೂರಪ್ಪ ತುಂಬ ಚೆನ್ನಾಗೇ ಮಾತಾಡಿದ್ರು, ಯಾಕೆಂದರೆ ಭಾಳ ಸಂದರ್ಭದಲ್ಲಿ ಅವರು ಪ್ರತಿಪಕ್ಷದಲ್ಲಿದ್ದರೆ ಚೆನ್ನಾಗಿ ಮಾತಾಡ್ತಾರೆ. ಸೊ ಆಡಳಿತ ಪಕ್ಷಗಳ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಟ್ ಇಟ್ ವೆರಿ ವೆಲ್. ಅದೇ ರೀತಿ ರಮೇಶ್ ಕುಮಾರ್ ಅವರ ಸ್ಪೀಕರ್ ಆದ್ದು ಕೂಡ ಅದೇ ರೀತಿಯ ಭಾಷಣ ಆಗಿತ್ತು. ಹಾಗೆಯೇ ಕುಮಾರಸ್ವಾಮಿಯವರು ಯಾರ್ಯಾರಿಗೆ ಉತ್ತರ ಎಲ್ಲೆಲ್ಲಿ ಕೊಡಬೇಕು ಅನ್ನುವುದನ್ನು 3 ಕೊಟ್ಟರು. ಸಂಸದೀಯ ವ್ಯವಸ್ಥೆಯಲ್ಲಿ ಚರ್ಚೆಯ ಮಹತ್ವ ಗೊತ್ತಾದ್ದು, ಯಾಕಂದರೆ ಅನಗತ್ಯ ಕೂಗಾಟ ಅರಚಾಟ ಇರಲಿಲ್ಲ ಇವತ್ತು. ಸೊ ಮೊದಲು ಕುಮಾರಸ್ವಾಮಿಯವರು ಮೊದಲನೇದಾಗಿ ಏನು ಹಳೆಗೆ ಆದ ತಪ್ಪಿಗೆ ಅವರು ರಿಪೆಂಟ್ ಮಾಡಿಕೊಂಡ್ರು.
ಅದರಂತೆಯೇ ಅವರು ಏನು ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ತಮ್ಮ ನಡುವೆ ನಡೆದ ವಾಗ್ಜರಿ ವಾಗ್ಬಾಣ ಯುದ್ಧದ ಬಗ್ಗೆ ಪ್ರಸ್ತಾಪ ಮಾಡಿದರು. ಸೊ ಇಡೀ ಒಂದು ಕಡೆ ಒಂದು ರಿಪೆಂಟೆನ್ಸ್ ಇತ್ತು, ಮತ್ತು ಕನ್ನಡ ನಾಡಿನ ಜನರಿಗೆ ಅವರೊಂದು ಆಶ್ವಾಸನೆ ಕೊಟ್ಟಿದ್ದು ಕೂಡ, ನಾವು ಒಳ್ಳೆಯ ಆಡಳಿತ ನೀಡುವುದಕ್ಕೆ ಬದ್ಧರಾಗಿದ್ದೀವಿ ಅಂತ. ಸೊ ಒಟ್ಟಾರೆ ಅವರ ಭಾಷಣದ ಒಂದು ಇಡೀ ಹೂರಣ ಅಂತಂದರೆ ಅವ್ರ ನಂತರ ಇಲೆಕ್ಷನ್ ಟೈಮ್ನಲ್ಲಿ ಇಡಿ ಬಳಸ್ಕೊಂಡು ತಮಗೆ ಮಲೇಷ್ಯಾದಲ್ಲಿ ಆಸ್ತಿ ಇದೆ ಅಂತ ಇಡಿಯಿಂದ ಫೋನ್ ಮಾಡಿಸಿ ಬೆದರಿಸಿದ ವಿಚಾರವನ್ನು ಪ್ರಸ್ತಾಪನೆ. ಇಟ್ ವಾಸ್ ಇಂಪ್ರೆಸಿವ್. ಯಸ್ ಸರ್, ಫಸ್ಟ್ ಯುವರ್ ರಿಯಾಕ್ಷನ್ ಟು ದ ಚೀಫ್ ಮಿನಿಸ್ಟರ್ ಸ್ಪೀಚ್ ಸರ್? ಇವತ್ತು ರಮೇಶ್ ಕುಮಾರ್ ಅವರು ನಂತರ ಮಾತಾಡೋಣ, ಒಬ್ಬೊಬ್ಬರದ ಫಸ್ಟ್ ಟೈಮ್ ಸ್ಪೀಕಿಂಗ್ ಅವರ್ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್, ಯಸ್. ಮುಖ್ಯಮಂತ್ರಿ ನನ್ನ ಪ್ರಕಾರ ಭಾಳ ಆನೆಸ್ಟಾಗಿ ಅವ್ರ ಕಷ್ಟ ಸುಖ ಹೇಳ್ಕೊಂಡಿದ್ದಾರೆ, ಇತಿಹಾಸ ಹೇಳ್ಕೊಂಡಿದ್ದಾರೆ. ಮಾತ್ರ ಭಾಳ ಇಂಪಾರ್ಟೆಂಟ್ ಏನಂತಂದರೆ, ಆ ಅವ್ರ ತಂದೆ ಮೇಲಿರೋ ಕಪ್ಪು ಚುಕ್ಕೆನ ನಾನು ಇವತ್ತು ನನಗೊಂದು ಸಂದರ್ಭ ಬಂದಿದೆ ಅದನ್ನ ಅಳಿಸೋಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿರೋದು ಸ್ಪಷ್ಟ. ಬರೋ ದಿನದಲ್ಲಿ ಇವರು ಈ ಥರ ಕೋಮುವಾದಿ ಪಕ್ಷದಲ್ಲಿ ಜೊತೆಯಲ್ಲಿ ಯಾವ ಥರನೂ ಇವರು ಸಂಬಂಧ ಇಲ್ಲಿವರೆಗೆ ಕೋಮುವಾದ ಮಾತ್ರ ಅಲ್ಲ, ನೀವು ಹೊಂದಾಣಿಕೆಯ ರಾಜಕಾರಣ ಮುಗಿಸ್ಬಿಡ್ತೀನಿ ತಮಗೆ. ನೀವು ಬಿಜೆಪಿ ಜೊತೆ ರಾಜಕಾರಣ ಪ್ರಾರಂಭ ಮಾಡಿದ ತಕ್ಷಣ ಈ ದೇಶದ ಜನ ನಿಮ್ಮನ್ನು ಕ್ಷಮಿಸಲ್ಲ. ನೆವರ್. ಹಿಸ್ಟ್ರಿ ರಿಪೀಟ್ ಆದರೆ ಈ ದೇಶದ ಜನ ನಿಮ್ಮನ್ನು ಕ್ಷಮಿಸಲ್ಲ. ಸೊ ಆ ಕಾರಣಕ್ಕೆ ನಿಮ್ಮ ಎರಡೂ ಪಕ್ಷದ ಮೇಲಿರುವ ಹೊಣೆಗಾರಿಕೆ ಬಹಳ ಮುಖ್ಯವಾದ್ದು. ಅವರು ಆ ಹೊಣೆಗಾರಿಕೆಯನ್ನು ನಿರ್ವಹಿಸುವ ಮಾತುಗಳನ್ನು ರೇಣು ಆಡಿದ್ದಾರೆ. ಅದು ನಿಜ, ಅವರು ಮಾಡಿದ್ದಾರೆ, ಅದರೊಳಗೇನು ಸಂಶಯ ಇಲ್ಲ. ನೀವು ಹೇಳಿದ್ದೆಲ್ಲ ಕರೆಕ್ಟ್. ನಾನು ಹೇಳ್ತಾ ಇರೋದು, ಇವರು ಇವತ್ತು ಒಂದು ಮಾತು ಹೇಳಿದ್ರಲ್ಲ, ಈ ಕಪ್ಪು ಚುಕ್ಕೆ ತೆಗೆದಿದ್ದೀನಿ ಅಂತ, ಇವರು ಯಾವ ಕಾರಣಕ್ಕೂ ಯಾವ ರೀತಿಯಲ್ಲೂ ಬಿ ಜೆ ಪಿನ ಇವರು ಮೇಲೆ ಸಪೋರ್ಟ್ ಮಾಡಲ್ಲ ಅಂತ ನಮ್ಮ ಪಕ್ಷದಲ್ಲಿ ಒಂದು ನಂಬಿಕೆ ಇದೆ. ಇವತ್ತು ಯಾರು ಕುಮಾರಸ್ವಾಮಿಯವರು ಹೇಳಿರೋ ಮಾತಿನಲ್ಲಿ ಅದು ಬರೋ ದಿನದಲ್ಲಿ ಇವರು ನಡೆಸ್ಕೊಂಡು ಹೋಗಿ ಬಿ ಜೆ ಡಿ ಎಸ್ನವರು ಎಲ್ಲ ನಾವು 2019 ಎಲೆಕ್ಷನ್ ಆದ ಸಹ ನಾವು 5 ವರ್ಷ ನಾವು ಮಾಡೋದಕ್ಕೆ ಇವರು ಅದಕ್ಕೆ ಭದ್ರವಾಗಿ ನಿಂತ್ಕೊಳ್ಬೇಕು. ಅದೊಂದು ಭಾಳ ಇಂಪಾರ್ಟೆಂಟ್. ಅದು ಅದಂತೂ ಭಾಳ ವಿದೌಟ್ ಡೌಟ್ ಅದು ಮಾಡದಿದ್ರೆ ಭಾಳ ಕಷ್ಟದ ದಿನಗಳು ಬರ್ತದೆ ಮುಂದೆ. ನಾಗರಾಜ್, ಅದೇ ಭಾಳ ಪ್ರಮುಖವಾದಂಥ ವಿಷಯ ಏನಂದರೆ, ಅವರು ಭಾಳಷ್ಟು ವಚನಭ್ರಷ್ಟರಾದರು ಅಂತ ಅನ್ನೋದಿದೆಯಲ್ಲ, ಆ್ಯಕ್ಚುಲಿ ಅವರು ವಚನಭ್ರಷ್ಟರಾಗಿದ್ದು ಬಿ ಜೆ ಪಿ ಜೊತೆ ಸೇರಿಕೊಂಡಾಗ, ಬಿಟ್ಟಾಗಲ್ಲ. ಯಾಕೆಂದರೆ ಜೆ ಡಿ ಎಸ್ ಸೆಕ್ಯುಲರ್ ಪಾರ್ಟಿ ಅಂತಲಂತ ಹೆಸರಿಟ್ಕೊಂಡು ಓಟ್ ತಗೊಂಡು ಆ ಸೆಕ್ಯುಲಾರಿಸಮ್ ಬಿಟ್ಟುಬಿಟ್ಟು ಕಮ್ಯುನಲಿಸಮ್ ಜೊತೆಯಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡಾಗ ನಿಜವಾಗಿ ವಚನಭ್ರಷ್ಟರಾಗಿದ್ದು. ಯಸ್, ಆ ವಚನಭ್ರಷ್ಟತೆಯನ್ನು ತಪ್ಪು ತಿದ್ದುಕೊಳ್ಳೋದು ಸಾಧ್ಯ ಆಯ್ತು ಅನ್ನೋದಾಯ್ತಲ್ಲ, ಆ ರೀತಿಯಾದಂತಹ ನಾನು ವಚನ ಭ್ರಷ್ಟನಾಗಿಲ್ಲ ಆ ಪರಿಸ್ಥಿತಿಯಲ್ಲಿ, ಇದು ವಚನ ಭ್ರಷ್ಟತೆ ಅಲ್ಲ ಅಂತ ಇರ್ಲಿ. ಈಗ ಆದ್ರೆ ಅವರು ಇದ್ರ ಕ್ಲಾರಿಫೈ ಮಾಡಿಲ್ಲ, ಯಾವಾಗ ವಚನ ಭ್ರಷ್ಟ ಮಾತು ಕೊಟ್ಟಂತೆ ಯಡಿಯೂರಪ್ಪನವರು ಯಾಕೆ ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರ ಕೊಟ್ಟಿಲ್ಲ ಅವರು. ದಟ್ ವಾಸ್ ಸಿಚುವೇಶನ್, ದಟ್ ಇಸ್ ವಾಟ್ ಚೀಫ್ ಮಿನಿಸ್ಟರ್ ಸೈಡ್ ಇರ್ಲಿ. ಅದ್ರ ಪ್ರಶ್ನೆ ಏನಂದ್ರೆ, ವಚನ ಭ್ರಷ್ಟತೆ ಅಂತಲ್ಲಂತ ಯಾವುದನ್ನ ಇವತ್ತು ಕರ್ನಾಟಕ ಸಮಾಜ ಪರಿಗಣಿಸಿದೆಯೋ ಅದಲ್ಲ ವಚನ ಭ್ರಷ್ಟತೆ ಆಗಿದ್ದು ಅವಾಗ, ಈಗ ಅದನ್ನ ತಿದ್ದುಕೊಂಡಿದ್ದಾರೆ ಒಂದು. ಮತ್ತು ಎರಡನೇದು ಭಾರಿ ಇಂಪಾರ್ಟೆಂಟ್ ಏನಂದರೆ, ಅವ್ರು ಹೇಳಿದ್ದು ನಾವು ಕೂಡಿ ಹೋಗ್ತೀವಿ, ಅವ್ರ ಜೊತೆ ಸಮಾಲೋಚನೆ ಮಾಡ್ತೀನಿ, ಮತ್ತು ಅದ್ರ ಮತ್ತೆ ಆ ರೀತಿಯಾದಂಥ ಒಂದು ಪರಸ್ಪರ ಚರ್ಚೆಯ ಆಧಾರದ ಮೇಲೆ ನಾವು ಮುಂದೆ ಸರ್ಕಾರ ನಡೆಸ್ತೀವಿ ಅಂತ ಹೇಳಿರೋದಾಯ್ತಲ್ಲ, ಇದು ಭಾಳ ಆರೋಗ್ಯಕರವಾದಂಥ ಇದು. ಯಾಕೆ ಅಂದರೆ ನಮ್ಮದು ಮಾತ್ರ, ನಾನು ಮುಖ್ಯಮಂತ್ರಿ ಅಂತಲ್ಲಂತ ಆ ಥರದನ್ನು ಅವರು ಯಾವುದೇ ರೀತಿ ಅದರಲ್ಲಿ ತೋರಿಸಲಿಲ್ಲ ಅವರ ಭಾಷಣದಲ್ಲಿ ಏನಂಥದ್ದು ಒಂದು ಮುಖ್ಯವಾದಂಥ ವಿಷಯ. ಅಂಥ ಸಂದರ್ಭದಲ್ಲಿ ನನಗೆ ಕಾಂಗ್ರೆಸ್ನಿಂದನೂ ಯಾರಾದರೂ ಒಬ್ಬರಿಬ್ಬರು ಮಾತಾಡಿದರೆ ಚೆನ್ನಾಗಿತ್ತು ಇವತ್ತು ಅಂತಲ್ಲಂತ ಅನ್ನಿಸ್ತದೆ. ಅವರು ತಮ್ಮ ಇದನ್ನು ಏನಿದೆ ಅಂತಲ್ಲಂತ ಹೇಳೋಕ್ಕಲ್ಲ ಅವಕಾಶ ಆಗಬೇಕಾಗಿತ್ತು. ಯಾತಕ್ಕೆ ಅಂತಂದರೆ ಕಾಂಗ್ರೆಸ್ಸಿನ ಮೇಲೆ ಭಾರಿ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿವರೆಗೂ ಅನೇಕ ಸತಿ ವಿರೋಧ ಪಕ್ಷಗಳ ಸರ್ಕಾರಗಳು, ವಿರೋಧ ಪಕ್ಷದವರು ಮುಖ್ಯಸ್ಥರಾಗಿದ್ದಂಥ ಸರ್ಕಾರಗಳು ಬಂದಾಗೆಲ್ಲ ಬೆಂಬಲವನ್ನು ವಾಪಸ್ ಬೀಳಿಸಿ ಕಾರಣ ಆಗಿ ಈಗಿರುವ ಕಳಕಳಿ ಏನು ಅಂದರೆ, ದೇವೇಗೌಡರಿಗೆ ಆಯ್ತಲ್ಲ ಪ್ರಧಾನಿ ಆದಾಗ ಅದು ಆಗದೆ ಇರಲಿ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ದೇವೇಗೌಡರಿಗೆ, ಕೆ ಗುಜರಾಲ್ ಅವರಿಗೆ, ಮತ್ತೆ ಇನ್ನೂ ಬೇರೆ ಪ್ರಕರಣಗಳನ್ನು ಹೇಳ್ಬೋದು. ಅಂತ ಒಂದು ಇದನ್ನು ಆಗದೇನೆ ಅಸ್ಥಿರತೆಯನ್ನು ಉಂಟು ಮಾಡ್ದೇನೆ. ಆ ಅಸ್ಥಿರತೆ ಉಂಟು ಮಾಡೋದು ಅಂತಂದ್ರೆ ಎರಡೂ ಪಕ್ಷಗಳನ್ನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆಕ್ಕನೇ ಅಂತಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಆ ಹೊಣೆಗಾರಿಕೆಯಿಂದ ವರ್ತನೆ ಮಾಡುವಂಥ ಮಾತು ಅವ್ರ ಕಡೆಯಿಂದ ಸದನದಲ್ಲಿ ಬಂದುಬಿಟ್ಟಿದ್ರೆ ಭಾರಿ ಚೆನ್ನಾಗಿದೆ. ಇನ್ನೊಂದು ಅಂಶ ಇದೆ ನನಗೆ ಹೇಳಲಿಕ್ಕೆ, ನೀವು ಏನಂದರೆ ಇವತ್ತು ಭಾಳ ದೊಡ್ಡ ಪ್ರಶ್ನೆ ಇರೋದು ಇಡೀ ದೇಶದ ಮುಂದೆ ಮತ್ತು ನಮ್ಮ ರಾಜ್ಯದ ಮುಂದೆ, ನಮ್ಮ ರಾಜ್ಯದ ಭಾಳ ಮುಖ್ಯ ಅಜೆಂಡಾ ಆಗಿದ್ದಿದ್ದು.
ರಾಜ್ಯವನ್ನು ಸರ್ವಜನಾಂಗದ ಅಂತ್ಯ ತೋಟವಾಗಿ ಉಳಿಸ್ಕೋಬೇಕು. ಅದರ ಬಗ್ಗೆ ಹೆಚ್ಚು ಮಾತು ಬರಲಿಲ್ಲ ಅನ್ನೋದು. ಜೊತೆ ಒಳಗಡೆ ಪ್ರಜಾಪ್ರಭುತ್ವಕ್ಕೆ ಭಾರಿ ದೊಡ್ಡ ಹಾನಿ ಆಗ್ತಾ ಇದೆ ಅನೇಕ ರೀತಿಯಲ್ಲಿ. ಕೇಂದ್ರ ಸರ್ಕಾರದಿಂದ ಬಿಜೆಪಿಯಿಂದ ಇದು ಬರೀ ವಿಶ್ವಾಸಮತ ಯಾಚನೆ ಕರೆಕ್ಟು. ಅದರಲ್ಲಿ ಮುಖ್ಯವಾದಂಥ ಈ ಒಂದೆರಡು ಅಂಶಗಳು ಬರಬೇಕಾಗಿತ್ತು ಅನ್ನೋಂಥದ್ದೊಂದು ನನಗೆ ಇದೆ. ಯಾಕೆಂದರೆ ಅದು ಪ್ರಧಾನ ಅಜೆಂಡೆ ಆಗಿತ್ತು ಈ ಇದರಲ್ಲಿ ಚುನಾವಣೆಯಲ್ಲಿ. ಮತ್ತು ಇವರ ಮೈತ್ರಿಯ ಮೂಲ ಬಿಂದುನೂ ಅದೇ ಅಲ್ವಾ, ಮೂಲ ಆಧಾರ. ಅದರ ಬಗ್ಗೆ ಮಾತಾಡಬೇಕಾಯಿತು ಅನ್ನೋಂಥದ್ದು. ಅದರಲ್ಲೂ ಕರಾವಳಿಯಲ್ಲಿ ನಿಯಂತ್ರಣ ಮಾಡ್ತೀವಿ, ಅಲ್ಲಿ ಅವರು ಆಟ ಆಡೋಕ್ಕೆ ಬಿಡಲ್ಲ ಅಂತ ಅನ್ನೋಂಥ ಮಾತನ್ನ ರಾಜ್ಯದ ಜನತೆ ಕೊಡಬೇಕಾಗಿತ್ತು ಅಂತದ್ದು ನನಗೆ ನಿರೀಕ್ಷೆ. ಕುಮಾರಸ್ವಾಮಿ ಅವರು ತಮ್ಮ ಭಾಷಣದಲ್ಲಿ 2006 ಬಿಜೆಪಿ ಜೊತೆ ಏನು ಸರ್ಕಾರ ರಚನೆ ಮಾಡಿದ್ರು, ಆ ಸಂದರ್ಭದಲ್ಲಿ ಪಕ್ಷವನ್ನು ಉಳಿಸುವ ಏಕೈಕ ಉದ್ದೇಶದಿಂದ ಆ ಒಂದು ಅಲ್ಲಲ್ಲ ಅವರದ್ದು ಕ್ಲಾರಿಫೈ ಮಾಡಿಲ್ಲ. ಆ ಪಕ್ಷವನ್ನು ಉಳಿಸಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಯಾವುದು ನಿರ್ಣಯ ಆಗಿತ್ತು? ಒಂದೊಮ್ಮೆ ಬಿಜೆಪಿಗೆ ಮಾತು ಕೊಟ್ಟಂತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದ್ರು, ಜೆ ಡಿ ಎಸ್ಗೆ ಏನಾಗಿತ್ತು ಅನ್ನುವ ವಿವರಣೆಗಳು ಅಲ್ಲಿ ಮಿಸ್ ಆಗಿವೆ. ಅಲ್ಲ, ಪಕ್ಷವನ್ನು ಉಳಿಸೋಕ್ಕೋಸ್ಕರ ನಾನು ಅವ್ರ ಜೊತೆ ಜಾಯ್ನ್ ಆದೆ ಅನ್ನೋದು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇದು ನಾನು ಹೇಳ್ತಾ ಇರೋದು ಬಹಳ ಸಿಂಪಲ್. ಇದರೊಳಗೆ 2019 ಎಲೆಕ್ಷನ್ ಇದು ನಮಗಿಂತ ಅವ್ರ ಮೇಲೆ ಮುಖ್ಯ ಇರೋದು. ನಾನು ಏನು ಹೇಳಕೊಟ್ಟೆ ಅಂತಂದರೆ ಪಕ್ಷವನ್ನು ಉಳಿಸೋಕ್ಕೋಸ್ಕರ ಅಂತ ಒಂದು ಸಂದರ್ಭವನ್ನು ಅದು ಹೇಳಿದ್ರು ಅವರು. ಯಾಕೆ ಹೇಳಿದ್ರೆ ಇಡೀ ವ್ಯವಸ್ಥೆ ಅವತ್ತಿನ ಚಿತ್ರಣ ಇಡೀ ರಾಜ್ಯ ಜನತೆ ಗೊತ್ತಿರೋದ್ರಿಂದನೇ ಕುಮಾರಸ್ವಾಮಿ ಕ್ಲಾರಿಫಿಕೇಷನ್ ಕೊಡೋಕೆ ಹೋಗಲಿಲ್ಲ. ಅವತ್ತಿನ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳ ನಡುವೆ ಹೊಂದಾಣಿಕೆ ಸರ್ಕಾರ ನಡೀತಾ ಇತ್ತು. ಒಂದಷ್ಟು ಡಿಫ್ರೆನ್ಸು ಸಿದ್ದರಾಮಯ್ಯನವರು ಮತ್ತು ಪಕ್ಷದ ನಡುವೆ ಬಂತು. ಬೇರೆ ಬೇರೆ ಕಾರಣಗಳಿಂದ ಅವರು ಒಂದು ವೇದಿಕೆ ಸೃಷ್ಟಿ ಮಾಡಿದ್ರು. ಆ ವೇದಿಕೆ ಆಧಾರದ ಮೇಲೆ ಕಾಂಗ್ರೆಸ್ ಜೊತೆ ಅವರು ಗುರುತಿಸಿಕೊಳ್ಳೋ ಪ್ರಯತ್ನ ನಡೀತು. ಆ ಕಾರಣದಿಂದ ಅವರು ಇವರು ಬೇರೆ ಒಂದು ಬಿಜೆಪಿ ಸರ್ಕಾರವನ್ನು ರಚಿಸಿದ್ರು. ನಾನು ಇಡೀ ವ್ಯವಸ್ಥೆ ಇಡೀ ದೇಶದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ನಾನು ಈ ಮೂಲಕ ಇವತ್ತು ಏನು ನಾವೇನು ಈ ದೇಶಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೀವಿ, ಕರ್ನಾಟಕ ವಿಧಾನಸಭೆ ಮುಂದೆ ಮೆಟ್ಟಿಲುಗಳ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಿಜೆಪಿ ಪಕ್ಷನ ಏನು ಪ್ರಮುಖ ವಿರೋಧ ಪಕ್ಷ ಅಂತ ಏನು ವಿರೋಧಿಸಿ ಭಾಗವಹಿಸಿದೆ ಅದ್ರ ವಿರುದ್ಧ ಹೋರಾಟ ಮಾಡಬೇಕು. ಆದರೆ ಇವತ್ತು ಕರ್ನಾಟಕದ ರಾಜಕಾರಣದ ವಿಧಾನಸಭಾ ಚುನಾವಣೆ ನಡೆದಾಗ ನೇರವಾಗಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಟೀಮು ಕುಮಾರಸ್ವಾಮಿ ದೇವೇಗೌಡನ ಅಟ್ಯಾಕ್ ಮಾಡಿದ್ರು. ನಾನು ಇಲ್ಲಿ ಅದೇ ಕಾರಣಕ್ಕೋಸ್ಕರ ವ್ಯವಸ್ಥೆಯಲ್ಲಿ ನೀವು ಇಡೀ ಕಾಂಗ್ರೆಸ್ ಪಕ್ಷ ನೀವು ಪ್ರಮುಖ ವಿರೋಧ ಪಕ್ಷವಾದಂತಹ ಬಿಜೆಪಿ ನೀವು ಯಾವ ಮಟ್ಟಿಗೆ ವಿರೋಧಿಸಬೇಕು, ನೀವು ಯಾವ ಮಟ್ಟಿಗೆ ರಾಜಕಾರಣ ಮಾಡಬೇಕು? ಪ್ರದೀಪ್ ಗೌಡ ನಿಮ್ ಹೇಳೋದಕ್ಕೆ ಏನು ಕುಮಾರಸ್ವಾಮಿ ಅವರ ಮೇಲೆ ಮತ್ತು ಸನ್ಮಾನ್ಯ ದೇವೇಗೌಡರ ಮೇಲೆ ಕಾಂಗ್ರೆಸ್ ಅಟ್ಯಾಕ್ ಮಾಡಿದ್ದಕ್ಕಾಗೇನೆ ಹಳೆ ಮೈಸೂರು ಪ್ರದೇಶದಲ್ಲಿ ಕೆಲವು ಸ್ಥಾನಗಳನ್ನು ಕಳ್ಕೊಂಡ್ರು. ಲಾಸ್ಟ್ ಬಿಕಾಸ್ ಅವರಿಗೆ ಆ ಇಂಟ್ರಿಕಸಿ ಒಳಗಡೆ ಯಾವ ಪ್ರದೇಶದಲ್ಲಿ ಯಾರು ನಾಯಕರು ಯಾರು ಅಟ್ಯಾಕ್ ಮಾಡಬೇಕು ಯಾರು ಮಾಡಿಕೊಡೋದು ಅಂತ ಆ ಕ್ಷಣದಲ್ಲಿ ಕಾಂಗ್ರೆಸ್ ನಾಯಕರು ಯೋಚನೆ ಮಾಡಿಲ್ಲ ಅನ್ಸುತ್ತೆ. ಬಟ್ ದೇವೇಗೌಡರನ್ನ ಬೈದಿದ್ದ ಕಾರಣಕ್ಕೆ ಅಥವಾ ಕುಮಾರಸ್ವಾಮಿಯವರನ್ನ ಆ ರೀತಿ ಟೀಕೆ ಮಾಡಿದ ಕಾರಣಕ್ಕೆ ಕಾಂಗ್ರೆಸ್ಸು ಕಳೆದ ಚುನಾವಣೆಗಿಂತ ಕಡಿಮೆ ಸ್ಥಾನಗಳನ್ನು ಈ ಪ್ರದೇಶದಲ್ಲಿ ಪಡೆದಿದೆ. ಆಮೇಲೆ ಒಂದೇನು ಗೊತ್ತಾ ಸರ್, ನಾನು ಹೇಳೋದು ನೀವೊಂದು ಸೆಕ್ಯುಲರಿಸಮು ಇದೆಲ್ಲ ಹೇಳ್ತಿರಲ್ಲ, ನೀವೊಂದು ಕೆಲವೊಂದು ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ನನ್ನ ಇಲ್ಲಿ ನಾಟ್ ಫಾರ್ ಸ್ಟೇಟ್ ಎಂಟೈರ್ ಕಂಟ್ರಿನಲ್ಲಿ ಕೆಲವೊಂದಷ್ಟು ಕಾಂಗ್ರೆಸ್ ಪಕ್ಷ ಕಾಂಪ್ರಮೈಸ್ ಮಾಡ್ಕೋಬೇಕು, ರೀಜನಲ್ ಪಾರ್ಟೀಸ್ಗಳಿಗೆ ಸಪೋರ್ಟ್ ಮಾಡಬೇಕು. ಆ ದೃಷ್ಟಿಕೋನದಲ್ಲಿ ನೀವು ಈ ವ್ಯವಸ್ಥೆ ಏನಿದೆ ಈ ಬಿಜೆಪಿನ ವಿರೋಧಿಸ್ಲಿಕ್ಕೆ ಅದಕ್ಕೆ ವಿರುದ್ಧವಾದ ಒಂದು ರಾಜಕಾರಣ ಮಾಡಲಿಕ್ಕೆ ಸಾಧ್ಯವೇ ಹೊರತು ನೀವು ಈ ಒಂದು ಒಳ್ಳೆ ವೇದಿಕೆ ಸೃಷ್ಟಿಯಾಗಿದೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಪಕ್ಷದ ಏನೇ ಇದೆ ಇದೊಂದು ದೇಶಕ್ಕೊಂದು ಮೆಸೇಜ್ ಹೋಗಿದೆ. ಎಸ್, ವಿ ಆರ್ ದ ಒಂದು ಗುಡ್ ಅಪೋಸಿಷನ್ ಲೀಡರ್ಸ್ ಅಂತ. ಎಸ್, ಕರೆಕ್ಟ್. ಅದು ಅದನ್ನ ನೀವು ಎಫೆಕ್ಟಿವ್ ಆಗಿ ತಗೊಂಡೋಗ್ಬೇಕು ಅಂದ್ರೆ ಕಾಂಗ್ರೆಸ್ ಕೈಲಿ ಇರೋದು, ಕಾಂಗ್ರೆಸ್ ನೇತೃತ್ವದಲ್ಲೇ ಮಟ್ಟದ ಒಂದು ಸ್ಟೇಟ್ನಲ್ಲೇ ನನಗೆ ನಾನು ಆಗ್ಬಿಡಿ ಈಗಲೇ ಆಗ್ಬಿಡ್ತು ಕ್ಲಿಯರ್ ಆಗಿದೆ ಅಂತ ಹೇಳಲ್ಲ. ಎಸ್, ಅದಕ್ಕೊಂದು ಒಂದು ವೇದಿಕೆ ಸೃಷ್ಟಿಯಾಗಿದೆ, ಅದನ್ನ ಲಾಜಿಕಲಿ ಎಂಡಿಗೆ ತಗೊಂಡೋಗ್ಬೇಕಾದಂತಹ ದೂರದೃಷ್ಟಿ ಕಾಂಗ್ರೆಸ್ಗೆ ಇರಬೇಕು. ಕಾಂಗ್ರೆಸ್ಸೇ ಅದನ್ನು ಕೆಲಸವನ್ನು ಮಾಡ್ತಾ ಹೋಗಿ. ಎಸ್ ಯಾಸ್ ಸರ್, ಒಂದು ಕುಮಾರಸ್ವಾಮಿ ಅವರ ಭಾಷೆ, ಅವರು ನಿಮ್ಮ ಬಿಜೆಪಿಯನ್ನು ಟೀಕೆ ಮಾಡಿದ್ರು, ಅದರಂತೆ ನಿಮ್ಮ ನಾಯಕರು ಚೆನ್ನಾಗೇ ಮಾತಾಡಿದ್ದಾರೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು. ಅದ್ರ ಬಗ್ಗೆ ನಂತರ ಚರ್ಚೆ ಮಾಡೋಣ, ರಮೇಶ್ ಕುಮಾರ್ ಸ್ಪೀಚ್ ಬಗ್ಗೆ ಚರ್ಚೆ ಮಾಡೋಣ. ಸೊ ಒಟ್ಟಾರೆ ಇವತ್ತಿನ ಇಡೀ ಚಿತ್ರಣ ಎರಡು ರೀತಿ ಕಾಣ್ತಾ ಇತ್ತು ನನಗೆ ಅಸೆಂಬ್ಲಿಯಲ್ಲಿ ನೋಡಿದಾಗ. ಒಂದು, ಸದ್ಯಕ್ಕಂತೂ ಜೆ ಡಿ ಎಸ್ ಕಾಂಗ್ರೆಸ್ ಬಂದ ಗಟ್ಟಿಯಾದಂತೆ ಕಾಣ್ತಾ ಇದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅದರ್ಸು. ಎರಡು, ನಿನ್ನೆಯವರೆಗೆ ಅಥವಾ ನಿನ್ನೆ ರಾತ್ರಿಯವರೆಗೆ ಸರ್ಕಾರವನ್ನು ಉರುಳಿಸುವ ಸರ್ಕಾರವನ್ನು ರಚಿಸುವ ಏನು ಯತ್ನದಲ್ಲಿತ್ತು ಭಾರತೀಯ ಜನತಾ ಪಕ್ಷ, ಬೆಳಗಾಗುವ ಹೊತ್ತಿಗೆ ಬದಲಾಗಿತ್ತು. ನಾನು ಐ ಅಪ್ರಿಸಿಯೇಟ್
ಅವಿರೋಧವಾಗಿ ಸ್ಪೀಕರ್ ಆಯ್ಕೆ ಮಾಡೋದು ಭಾಳ ಅದ್ಭುತವಾದ ಕೆಲಸ. ವಿ ಶುಡ್ ಎಪ್ರಿಸಿಯೇಟ್ ಬಿ ಜೆ ಪಿ ಆಲ್ಸೋ. ಆದರೆ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಒಂದು ತಕ್ಷಣ ನಮಗೆ ಬೇಕಾದ ಬೆಂಬಲ ಇಲ್ಲ ಅನ್ನುವುದು ಪ್ರಥಮ ಬಾರಿಗೆ ಬಿ ಜೆ ಪಿಗೆ ರಿಯಲೈಸ್ ಆಗಿತ್ತು. ನಾವೇನು ಮಾಡೋಕ್ಕಾಗಲ್ಲ, ಮುಗಿದೋಯಿತು. ದ ಸೆಕೆಂಡ್ ಸ್ಟೆಪ್ ವಿಲ್ ವೇಟ್ ಅಂತ. ಏನು ನಾನು ಹಲವು ನಾಯಕರ ಜೊತೆ ಮಾತನಾಡಿದ್ರೆ ನಾವು ಕಾಯ್ತೀವಿ ಸರ್, ಅವರಿಬ್ಬರೇನು ಭಾಳ ಕಾಲ ಸ್ನೇಹಿತರಾಗಿ ಏನು ಮುಂದುವರೆಲ್ಲ ಹೊಡ್ಕೋತಾರೆ ನೋಡ್ತೇವೆ, ಅವು ನುಗ್ಗಿಬಿಡ್ತೀವಿ ಅನ್ನೋ ಪರಿಸ್ಥಿತಿ ಇತ್ತು. ಬಟ್ ನಾವು ನೀವು ಸೋಲು ಒಪ್ಪಿಕೊಂಡಂತೆ ಅಲ್ವಾ? ರಾಜಕೀಯದಲ್ಲಿ ಸೋಲು ಗೆಲುವು ಸಹಜ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ವಿಶ್ವಾಸ ಮತ ಯಾಚನೆ ಮಾಡಿ ಆಗಿದೆ. ಆದರೆ ನೀವು ಒಂದು ಮಾತು ಹೇಳ್ತಿದ್ರಿ, ಇವತ್ತಿನ ಅಲ್ಲಿನ ಭಾಷಣಗಳನ್ನು ಗಮನಿಸಿದಾಗ ನೀವು ಎಲ್ಲ ಪ್ರಸಂಗಗಳನ್ನು ಒಪ್ಪಿಕೊಳ್ಳುತ್ತಾ ಎಲ್ಲ ಪ್ರಸಂಗಗಳನ್ನು ಪ್ರಶಂಸೆ ಮಾಡ್ತಾ. ಈಗ ಇದು ಕುಮಾರಸ್ವಾಮಿ ಭಾಷಣದ ಹಾಗೆ ಬಂದು ಯಾಕೆ ಮಾಡಿ, ನಂತರ ಯಡಿಯೂರಪ್ಪನವ್ರ ಭಾಷಣ ರಮೇಶ್ ಕುಮಾರ್ ಅವರು ಕಮ್ ಟು ದ ಕುಮಾರಸ್ವಾಮಿ ಒಂದು ಅಲ್ಲಲ್ಲ ಅದ್ರ ಬಗ್ಗೆ ಮಾತಾಡೋದು ಅಲ್ಲಲ್ಲ. ಎಲ್ಲರೂ ಆತ್ಮಶೋಧನೆ ಆತ್ಮವಿಮರ್ಶನೆಗೆ ದಾರಿ ಮಾಡ್ಕೊಂಡಿದ್ದಾರೆ. ಇವರು ಇವ್ರ ತಂದೆ ತಾಯಿ ಅಥವಾ ಇವ್ರ ಕುಟುಂಬದ ಬಗ್ಗೆ ಇವ್ರು ಹೋದರೆ ನನಗೇನು ಮಾಡಿದ್ರು ಅಂತ ಇವರು. ಯಾಕೆಂದರೆ ಇಬ್ಬರು ಅದಕ್ಕೆ ಅವರು ಇವರು ಸ್ಪೀಕರ್ ಅವರು ಭಾಳ ಒಂದು ಅದ್ಭುತವಾದ ಪದ ಹೇಳಿದ್ರು. ಏನು ರೀ ನಿಮ್ಮ ಆತ್ಮ ಹತ್ರ ಕೇಳಬೇಕು, ಅವ್ರೇನು ಅವರು ಧರ್ಮಕ್ಕೆ ಕೂತಿದ್ದಾರೇನ್ರಿ, ವಿರೋಧ ಪಕ್ಷದ ನಾಯಕರು ಅವರು ನಿಮಗೆ ಆರಿಸಿ ಬಂದವರು ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಆತ್ಮಶೋಧನೆ ಮತ್ತು ಆತ್ಮವಿಮರ್ಶನೆಗೆ ಒಂದು ದಾರಿ ಮಾಡಿಕೊಟ್ಟಿರೋದು ಉತ್ತಮ ವಿಧಾನಸಭೆ ನಡೆಯಲಿಕ್ಕೆ ಒಂದು ಹಾದಿ ಅಂತ ನಾನು ಹೇಳ್ಬೋದು. ಸೋಲೋಗ್ಯಲು ಒಂದು ಭಾಗ, ನಾವು ಅದನ್ನು ಸೋತಿದ್ದೀವಿ ಅಂತ ಹೇಳೋದು ಒಂದು ಅಲ್ಲಲ್ಲ. ನೀವು ಗೆದ್ದಿದ್ದೀವಿ ಅಂತ ಹೇಳೋದು ಒಂದು ಭಾಗ. ಆದರೆ ಗೆಲ್ಲಲಿಕ್ಕೆ ನೀವು ಕೂಡ ಆ ಶಾಸಕರನ್ನ 5-star ಜೈಲೆಲ್ಲ ಹಾಕಿದ್ರು, 5-star ಒಂದು ರಾಜ್ಯಪಾಲರು ಅದು ನಿಮ್ಮ ಕರ್ತವ್ಯ. ಕನ್ವಿನ್ಸ್ ಆಗದೇನೆ ಯಡಿಯೂರಪ್ಪನವ್ರು ಕರೆದದ್ದು. ಎರಡನೇದು ಕುದುರೆ ವ್ಯಾಪಾರದ ಒಂದು ಮಾತನ್ನು ಹೇಳ್ತಾರೆ, ಕುದುರೆ ವ್ಯಾಪಾರ ಪ್ರಾರಂಭ ಆಗ್ತಾ ಇತ್ತು, ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾನು ಬೇಸರ ಆದರೂ ಕೂಡ ರೆಸಾರ್ಟ್ ಇರಬೇಕಾಯ್ತು. ಸನ್ನಿವೇಶ ವಿಮರ್ಶೆ ಮಾಡಲು ಹೋಗುತ್ತಿಲ್ಲ, ಸನ್ನಿವೇಶಗಳ ತಕ್ಕಂತೆ ತಮ್ಮ ಜಾಗೃತಿಯನ್ನು ತಮ್ಮ ಎಚ್ಚರಿಕೆಯನ್ನು ನಿರ್ವಹಿಸುವುದರಲ್ಲಿ ಬೇಷನ್ಸ್ಕೊಂಡಿದ್ರೆ ಒಪ್ಕೊಳ್ಬೇಡ ಅಷ್ಟೇ. ನನಗಿರೋ ಪ್ರಶ್ನೆ ಯಾವ್ದು ಗೊತ್ತಾ, ನಾನು ಎಲ್ಲರೂ ಹೇಳ್ತೀನಿ, ನೀವು ಶಾಸಕರು ಕೂಡಿಟ್ಟುಕೊಳ್ಳುವ ಒಂದು ರಾಜಕೀಯ ವಾತಾವರಣ ಬರುತ್ತಲ್ಲ, ಅದು ನಮಗೆಲ್ಲ ಅವಮಾನ, ಅದು ಜನತಂತ್ರಕ್ಕೆ ಅವಮಾನ. ಶಾಸಕರು ಕೂಡಿಟ್ಕೋಬೇಕು ಅಂದರೆ ನಾವು ಎಲ್ಲಿ ಹೋಗಿ ತಲುಪಿದ್ದೀವಿ ರೀ? ನಾವು ಅಂಗಡಿ ಟೈಪ್ ವ್ಯಾಪಾರ ಹೋಗೋಯ್ತಲ್ರಿ ಇದು, ಮಾರ್ಕೆಟಿಗೆ ಹೋಗ್ಬಿಟ್ಟು ಎಲ್ಲ ತಂದಾಗೆ, ಬಜೆಟಿಗೆ ಹೋಗ್ಬಿಟ್ಟು ತಂದಾಗೆ, ನಾವು ಕಾಯ್ಕೋಬೇಕು ಅನ್ನೋದೇನು ಸರ್ವತಂತ್ರ ಸ್ವತಂತ್ರ. ಹಾಗಾದರೆ ಚುನಾವಣೆಯ ಮೊದಲು ಹೇಳಿದ ಮಾತುಗಳು ಚುನಾವಣೆಯ ನಂತರ ನಡೆದುಕೊಳ್ಳತಕ್ಕಂಥ ರೀತಿ ನೀತಿಗಳು ಭಾಳ ವ್ಯತ್ಯಾಸ ಇದೆ. ಇದೆಲ್ಲರೂ ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕು. ನೀವು ಹೇಳಿದಾಗ ನಾವು ಹೇಳಿದ ಶಾಸಕರಾಗುವ ಮೊದಲು ಶಾಸಕರಾದ ನಂತರ ನಮ್ಮ ಎಚ್ಚರಿಕೆ ಮತ್ತು ಜವಾಬ್ದಾರಿಗಳನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ. ಮತ್ತೆ ಇನ್ನೊಮ್ಮೆ ಕೊನೆ ಚರ್ಚೆ ಮಾಡ್ತೀನಿ ಯಡಿಯೂರಪ್ಪನ ಭಾಷಣ ಒಂದು ಸಾಲು ಬರುತ್ತೆ. ಹಾಗೆ ಗೊತ್ತಾಯ್ತು, ನಾವು ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕಿಸಿದ್ದು ನಿಜ ಒಪ್ಕೊಂಡಿದ್ದಾರೆ ಜಾಲದಯ, ಅದು ಐ ಅಪ್ರಿಸಿಯೇಟ್ ಸುಳ್ಳು ಅಂತ ಹೇಳ್ತಿದ್ದಾರಲ್ಲ, ಈಗ ಒಪ್ಕೊಂಡ್ರು ಪಾಪ. ಹಿರಿಯ ತಪ್ಪೇನಿಲ್ಲ, ಐ ಅಪ್ರಿಸಿಯೇಟ್ ಬಲ. ಅಂತ ಸ್ಥಿತಿ ಬರೆದಿದೆಯಲ್ಲ, ಏನ್ ಶಾಸಕರ ತರಕಾರಿ ಹಣ್ಣು ಆಗೋದು ರಸ್ತೆಗಳಲ್ಲಿ ಹೋಗಿ ಖರೀದಿ ಮಾಡ್ಕೋಬೋದಾಗ ವಾಟ್ ಟೈಪ್. ಒಂದು ಮಾತು, ಯಡಿಯೂರಪ್ಪನವ್ರೇನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋರಲ್ಲ. ಯಾವಾಗ ರೆಕಾರ್ಡ್ಸ್ ಎಲ್ಲ ರಿಲೀಸ್ ಆಯ್ತು, ಟಿವಿಲೆಲ್ಲ ಬಂತು, ಒಬ್ಬ ರಾಜಕೀಯ ಪಕ್ಷದ ನಾಯಕ ತನಗೆ ಬೆಂಬಲ ಕಡಿಮೆ ಇದೆ ಅಂತ ಸಂದರ್ಭದಲ್ಲಿ, ತನಗೆ ಬಲ ಬೆಂಬಲ ಎರಡೂ ಬೇಕು ಅಂತ ಸಂದರ್ಭದಲ್ಲಿ ಬೇರೆ ಪಕ್ಷದ ಶಾಸಕರನ್ನು, ಅದು ಕೋಯಿಲೇಷನ್ ಅಂತ ಇರ್ಬೋದು ಅಥವಾ ವಿಶ್ವಾಸ ಮತ ಇದೇನೋ ಆತ್ಮಸಾಕ್ಷಿ ಮತ ಇರ್ಬೋದು ಅಥವಾ ಯಾವುದೇ ರೀತಿಯ ಆಸೆಯ ಆಕಾಂಕ್ಷೆ, ಹಾಗಾಗಿ ಅವರು ನಡೆದುಕೊಂಡಿರತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೆ ಇವರು ಬೆಂಬಲವಾಗಿ ಅದೇನೋ ಬಂತು ಅದೇನೋ ಇದಾಯಿತು ಎಲ್ಲ ಆದ್ಬಿಡ್ತ. ತಂತ್ರಜ್ಞಾನ ಹೆಚ್ಚಾದಂತೆಲ್ಲ ಆಧುನಿಕತೆ ಹೆಚ್ಚಾದಂತೆಲ್ಲ ಅದನ್ನು ಉಪಯೋಗಿಸ್ಕೊಳ್ತಾರೆ. ಇರಿ, ತಂತ್ರಜ್ಞಾನ ಎತ್ಕೊಂಡ್ಮೇಲೆ ನೀವು ಯಾವುದೇ ಕಾರಣಕ್ಕೂ 150 crore ಸಿ ಡಿ ಹಗರಣದ ಬಗ್ಗೆ ಮಾತಾಡಬಾರ್ದು, ಒಪ್ಕೊಂಡು ನೀವು. ಇನ್ನು ಮುಂದೆ ಕುಮಾರಸ್ವಾಮಿ ಬಗ್ಗೆ ಯಾವ ವೇದಿಕೆಯನ್ನು ಮಾತಾಡೋ ಬಿ ಜೆ ಪಿ ಅವರು, ಸರಿನಾ ಸರ್? ಇದನ್ನ ಈ ವೇದಿಕೆ ಮುಂದೆ ಸ್ಪಷ್ಟಪಡಿಸಿ, ನಿಮ್ಮ ನಾಯಕರುಗಳು ನೀವು ಇನ್ನು ಯಾವತ್ತೂ ಕೂಡ ಮಾತಾಡಬಾರ್ದು. ಅವರು ಹೇಳ್ಕೊಂಡಿದ್ದು ಅವ್ರು ಹೇಳ್ಕೊಂಡ್ರು ಕುಮಾರಸ್ವಾಮಿ ನನ್ನ ಮೇಲೆ ಆರೋಪ ಮಾಡಿದ್ರು ಆ ಸಂದರ್ಭದಲ್ಲಿ ವಚನ. ಹಾಗಾಗಿ ಯಡಿಯೂರಪ್ಪನ ಎಲ್ಲೂ ಮಾತಾಡಿಲ್ಲ, ಮಾತಾಡಿದ್ರು ಮಾತಾಡೇ ಇಲ್ಲ. ಚಾಲೆಂಜ್ ಮಾಡ್ಬಿಟ್ಟು
ಇರಿ ಸರ್ ಈಗ ಒಂದ್ ನಿಮಿಷ ಇರಿ ಸರ್, ಯಡಿಯೂರಪ್ಪ ಮಾತಾಡೋದು 150 ಕೋಟಿ ಅಂತ ಗಣೇಶ್ ಗಣೇಶ್ ಅದಕ್ಕಿಂತ ಅದಕ್ಕಿಂತ ಒಂದ್ ನಿಮಿಷ ಪ್ರದೀಪ್ ಕೊಡ್ರಿ ಒಂದ್ ನಿಮಿಷ ಗಣೇಶ್. ಇವತ್ತು ಕೂಡ ಹೇಳಿದ್ರು ನಮ್ಮ ಮಲೇಷ್ಯಾದಲ್ಲಿ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಇಡಿ ಬೆದರಿಸ್ತಾ ಇದ್ರು. ನಾನು ವಿಧಾನಸಭೆಯಲ್ಲಿ ಸೋತ ಕಾಂಗ್ರೆಸ್ನ ಹಲವು ಹಿರಿಯ ಮುಖಂಡರ ಜೊತೆ ಇವತ್ತು ಮಾತಾಡ್ತಾ ಇದ್ದೆ. ಒಬ್ಬ ನಾಯಕರು ನನಗೆ ಹೇಳಿದ್ರು, ಇಲೆಕ್ಷನ್ ಇರೋಕ್ಕೆ 4 ದಿನ ಇದೆ ಸರ್, ನನ್ನನ್ನು ಮನೇಲಿ ಕೂಡಾಕಿದ್ದಾರೆ, ಏನಾದ್ರು ಇದ್ರೆ ತಗೊಂಡೋಗ್ರಪ್ಪ ಅಂತಂದೆ. ತಗೊಂಡೋಗೋದಕ್ಕೆ ಏನೂ ಇಲ್ಲ, ಅದರ ಜೊತೆಗೆ ಜನ ಬಿಟ್ಟರು ಅವರು ಅಲ್ಲಿ ಇಲ್ಲಿ ಸುತ್ತಾಕೋದು. ನಾನು ಹೋಗ್ಬಿಟ್ಟು ನನ್ನ ಕಾರ್ಯಕರ್ತರು ಮೀಟ್ ಮಾಡೋ ಹಂಗಿಲ್ಲ, ಏನು ಮಾಡೋ ಸ್ಥಿತಿ ಇಲ್ಲದೆ ನನ್ನ ಸೋಲಿಸಿದ್ರು ಅಂತ ಯಾರೋ ಮಾಜಿ ಸಚಿವರು ಹೇಳ್ತಾ ಇದ್ದರು. ನಾನು ಏನೇನು ಆಯಿತು ಅಂತ ಕೇಳಿದೆ ಅವ್ರ ಹತ್ರ. ಒಂದು ವಾರದಿಂದ ಫೋನ್ಗಳು ಬರೋಕ್ಕೆ ಶುರುವಾಗಿದ್ದವು, ನಾ ಪ್ರಚಾರಕ್ಕೆ ಹೋಗಾಗಿರಲಿಲ್ಲ. ಬಂದು ಮನೆ ಮೇಲೆ ದಾಳಿ ಮೇಲೆ 3 ದಿವಸ ಮನೇಲಿ ಕೂಡಿಸಿದ್ರು, ಹೊರಗಡೆ ಹೋಗೋಕೆ ಕೊಟ್ಟಿಲ್ಲ. ನಂತರ ಸ್ಪೆಷಲ್ ಸ್ಕ್ವಾಡ್ಗಳನ್ನ ಬಿಟ್ಟರು, ಅವ್ರು ಮನೆ ಹತ್ರ ಓಡಾಡ್ತಾರೆ, ಏನ್ರಪ್ಪ ಒಳಗಡೆ ಬಂದು ನೋಡಿ ಅಂತ ಅಂದರೆ, ಇಲ್ಲ ಇಲ್ಲ ನಾವು ಸರ್ ನೋಡೋದಕ್ಕೆ ಬಂದು ಸರ್ ಮತ್ತೆ ಯಾಕೆ ಇಲ್ಲಿ ಸುತ್ತಾಕ್ತೀರಿ, ನನಗೆಲ್ಲ ಪ್ರಚಾರಕ್ಕೆ ಹೋಗಬೇಕು ಅಂತ ಬಿಡ್ತಾ ಇರಲಿಲ್ಲ. ಇಡೀ ಜನತಂತ್ರ, ಈ ದೇಶದ ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇಷ್ಟು ಹೀನವಾದ ಕೆಲಸವನ್ನು ಮಾಡಿಸಿಲ್ಲ. ಆಮೇಲೆ ಇದರಲ್ಲಿ ಒಂದು ಇಂಟರ್ಫಿಯರೆನ್ಸ್ ಸರ್ ಕುಮಾರಸ್ವಾಮಿ ಇನ್ನೊಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಇವ್ರು ಹೇಳ್ತಾ ಇದಾರಲ್ಲ ಸತ್ಯನ್ ಹರಿಶ್ಚಂದ್ರ ಥರ, ಕುಮಾರಸ್ವಾಮಿಯವರು ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದಾದ ಮೇಲೂ ಬಿ ಜೆ ಪಿಯ ಕೇಂದ್ರ ನಾಯಕರು ನನ್ನ ಸಂಪರ್ಕ ಮಾಡಿದರು, ಇದೆಲ್ಲವೂ ಕೂಡ ತನಿಖೆ ಆಗಲಿಬೇಕೆ ಅಂತಲೂ ಹೇಳಿದ್ರು, ನನ್ನ ಕಾಲ್ ರೆಕಾರ್ಡ್ ಚೆಕ್ ಮಾಡಲಿ ಅಂತಲೂ ಕೂಡ ಹೇಳಿದ್ರು. ಇವರು ಸುಮ್ಮನೆ ಬೂಟಾಟಿಕೆ ಮಾತಾಡಬೇಡ ಜನಗಳ ಮುಂದೆ ಗಣೇಶ್, ಅದು ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿರ್ತದೆ. ಈ ಮಾತು ಇಂಪಾರ್ಟೆಂಟ್ ಇದೆ ವಿಷಯ, ಈ ರೆಕಾರ್ಡ್ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿರ್ತದೆ. ಈ ಜನತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸುವ ಒಂದು ಸರ್ಕಾರ ತನ್ನ ಮಿಷಿನರಿಯನ್ನ ಉಪಯೋಗಿಸಿ ಇಷ್ಟೊಂದು ದುರುಪಯೋಗ ಈ ಮಾಡಿಬಿಟ್ಟು ಅವ್ರನ್ನ ಇಡುವಂತ, ಇನ್ನೊಂದು ಕಡೆ ಶಾಸಕರು ಕಾಯ್ಕೊಳ್ಳೋದಂತ ನಮ್ಮ ಜನತಂತ್ರ ಯಾಕೆ ಬೇಕು, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ ಸ್ಥಿತಿ ನಿರ್ಮಿಸ್ತಾರಲ್ಲ ಅವ್ರನ್ನ, ಏನೇನ ಮಾಡಿ 50 ಕೊಡ್ತೀನಿ 25 ಕೊಡ್ತೀನಿ 100 ಕೊಡ್ತೀನಿ ಬಂದ್ಬಿಡಿ, ಅವ್ರ ಹೆಂಡತಿ ಮಕ್ಕಳು ಮಾವ ಅತ್ತೆ ಕಂಡು ಕಂಡವ್ರ ಸಂಪರ್ಕ ಮಾಡ್ತಿರಲ್ಲ, ಇದು ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಇಟ್ ಇಸ್. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಇಡಿ ಇವರೆಲ್ಲಾನು ಕೂಡ ಪ್ರಯೋಗ ಮಾಡಿದ್ದಾಯ್ತಲ್ಲ, ಚುನಾವಣಾ ಆಯೋಗ ಅವ್ರಿಗೆ ಶಿಕ್ಷೆ ಕೊಡಬೇಕು. ಎಸ್, ಅದು ನಿಜವಾದಂಥ ಪ್ರಜಾತಂತ್ರ. ಈ ರೀತಿ ಮಾಡಿದ್ರೆ ನಿಮಗೆ ಶಿಕ್ಷೆ ಅಂತ ಹೇಳಿದ್ಬಿಟ್ಟು ಶಿಕ್ಷೆ ಕೊಡ್ಬೇಕು ಅವ್ರಿಗೆ, ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ಬೇಕು. ಅಲ್ಲಲ್ಲ, ಅದ್ರ ಜೊತೆಗೆ ಇನ್ನೊಂದು ಗಂಭೀರವಾದ ಪ್ರಶ್ನೆ ಇದೆ. ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕ್ಲೇಮ್ ಮಾಡೋದೇನು ಅಂತಂದರೆ, ಸೊ ಈ ಚುನಾವಣೆಗೆ ಇಂಥವರು ಯುಸಿ ಬೇರೆ ಹಣವನ್ನು ಬಳಸಬಹುದು ಅಂತ ಚುನಾವಣಾ ಆಯೋಗವೇ ಸೂಚನೆ ಕೊಟ್ಟಿತ್ತು ಅನ್ನುವ ಮಾತಿದೆ. ಅದು ಕೊಟ್ಟಿದ್ರೆ ಇಲೆಕ್ಷನ್ ಕಮಿಷನ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ನಿಜ, ಇವಾಗಲೇ ಎಲೆಕ್ಷನ್ ಕಮಿಷನ್ ನ ಹಿಂದಿನ ಎಲ್ಲಾ ಎಲೆಕ್ಷನ್ ವಿಚಾರ ಬರ್ತಾ ಇದ್ದೀನಿ ನಾನು. ಒಂದು ನಿಮಿಷ, ಹಿಂದಿನ ಎಲ್ಲಾ ಚೀಫ್ ಎಲೆಕ್ಷನ್ ಕಮಿಷನರ್ಗಳು, ಈಗಿನ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಮತ್ತು ಇನ್ನು ಉಳಿದ ಕಮಿಷನರ್ಗೆ ಚೀತು ಅಂತ ಉಗಿದಿದ್ದಾರೆ. ಏನ್ರಿ ನೀವು ಮರ್ಯಾದೆ ಕಳೆದ್ಬಿಟ್ರಿ ಚುನಾವಣಾ ಆಯೋಗದ್ದು ಅಂತ ಸಾಲದಾ? ಇವಾಗ ಒಂದು ವಿಷಯವಿದೆ, ಎಷ್ಟು ಬಿ ಜೆ ಪಿ ಮೇಲೆ ಎಲ್ಲರಿಗೂ ಸಸ್ಪಿಷನ್ ಬಂದಿದೆ ನಮ್ಮ ದೇಶದಲ್ಲಿ ಅಂತಂದ್ರೆ, ನಿಮ್ಮ ಮನೆಯಲ್ಲ ರೈಡ್ ಮಾಡಿಲ್ವಾ? ನಮ್ಮ ಮನೆಯಲ್ಲಿ ಯಾಕೆ ಮಾಡಬೇಕು? ನೀವು ಇಲೆಕ್ಷನ್ ನಿಂತಿಲ್ಲ. ನಾನು ಯಡಿಯೂರಪ್ಪ ಅಲ್ಲ, ನಾನು ರೆಡ್ಡಿ ಬ್ರದರ್ಸ್ ಅಲ್ಲ. ಸೊ ನನಗೆ ರೈಡ್ ಮಾಡೋದು ಅವಶ್ಯಕತೆ ಇಲ್ಲ. ಮಾಡಿಲ್ಲ, ರೆಡ್ಡಿ ಬ್ರದರ್ಸ್ ಮೇಲೆ ಮಾಡಿದಾರ? ಮಾಡಿಲ್ಲ. ಶ್ರೀರಾಮುಲ್ ಮೇಲೆ ಮಾಡಿದಾರ? ಮಾಡಿಲ್ಲ. ಯಡಿಯೂರಪ್ಪನವ್ರ ಮೇಲೆ ಮಾಡಿದ್ರ? ಮಾಡಲಿಲ್ಲ. ಮಾಡಿದ್ದೇನೆ ಅವ್ರ ವಿರುದ್ಧ ಪಾರ್ಟಿಗಳ ಮೇಲೆ. ನಾನು ಡಿ ಕೆ ಶಿವಕುಮಾರ್ ಅಲ್ಲ, ನಾನು ಬೇರೆಯವರಲ್ಲ, ಅದಕ್ಕೆ ನನಗೇನು ಮಾಡಿಲ್ಲ. ಆದರೆ ಒಂದು ಭಾಳ ಸ್ಪಷ್ಟವಾಗಿ ಅರ್ಥ ಆಗಿದೆ, ಈ ಸಲ ಎಲೆಕ್ಷನ್ ಕಮಿಷನ್ ಎಷ್ಟು ಬಯಸ್ಡ್ ಆಗಿದ್ದಾರೆ ಈ ಎಲೆಕ್ಷನ್ನಲ್ಲಿ ಅಂತಂದರೆ, ನಾನು ಇವಾಗ ಈ ಚುನಾವಣೆಯಲ್ಲಿ ನಿಂತಿದ್ದೀರಿ, ಪ್ರತಿ ಸಲ ನಾವು ಬೆಳಗ್ಗೆ ಹೊತ್ತು ಎಲ್ಲೂ ಪ್ರಚಾರಕ್ಕೆ ಹೋದಾಗ ನಮ್ಮ ಕಾರನ್ನ 100% ನಿಲ್ಲಿಸೋರು, ಏನಕ್ಕೆ ಹಣಕಾಸು ಸಿಗ್ತದೆ ಅಂತ. ಒಂದ್ಸಲ ಬಿ ಜೆ ಪಿ ಅವ್ರದ್ದ ಒಂದ್ಸಲ ನಿಲ್ಲಿಸಿಲ್ಲ. ನಾವು ಕೇಳಿದಾಗ ಒಂದ್ಸಲ ಏನಾದ್ರು ನಮಗೆ ಪರ್ಮಿಷನ್ ಬೇಕಲ್ಲ ಪ್ರಚಾರಕ್ಕೆ, 2 ದಿನ ಆದಮೇಲೆ ಕೊಡೋರು ನಮಗೆ, ಅವ್ರಿಗೆ 1/2 ಗಂಟೆಯಲ್ಲಿ ಸಿಕ್ಕೋದು. ಇಂಥರ ಮಿಸ್ಯೂಸ್ ಆಫ್ ಮೆಷಿನ್ರಿ ಇತಿಹಾಸದಲ್ಲಿ ಇಲ್ಲ. ಒಂದು, ಎರಡನೇದು, ಇವರು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡವ್ರು ಎಲ್ಲರಿಗೂ. ಏನು ಇವ್ರು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂದರೆ, ಇವರು ದುಡ್ಡು ಕೊಟ್ಟಾಗ ಇವರು ಫೋನ್ಗಳಲ್ಲಿ ಮಾಡಿದಾಗ ಆ ಫೋನ್ ರೆಕಾರ್ಡ್ಸ್ ತಪ್ಪು. ಎಸ್, ಬೇರೆ ಅದೆಲ್ಲ ಇವರು ಕೇಳ್ತಾರಲ್ಲ ಒಂದು ಇನ್ವೆಸ್ಟಿಗೇಷನ್ ಇರಬೇಕು ಅಂತ, ಇವ್ರು ಯಾಕೆ ಡಿಮ್ಯಾಂಡ್ ಮಾಡಲ್ಲ ಆ ಫೋನ್ ರೆಕಾರ್ಡ್ಸ್ಗೆ ಯಾಕೆ ಡಿಮ್ಯಾಂಡ್ ಮಾಡಲ್ಲ ಒಂದು CBI ಇನ್ಕ್ವೈರಿ? ಮಾಡ್ಲಿ ಅವರು, ಮಾಡ್ಲಿ ಅವರು, ಮಾಡ್ಲಿ ಅವರು,
ಒಂದು ನಿಮಿಷ, ಇನ್ನೊಬ್ಬ ಕಾಂಗ್ರೆಸ್ ನಾಯಕರು ಹೇಳಿದ್ದು, ಅವರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಕೆಲವು ಬೂತ್ಗಳಲ್ಲಿ ಮುಸ್ಲಿಂ ಬೂತ್ಗಳಲ್ಲಿ ಒಂದು ಬೂತಲ್ಲಿ 2600 ಮತ ಇತ್ತಂತೆ, ಆಯಿತಾ? ಅದರಲ್ಲಿ ನೋಡಿದರೆ ಇವರು 37 ಮತ ಬಂದಿದ್ದಂತೆ. ಈ ಸಿಲೆಕ್ಟಿವ್ ಆದಂಥ ಅಲ್ಪಸಂಖ್ಯಾತರಿರುವ ಬೂತ್ಗಳಲ್ಲಿ ನನಗೆ ಅದ್ರ ಏನು ತಲೆ ಬಿಡ ಅರ್ಥ ಆಗ್ತಾ ಇಲ್ಲ ಸರ್. ನನಗೆ 2600 ಇದೆ, ಅದರಲ್ಲಿ ನನಗೆ 30, 40, 50 ಓಟ್ಗಳು ಬರುತ್ತೆ ವಾಯಿ ಅಂತ ಅವ್ರು ನಂತರ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿ ಲೀಡೇ ಬಂದಿಲ್ಲ ಬೂತ್ಗಳಲ್ಲಿ. ಇವರು 10,000, 11,000 ಲೀಡ್ಗಳು ತಗೊಂಡವ್ರೆ ಬೂತ್ಗಳು, ಒಂದೊಂದು ಕಮ್ ಟು ಇದು. ಎಲೆಕ್ಷನ್ ಕಮಿಷನ್ ಎಷ್ಟು ದುರುಪಯೋಗಿಸ್ಕೊಂಡಿದ್ದಾರೆ ಅಂತಂದರೆ, ಇವಾಗ VVP ಆ ಮೆಷಿನ್ಸ್ ಇದೆಯಲ್ಲ, ಇವರು ಒಂದೇ ಪಕ್ಷ ನಾನು ನೋಡಿರೋದು. ಬ್ಯಾಲೆಟ್ ಪೇಪರ್ ನಾವು ಕೇಳಿದಾಗ ಇವ್ರು ಯಾಕೆ ಭಯ ಕೋಪ ಬರ್ತದೆ, ಇವ್ರಿಗೆ ಅಷ್ಟು ಧೈರ್ಯವಾಗಿ ಡಿಸ್ಕಸ್ ಮಾಡಿ ಸರ್. ಎಸ್ ಒಟ್ಟಾರೆ ಏನು ಕುಮಾರಸ್ವಾಮಿ ಅವರು ಭಾಷಣದಲ್ಲಿ ವ್ಯಕ್ತಪಡಿಸಿದ ಕೆಲವು ವಿಚಾರಗಳೇನಿವೆ ಅದು ಹಲವು ರೀತಿಯ ಚರ್ಚೆಗಳ ಗ್ರಾಸ ಒದಗಿಸಿದೆ ಅಂತ. ಇಡೀ ಇಕ್ಕಂಡು ಬೆದರಿಸೋದು, ಇನ್ನೊಂದು ಕಡೆ ಮಾಡೋದು, ಮುಕ್ತವಾದ ಚುನಾವಣೆ ಯಾವುದಾಗುತ್ತೆ? ಬಿವಿ ಗಣೇಶ್ ಅವರೇ, ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದ್ದು ಆತ್ಮವಿಮರ್ಶನೆ ಮತ್ತು ಆತ್ಮ ಶೋಧನೆಗೆ ತೊಡಗಿಸಿಕೊಂಡಂತ ಒಂದು ಉತ್ತಮವಾದಂತ ವಿಧಾನಸಭೆಯ ಆಯ್ತು ಮಾಡ್ಕೊಂಡಿದಾರಲ್ಲ. ಈಗ ಅವರು ಹೇಳಿದ್ರಲ್ಲ, ಕುಮಾರಸ್ವಾಮಿಗಳು ಹೇಳಿದ್ರಲ್ಲ, ಈ ಸಂದರ್ಭಗಳಲ್ಲಿ ಈಗ ಮಾಡಿದ್ರಲ್ಲ, ಹಾಗಾಗಿ ನಾವು ತಿರುಗಾ ಅದನ್ನ ಕೆದ್ಕೋದ್ರೆ ಅರ್ಥ ಇಲ್ಲ. ಇವತ್ತಿನ ಸಭೆ ವಿಶ್ವಾಸ ಮತ ಯಾಚಿಸಿದರೆ ಅವ್ರಿಗೆ ಶುಭ ಕೋರೋಣ, ಒಳ್ಳೆ ಕೆಲಸ ಮಾಡಲಿ. ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಕೂಡ ಹೋಗೋ ಕಾರಿಗೆ ಕಲ್ಲು ಎಸೆಯೋದಾಗಲಿ, ಹೋಗೋ ಕಾರಿಗೆ ಮಳೆ ಎಸೆಯೋದಾಗಲಿ, ಅಥವಾ ಅವ್ರು ಚೆನ್ನಾಗಿ ಓಡಿಸ್ಕೊಂಡು ಹೋಗ್ತಿದ್ದಾಗ ಏ ನಮಗಿನ್ನು ಚೆನ್ನಾಗಿ ಓಡಿಸ್ತಾರಲ್ಲ, ಯಾಕೆಂದ್ರೆ ಕಾಂಗ್ರೆಸ್ನವ್ರು ಯಾರು ಮಾತಾಡಿಲ್ಲ ಹಂಗೆ. ಆಮೇಲೆ ಮಸೀದಿಗಳ ಮೇಲೆ ಕಲ್ಲು ಹೊಡೆಯೋದಾಗಲಿ, ಚರ್ಚ್ಗಳ ಮೇಲೆ ಕಾಂಗ್ರೆಸ್ನವರು ಇವ್ರ ಮೇಲೆ ಹೊಡೆಯೋದಾಗಲಿ, ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ನಮಗಿನವರು ನಮ್ಮನ್ನು ಮುಚ್ಚಾಕ್ಬಿಡ್ತಾರಲ್ಲ, ಆ ಒಂದು ಈರ್ಷ್ಯ ಕಾಂಗ್ರೆಸ್ನವ್ರಿಗೆ ಬರೆದಿದ್ದರೆ. ಯಾಸ್ ಗಣೇಶ್ ಇಲ್ಲಿ ಪ್ರೇವೀಕ್ಷಕರೇ, ಒಂದು ಮಾತಿದೆ ಇವತ್ತು ನಾನು ಹೇಳಿದೆ, ಸದನ ಭಾಳ ಕಾಲದ ನಂತರ ಭಾಷೆಗಳು ತುಂಬ ಚೆನ್ನಾಗಿದ್ವು. ನಾನೊಂದು 25 ವರ್ಷಗಳ ಮಿನಿಮಮ್ ಸದನದ ಕಲಾಪವನ್ನು ನೋಡಿದವನು, ವರದಿ ಮಾಡಿದವನು. ಸೊ ಯಡಿಯೂರಪ್ಪನವ್ರ ಭಾಷಣ ಭಾಳ ಚೆನ್ನಾಗೇ ಇತ್ತು. ನನಗೆ ಆಗ ಅನಿಸಿದ್ದೇನು ಗೊತ್ತಾ, ಈ BJP ಅವರು ಅಪೋಸಿಷನ್ಲಿದ್ದಾಗಲೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಆಡಳಿತಕ್ಕೆ ಬಂದ ತಕ್ಷಣ ನಿಮ್ಮದು ರೆಸಾರ್ಟು ಪೆಸಾರ್ಟು ಸಿಕ್ಕಾಕ್ಕೊಬಿಟ್ಟು ಪ್ರಾಬ್ಲಮ್. ಕಾಂಗ್ರೆಸ್ಸು ಹಂಗೆ ಆಡಳಿತ ಭಾಳ ಚೆನ್ನಾಗಿರ್ತಾರೆ, ಅಪೋಸಿಷನಿಗೆ ಬಂದುಬಿಟ್ರೆ ಎಲ್ಲೋ ಹೊಟ್ಟೋಗ್ಬಿಡ್ತಾರೆ. ಈಗ ಕಾಂಗ್ರೆಸ್ ಮೇಜರ್ ಸಮಸ್ಯೆ, ಅವ್ರಿಗೆ ಅಪೋಸಿಷನ ಕೆಲಸ ಮಾಡೋಕ್ಕೆ ಬರಲ್ಲ. ಭಾಳ ವರ್ಷ ಆಡಳಿತದಲ್ಲಿ ಇರೋದ್ರಿಂದ ಅಪೋಸಿಷನ್ ಬಂದರೆ ಕೆಲವರು ನಿದ್ರೆ ಮಾಡ್ತಿರ್ತಾರೆ, ಕೆಲವರು ನಿಲ್ಲೋ. BJP ನೂ ಅಷ್ಟೆ, ಅವರು ಅಪೋಸಿಷನಿಗೆ ಬೆಸ್ಟ್. ಇವತ್ತು ಯಡಿಯೂರಪ್ಪ ಭಾಷಣ ಚೆನ್ನಾಗೇ ಇತ್ತು ಕೆಲವು ವಿಚಾರಗಳಿತ್ತು. ಎಸ್, JDS ಜೊತೆ ಸೇರಿ ಸರ್ಕಾರ ರಚನೆ ಮಾಡಿದ್ದು ಅಕ್ಷಮ್ಯ. ಈ ಅಪರಾಧಕ್ಕಾಗಿ ರಾಜ್ಯದ ಜನತೆಯ ಬೇಷರತ್ ಕ್ಷಮೆ ಯಾಚಿಸ್ತೀನಿ ಅಂತ ವಿಧಾನಸಭೆಯಲ್ಲಿ ಹೇಳಿರುವ ಪ್ರತಿಪಕ್ಷದ ನಾಯಕ ಯಡಿಯೂರಪ್ಪ, ಇನ್ನು ಮುಂದೆ ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಇಲ್ಲ, ಅಧಿಕಾರದಾಹಿ ಅಪ್ಪ ಮಕ್ಕಳ ವಿರುದ್ಧ ಹೋರಾಟ ನಡೆಸ್ತೀನಿ ಅಂತ ಘೋಷಿಸಿದರು. ಅಷ್ಟೇ ಅಲ್ಲ, JDS ಮುಳುಗು ಹಡಗು, ಇದರಲ್ಲಿ ಕುಳಿತು ನೀವು ಮುಳುಗೋಗ್ತೀರಾ, ಇದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾದೀತು ಅಂತ ಅವರು ಕಾಂಗ್ರೆಸ್ ನಾಯಕರನ್ನು ಕೂಡ ಕೆಡಕಿದರು. ಈ ಕುರಿತ ವರದಿಯಲ್ಲಿದೆ. ವಿಧಾನಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ ಮಂಡಿಸಿದ ವಿಶ್ವಾಸಮತ ಪ್ರಸ್ತಾವನೆ ವಿರೋಧಿಸಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಯಡಿಯೂರಪ್ಪ ತೀಕ್ಷ್ಣ ನುಡಿಗಳಿಂದ ಕುಮಾರಸ್ವಾಮಿ ಮತ್ತು JDS ಕಾರ್ಯವೈಖರಿಯನ್ನ ಟೀಕಿಸಿದರು. ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯಿಂದ ಇರುವಂತೆ ಪದೇ ಪದೇ ಹೇಳಿದ ಅವರು, ತಮ್ಮನ್ನ ಪಿತೂರಿಯ ಮೂಲಕ ಸೋಲಿಸಿದ ಇವರ ಜೊತೆ ಯಾಕೆ ಮೈತ್ರಿ ಮಾಡಿಕೊಂಡ್ರಿ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದರು. ರಾಜಕೀಯವಾಗಿ ಮುಗಿಸಲು ಹೊರಟಂಥ JDS ಮುಖಂಡರ ಜೊತೆ ಮುತ್ತಿಕ್ಕಲು ಹೊರಟಿದಿರಲ್ಲ, ಮುತ್ತಿಡೋದು ಹೊರಟಿದಿರಲ್ಲಪ್ಪ, ಇದು ಯಾವ ನೈತಿಕತೆ, ಯಾವ ಸಿದ್ಧಾಂತ? BJP ಯಲ್ಲಿ ಅಧಿಕಾರನ ದೂರ ಇಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಬೇರೇನಿಲ್ವಲ್ಲ. ನಂಬಿದವರಿಗೆ ಮೋಸ ಮಾಡೋದು ಕುಮಾರಸ್ವಾಮಿ ಅವರ ಇತಿಹಾಸ. ಈ ಹಿಂದೆ ಧರ್ಮ್ ಸಿಂಗ್ ಅವರನ್ನ ಮುಗಿಸಿದ್ರು, ಈಗ ಕಾಂಗ್ರೆಸ್ ಅನ್ನು ಮುಗಿಸ್ತಾರೆ. ಕಾಂಗ್ರೆಸ್ ನಾಯಕರೇ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನ ಹೊಗಳಿ ರಾಜಕೀಯ ಮಾಡುವ ಉದ್ದೇಶ ನನಗಿಲ್ಲ, ಆದರೆ ಅಪ್ಪ ಮಕ್ಕಳು ನಿಮ್ಮ ಪಕ್ಷ ಮುಗಿಸುತ್ತಾರೆ ಎಂದು ಎಚ್ಚರಿಸಿದರು. ಸಿದ್ದರಾಮಯ್ಯನವರೇ, ನಿಮ್ಮ ವಿರುದ್ಧನೇ GT ದೇವೇಗೌಡರು ನಿಲ್ಲಿಸಿದ್ರು, ಸೋಲ್ಸಿದ್ರು. ಶಿವಕುಮಾರ್ ಅವರು ನಿಮಗ್ ಬಿಟ್ಟದ್ದು, ಮುಳುಗೋ ದೋಣಿನಲ್ಲಿ ಕುಮಾರಸ್ವಾಮಿ ಅವರ ಮುಳುಗೋ ದೋಣಿಯಲ್ಲಿ ನೀವು ಕುಣಿತು ಮುಳುಗಬೇಕು ಅಂತ ನಿಮ್ಮ ಅಪೇಕ್ಷೆ ಇದ್ರೆ ನಂದೇನು ಅಭ್ಯಂತರ ಇಲ್ಲ. ಆ ಪುಣ್ಯಾತ್ಮ ಧರ್ಮ್ ಸಿಂಗ್,
ಅವರಿಗೆ ಕೈಕೊಟ್ಟು ಬಂದ್ರಿ ನನ್ನ ಜೊತೆಗೆ. ಅದೇ ನೋವಿನಲ್ಲಿ ಅವ್ರ ಜೀವನ ಕಳ್ಕೊಂಡ್ರು. ಇವರ ಜೊತೆ ಸೇರಿ 20 ತಿಂಗಳು ಅಧಿಕಾರ ಮಾಡಿದ್ದು ಒಂದು ಕೆಟ್ಟ ಅನುಭವ. ಅಪ್ಪ ಮಕ್ಕಳು ನನಗೆ ನೆಮ್ಮದಿಯಿಂದ ಇರಲು ಬಿಡಲಿಲ್ಲ. ಕೃಷಿ ಸಾಲದ ಬಡ್ಡಿ ಪ್ರಮಾಣ ಕಡಿತಗೊಳಿಸಲು ಬಿಡಲಿಲ್ಲ. ಕೃಷಿ ಪಂಪ್ಸೆಟ್ಗೆ ಉಚಿತ ವಿದ್ಯುತ್ ನೀಡಲು ಅಡ್ಡಿಯಾದ್ರು. ಈಗ 38 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. 129 ಕಡೆ ಠೇವಣಿ ಕಳೆದುಕೊಂಡು ಅಧಿಕಾರ ಹಿಡಿದಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ನನ್ನ ಜೀವನದಲ್ಲಿ ನಾನು ಮಾಡಿದಂತ ಕ್ಷಮೆ ಅಪರಾಧ, ನಾಡಿನ ಜನರ ಕ್ಷಮೆ ಕೇಳ್ತೇನೆ. 20 ತಿಂಗಳ ಕಾಲ ಶಿವಕುಮಾರ್ ಅವರೇ ಕುಮಾರಸ್ವಾಮಿ ಅವರ ಜೊತೆಗೆ ಅಧಿಕಾರ ನಡೆಸಿದಂಥದ್ದು ನನ್ನ ದೊಡ್ಡ ಅಪರಾಧ. ನಾನು ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸ್ವಾಮಿ, 219 ಕಡೆ ಸ್ಪರ್ಧೆ ಮಾಡಿ 38 ಕ್ಷೇತ್ರದಲ್ಲಿ ಗೆದ್ದರೆ 181 ಕಡೆ JDS ಪರಾಭವವಾಯಿತು. ಸುಮಾರು 121 ಕ್ಷೇತ್ರ ದೇವನೆಯನ್ನ ಕಳ್ಕೊಂಡ್ರು. ವಿಶ್ವಾಸಮತ ಗೆಲ್ಲಲು ತಾವು ಹಲವು ಶಾಸಕರನ್ನ ಸಂಪರ್ಕ ಮಾಡಿದ್ದು ನಿಜ. ಅಪವಿತ್ರ ಮೈತ್ರಿಯ ಸರ್ಕಾರ ಬರಬಾರದು ಎಂದು ಇಂಥ ಪ್ರಯತ್ನ ಮಾಡಿದ್ದೇನೆ. ಆದ್ರೆ ಈಗ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇದು ಹೇಳವನ ಹೆಗಲ ಮೇಲೆ ಕುರುಡು ಕುಳಿತಂತಾಗಿದೆ. ದಾರಿ ಸಾಗುವುದೆಂತೋ ಕಾಣಬೇಕೋ ಎಂದು ಹೇಳಿದ್ರು. ಒಟ್ಟಾರೆ ಪ್ರತಿಪಕ್ಷ ನಾಯಕನಾಗಿ ಯಡಿಯೂರಪ್ಪ ಮಾಡಿದ ಭಾಷಣ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದ ಮುಂದೆ ಯಾವ ರೀತಿ ಸಾಗಲಿದೆ ಎಂಬ ಅನುಮಾನ ಹುಟ್ಟು ಹಾಕುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರೇ, ಒಟ್ಟಾರೆ ನಿನ್ನೆ ರಾತ್ರಿ ಹೊತ್ತಿಗೆ BJP ತನ್ನ ಸ್ಟ್ರಾಟಜಿಯನ್ನು ಬದಲು ಮಾಡಿತ್ತು. ಮೊದಲನೇದಾಗಿ ಏನು, ಇವತ್ತು ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಅವರ ನಿಲುವು ಬದಲಾಗಿತ್ತು. ಅದರಂತೆ ಸ್ಪೀಕರ್ ಆಯ್ಕೆ ವಿಚಾರದಲ್ಲಿ ಅಂದರೆ BJPಗೆ ಮನದಟ್ಟಾಗಿತ್ತು. ಇದಾದ ಮೇಲೆ ಇವತ್ತು ಯಡಿಯೂರಪ್ಪನವರ ಭಾಷಣ ಗಮನಿಸಿದ್ರೆ ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ದು JDS ಮಾತ್ರ, ಅಪ್ಪ ಮಕ್ಕಳ ಪಕ್ಷ ಅಂತ ಕಂಡರು. ಅದರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ನಿಮ್ಮನ್ನು ಬಲಿಪಶು ಮಾಡಿದೆ, ನೋಡಿ ನಿಮ್ಮನ್ನು ಕೇಳೋರಿಲ್ಲ, ಇನ್ನೊಂದಿಲ್ಲ ಅಂಥೇಳಿ ಸೊ ಅಲ್ಲೇನೋ ಡಿವೈಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. DK ಶಿವಕುಮಾರ್ ಅವ್ರನ್ನ ಖಳನಾಯಕ ಅಂತ ಕರೆದ್ರು. ಸೊ ಇವತ್ತಿನ ಯಡಿಯೂರಪ್ಪನವರ ಭಾಷಣ ರಾಜಕೀಯವಾಗಿ ಅದು ಹೇಗೆ ಇರಲಿ, ಬಟ್ ಅವ್ರ ಸ್ಟ್ರಾಟಜಿ ಬದಲಾದಂತೆ ಕಾಣ್ತಾ ಇತ್ತು. ಈಗ ಏನಾದರೂ ಟೈಮ್ ಆಗ್ಬಿಟ್ಟು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವ್ರನ್ನ ಓಡದ್ ಬಿಡ್ಬೇಕು. ಯುಸಿ, ಸಿದ್ದರಾಮಯ್ಯನವರೇ ನಿಮಗೆ ಹಿಂಗಾಯಿತು ಪಾಪ ಪಾಪ ಅಂತ ಒಂದು ಕಣ್ಣೀರು ಸುರಿಸ್ಬಿಟ್ಟು ಅವ್ರಲ್ಲಿ ಏನಾದರೂ ಎಮೋಷ್ನಲ್ ಆಗಿ ಏನಾದರೂ ಬರುತ್ತಾ ಅನ್ನುವ ಯತ್ನ ಕಾಣ್ತಾ ಇತ್ತು. ಅದಕ್ಕಿಂತ ನನ್ನ ಕುತೂಹಲ, ನನ್ನ ಹೋರಾಟ ಕಾಂಗ್ರೆಸ್ ವಿರುದ್ಧ ಅಲ್ಲ, ನನ್ನ ಹೋರಾಟ ಅಪ್ಪ ಮಕ್ಕಳ ವಿರುದ್ಧ ಇನ್ನು ಮುಂದೆ ಅಂತೇಳಿದರು. ಅಂದರೆ ಇದಕ್ಕೆ BJP ಇನ್ನು ಮುಂದೆ JDS ಮಾತ್ರ ಅವರ ಟಾರ್ಗೆಟೇ. ಸೊ ಯಡಿಯೂರಪ್ಪರು ಕೇವಲ ಕುಮಾರಸ್ವಾಮಿಯವ್ರನ್ನ ಮತ್ತು ದೇವೇಗೌಡನ ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ ಜೊತೆ ಏನು ಮಾಡ್ತಾರೆ, ಅವರು ಮೇನ್ ಅಪೋಸಿಷನ್ ಕಾಂಗ್ರೆಸ್ ಹೌದಾ ಅಲ್ವೋ ಇಂಡಿಯಾದಲ್ಲಿ? BJPಯ ರಾಷ್ಟ್ರ ನಾಯಕರ ಸ್ಟ್ಯಾಂಡ್ ಏನು? ಐ ಡೋಂಟ್ ನೋ ಗಣೇಶ್, ಐ ವಾಂಟ್ ಟು ನೋ. ಅವ್ರು ಭಾಳ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ, ಇನ್ನು ಮುಂದೆ ನನ್ನ ಟಾರ್ಗೆಟ್ ಅಪ್ಪ ಮಗ ಮಾತ್ರ ಅಂತ. ಅದು ಹತಾಶೆಯಿಂದ ಹೇಳಿದ್ದಿರ್ಬೋದು, ನಮ್ಮ ಜೊತೆಗೆ ಬರ್ತಾರೆ ಅಂದ್ಕೊಂಡ್ರು, ಇನ್ನೊಂದು ಮಾಡಿದರು ಪಾಪ ಬಂದಿಲ್ಲ. ನೋವಾಗ ಸಹಜ, ಮುಖ್ಯಮಂತ್ರಿ ಅಧಿಕಾರ ಗೂಟದ ಕಾರು, ಯುಸಿ ಸಾವಿರಾರು ಜನ ಜೈಕಾರಗಳ ಮಜಾ ಇರ್ತದೆ, ಅದು ಅನುಭವಿಸ್ತವರಿಗೆ. ಸೊ ತಪ್ಪೋದು ನೋವಿರ್ಬೋದು ಅಂತ, ಆ ಕಾರಣಕ್ಕಿರ್ಬೋದು ಅವರು ಒಂದು ಸಿದ್ದರಾಮಯ್ಯನವ್ರ ಬಗ್ಗೆ ಸಿಂಪತಿ ತೋರಿಸ್ದಾಗೆ. ಸಿದ್ದರಾಮಯ್ಯವ್ರಿಗೆ ಏನೂ ಆಗಿಲ್ಲ, ಅವ್ರ ಶಾಸಕಾಂಗ ಪಕ್ಷದ ಅವರು ಇವ್ರನ್ನ ಅವ್ರ ನಾಯಕರನ್ನ ಮಾಡಿದ್ದಾರೆ. ಇನ್ನೊಂದು, ಯು ಟ್ರೈ ಟು ಡಿವೈಡ್ ಕಾಂಗ್ರೆಸ್. ಇಲ್ಲ, ನಾನು ಅದನ್ನೇ ಆಗಲೇ ಹೇಳಿದ್ದು ಆತ್ಮವಿಮರ್ಶೆ. ಇಲ್ಲ, ಯಾಕೆ ಅಂದರೆ ಯಡಿಯೂರಪ್ಪನವರು ಕಾಂಗ್ರೆಸ್ ಜೊತೆ ಅಧಿಕಾರ ಮಾಡಲಿಲ್ಲ, ಅವ್ರು ಮಾಡಿದ್ದು ಕುಮಾರಸ್ವಾಮಿಯವ್ರ ಜೊತೆ. ಅವರಲ್ಲಿ ಏನು ನೋವು ಕೊಟ್ಟಿದ್ರು, ಇವರೇನು ನೋವು ಕೊಟ್ಟಿದ್ರು, ಅದೆಲ್ಲ ನಮಗೆ ಗೊತ್ತಿರಲ್ಲ. ನಂಬರ್ ಒಂದು. ಎರಡನೇದಾಗಿ, ಅವ್ರ ಮನಸ್ಸಲ್ಲಿರತಕ್ಕಂಥ ಮನದಾಳದ ಮಾತನ್ನು ಪೂರ್ತಿ ಹೊರಗೆ ಹಾಕಿದ್ದಾರೆ, ಅದ್ರ ಬಗ್ಗೆ ನಂದೇನು ಆಕ್ಷೇಪ ಇಲ್ಲ. ಯಾವಾಗಲೂ ಒಳಗಿರೋದು ಎಲ್ಲದು ಹೊರಗೆ ಒಮ್ಮೆಲೆ ಹಾಕ್ಬಾರ್ದು. ಅಪಾಯವೋ ಅಪಾಯವೋ ಇಲ್ಲ ಅವ್ರ ಉಪಾಯವೋ, ಅದು ಅಪಾಯ ಯಾರಿಗಾಗತ್ತೋ ಇಲ್ಲ ಅವ್ರಿಗೆ ಉಪಾಯ ಆಗುತ್ತೋ ನನಗದು ಗೊತ್ತಿಲ್ಲ. ಆದರೆ ನಾನು ಅದನ್ನು ಹೇಳ್ತಾ ಇದ್ದಿದ್ದು ಆರಂಭಿಗರು ಅವ್ರು ಮಾತು ಎಲ್ಲ ಇವತ್ತು ಅವ್ರು ಮಾತಾಡೋದು ಭಾಷಣಗಳು ನೋಡ್ತಾ ಇದ್ರೆ, ಈ ಕುಮಾರಸ್ವಾಮಿಯವರಾಗಲಿ ಭಾಳ ಪ್ರಬುದ್ಧತೆಯ ಭಾಷಣ. ಏನೇನಿತ್ತು ಎಲ್ಲ ನಮಗೂ ಒಂಥರ ಖುಷಿಯಾಯಿತು, ಇನ್ಮೇಲೆ ಸರ್ಕಾರ ಒಂಥರ ವಿಷಯ ಸುಸೂತ್ರವಾಗಿ ಹೋಗ್ಬೋದೋನೋ ಅಥವಾ ಇದ್ದಿದ್ದೆಲ್ಲ ಹೊರಗೆ ಹಾಕಿರೋದ್ರಿಂದ ಎಲ್ಲೂ ಕಲ್ಮಶ ಇಲ್ವನೋ ಅಂತ ಅನ್ನಿಸ್ತು. ಆಮೇಲೆ ಎರಡನೇದಾಗಿ, ನೀವು ಇನ್ನೊಂದು ಮಾತು ಹೇಳ್ತಿದ್ರು, ಇಲ್ಲಿ ರಾಷ್ಟ್ರ ನಾಯಕರ ರಾಜ್ಯ ನಾಯಕರ ಪ್ರಶ್ನೆ ಬರಲ್ಲ. ಅಲ್ಲ, ನನ್ನ ಸ್ಟ್ಯಾಂಡ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮೇನ್ ಅಪೋಸಿಷನ್ನು
ಬರೀ ದೇವೇಗೌಡರು ಕುಮಾರಸ್ವಾಮಿ ಕಾಂಗ್ರೆಸ್ ಅಲ್ವಾ? ನಾನು ಯಾತಕ್ಕೆ ಮೊನ್ನೆ ಒಂದು ಮಾತು ಹೇಳಿದ್ದೆ ನಿಮ್ಗೆ ಈ ಚಾನಲ್ ಅವರು ಸಾಂದರ್ಭಿಕ ಶಿಶು ಅಂತ ಹೇಳಿದ ಸಂದರ್ಭದಲ್ಲಿ ಈ ಸಂದರ್ಭ ರಾಜ್ಯ ಮತ್ತು ರಾಷ್ಟ್ರದ ಎರಡು ಸೂತ್ರಗಳು ಒಂದೇ ಕಡೆ ಇರುತ್ತೆ, ಇದು ನಾನು ಮೆಚ್ಚಬೇಕು. ಏನು ಹೇಳಿದ್ರೆ ನನಗೇನು ಗೊತ್ತಾಗ್ತಾ ಅರ್ಥ ಆಗ್ತಾ ಇಲ್ಲ. ದಡ್ಡನ ಮಗ ನಾವೆಲ್ಲ ಹಳ್ಳಿ ಜನ. ಯಾರು ನಾವು? ಅಲ್ಲ, ಹಳ್ಳಿ ಜನಗಳೇ ಇವತ್ತು ದೇಶಕ್ಕೆ ಕೊಟ್ಟರೆ ಅಂತ ಕೊಡುಗೆ. ಅಬ್ದುಲ್ ಕಲಾಂ ಹಳ್ಳಿಯಿಂದನೇ ಬಂದಿದ್ದು ಎಲ್ಲ ಇರಲಿ, ಅದನ್ನು ಆದಾಮೇಲೆ ವಿಮರ್ಶೆ ಮಾಡೋಣ. ನಾ ಹೇಳಿದ್ದು ಈಗ ಏನಂತಂದ್ರೆ, ಇಲ್ಲಿ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ನಿಮ್ಮ ಸ್ಟ್ಯಾಂಡ್ ನೀವು ನನಗೆ ನಮ್ಗೆ ಹೇಳೋದು ಕಷ್ಟ ಆಗುತ್ತೆ. ನಾಗರಾಜ್, ಒಂದು ಇಡೀ ಅಟ್ಯಾಕಿಂಗ್ ಸ್ಟೈಲ್, ಒಂದು ಡಿವೈಡ್ ಅಂಡ್ ರೂಲ್. ಡಿವೈಡ್ ಅಂಡ್ ರೂಲ್ ಸಿದ್ದರಾಮಯ್ಯ, ಇಫ್ ಯು ಥಿಂಕ್ ಲೈಕ್ ದಟ್ ಇಟ್ ಈಸ್ ಯುವರ್ ಏನು ಸಸ್ಪೇಷಿಯಸ್. ಅಷ್ಟೇ, ನಿಮ್ಮ ಅನುಮಾನಕ್ಕೆ ನಾವು ಕಾರಣರಲ್ಲ, ನಿಮ್ಮ ಸಂಶಯಕ್ಕೆ ನಮ್ಮ ಕಾರಣರಲ್ಲ. ಅಲ್ಲ, ನಿಮ್ಮ ನಾಯಕರ ಭಾಷಣ ಅನುಮಾನಕ್ಕೆ ಕಾರಣ, ನೀವು ಕಾರಣ ಅಲ್ಲ. ಅಲ್ಲ, ನಮ್ಮ ಪಕ್ಷನೂ ಕಾರಣ ಅಲ್ಲ, ಅವರು ಕಾರಣ ಅಲ್ಲ. ಅವ್ರ ಮನಸ್ಸಿನ ಮಾತನ್ನು ಹೇಳಿದ್ದಾರೆ, ಅವ್ರ ಮನಸ್ಸಿನ ಸರಳವಾಗಿ ಕಾಣ್ತಾ ಇಲ್ಲ. ನಾಗರಾಜ್, ಇಲ್ಲ ಏನಿಲ್ಲ, ಈಗ ಒಂದು ಈ ಯಡಿಯೂರಪ್ಪನವ್ರ ಬಗ್ಗೆ ಇದು ಮಾಡುವಾಗ ನಾವು ಮೂರು ಭಾಗವಾಗಿ ಮಾಡಬೇಕು ಅಂತ ಅನ್ಸುತ್ತೆ. ಒಂದು ಅವ್ರ ಭಾಷಣ, ಮತ್ತು ಇನ್ನೊಂದು ಸಭಾತ್ಯಾಗ, ಮೂರನೇದು ಬಂದ್ ಕರೆ. ನಂತರ ಚರ್ಚೆ ಮಾಡೋಣ. ಹಾಂ ಸರಿ, ಚರ್ಚೆ ಆಮೇಲೆ ಚರ್ಚೆ ಅಂದರೆ ಬರೀ ಭಾಷಣದ ಬಗ್ಗೆ ಸೇರಿಸಿಕೊಳ್ಸೋಣ. ಏನಂದರೆ ಅವ್ರದ್ದು ಭಾರಿ ಭಾರಿ ಕ್ಲಿಯರ್ ಆದಂಥ ಸ್ಟ್ರಾಟಜಿಯನ್ನು ಅವರು ವಿಶ್ವಾಸಮತದಿಂದ ಪಲಾಯನ ಮಾಡಿದ್ರಲ್ಲ, ವಿಶ್ವಾಸಮತ ತಗೊಳ್ಳೋದಕ್ಕೆ ಬದಲಾಗಿ ರಾಜೀನಾಮೆ ಕೊಟ್ಟು ಇದು ಮಾಡಿದ್ರಲ್ಲ, ಆ ಒಂದು ಪಲಾಯನದಿಂದ ಹಿಡಿದು ಇಲ್ಲಿವರೆಗೆ ಅವರು ಮಾಡ್ತಾ ಬಂದಿರೋದು ಏನಂತಂದರೆ, ಸಿದ್ದರಾಮಯ್ಯನವರ ಹಿಂದೆ ಇರುವಂಥ ಅಲ್ಪಸಂಖ್ಯೆ ಇದು ಏನು ಹಿಂದುಳಿದ ಜಾತಿಗಳ ಮತ ಅದು ಮುಖ್ಯವಾಗಿ ಕುರುಬರ ಸಮುದಾಯದ ಮತ ಅದನ್ನು ತಮ್ಮ ಕಡೆಗೆ ಎಳ್ಕೋಬೇಕು ಅಂತ, ಇದು ಒಂದು ಭಾಳ ಮುಖ್ಯವಾದಂಥದ್ದು ಅನುಸರಿಸ್ತಿದ್ದಾರೆ. ಇನ್ನೊಂದು ಕಡೆಗೆ ಅದರ ನಾಯಕರು ಹೇಳ್ಕೊಳಕ್ಕಾಗ್ತಿದ್ರೆ ಅವರ ಮತದಾರನ ಹೇಳ್ಕೊಳ್ಬೇಕು. ಹೌದು, ನಿಮ್ಮ ನಾಯಕರಿಗೆ ನೋವಾಯ್ತು ನೋಡಿ, ಬಂದ್ಬಿಡಿ ಬಂದ್ಬಿಡಿ ಅಂತ ಹೇಳಿ ಅವ್ರಿಗೆ ಅನಿಸಿ, ನೋಡಪ್ಪ ಕಾಂಗ್ರೆಸ್ ಹಂಗೆ ನೋವು ಮಾಡಿಬಿಟ್ಟಿದೆ, ಅದರಿಂದ ನಾವು BJP ಓಟ್ ಹಾಕೋಣ ಅಂತಲ್ಲ ಅನ್ನೋಂಗೆ ಮಾಡ್ಕೋಬೇಕು ಅನ್ನೋದು ಒಂದು. ಎರಡನೇದು ಅಫ್ಕೋರ್ಸ್ ಆಗಲೇ ನೀವು ಹೇಳ್ದಂಗೆ JDS ಕಾಂಗ್ರೆಸ್ ಮೈತ್ರಿ ಒಡಿಬೇಕು, ಆಯಿತಾ? ಕಾಂಗ್ರೆಸ್ ಒಳಗಡೆ ಒಳಗೆ ತರಬೇಕು, ಈ ಮೈತ್ರಿ ಒಳಗಡೆನೂ ಒಳಗೆ ತರಬೇಕು. ಇದು ಭಾರಿ ಕ್ಲಿಯರ್ ಆಗಿ ಅವ್ರಿಗೆ ವರ್ಕೌಟ್ ಮಾಡಿಕೊಂಡಂಥ ಸ್ಟ್ರಾಟಜಿ, ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೊಂದಷ್ಟು ಇಂಟೆನ್ಸಿವಾಗಿ ಮಾಡ್ತೀವಿ. ಇದು ಬೇಸಿಕಲಿ ಯಡಿಯೂರಪ್ಪನವರು ಸರೆಂಡರ್, ಯಾರನ್ನ ಒಬ್ಬರು ಯುದ್ಧ ಸೋತಾಗ ಸರೆಂಡರ್ ಮಾಡ್ತಾರಲ್ಲ ಆ ಥರ ಭಾಷಣ ಇದೆ. ನಾನು ಹೇಳ್ತೀನಿ ಏನು ಸರೆಂಡರ್ ಅಂತ ಹೇಳ್ತೀನಿ, ನಾನು ಸರೆಂಡರ್ ಹೊಸ ಕಾಳಗಕ್ಕೆ ಕರೆ ಕೊಟ್ಟು ನಾನು ಹೇಳ್ತೀನಿ ಸರೆಂಡರ್ ಏನಂತ ಹೇಳ್ತೀನಿ. ಅವರು ಮಾಡಿದ್ದು ಎಲ್ಲ ತಂತ್ರಗಳು ಎಲ್ಲ ವಿಫಲ ಆಗಿದೆ, ಇವಾಗ ಬೇರೆ ಒಂದು ಕೋರ್ಸ್ ಕರೆಕ್ಷನ್ ಮಾಡೋಣ ಅಂತ ಹೋಗಿದ್ದಾರೆ, ಅದು ಸರೆಂಡರ್ ಅಂತ ನಾನು ಹೇಳ್ತಾ ಇರೋದು. ಈಗ ಯಡಿಯೂರಪ್ಪನವರ ಪೂರ್ತಿ ಭಾಷಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಲಿಪಶು ಅಂತ ಹೇಳಿದ್ದಾರೆ, DK ಶಿವಕುಮಾರ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಕಳನಾಯಕರು ಅಂತಾರೆ ಹೇಳಿದ್ದಾರೆ, ಕಳನಾಯಕರು ಬಗ್ಗೆ ವಾಪಸ್ ತಗೊಂಡ್ರಿ. ನಾನು ಇದೇ ಮುಖ್ಯಮಂತ್ರಿ ಆಗೋದು DK ಶಿವಕುಮಾರ್ ಅವ್ರ ಜಪ ಉಂಟಲ್ಲ, ಬೇರೆ ಎಲ್ಲರಿಗಿಂತ ಅತಿ ಹೆಚ್ಚು ಜಪ ಮಾಡಿದ್ದು DK ಶಿವಕುಮಾರ್. ಮಾಡಬಾರ್ದು ಅಂತ ಹೇಳಿದ್ವಿ, ಮೈತ್ರಿ ಸರ್ಕಾರ ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದರು DK ಶಿವಕುಮಾರ್. ಅವ್ರ ಸ್ನೇಹಿತರೆ, ಅವ್ರ ರೆಸ್ಪೆಕ್ಟ್ ಇದೆ, ಇವ್ರ ಪರಸ್ಪರ ಸ್ನೇಹ ಇದೆ ಅವ್ರ ಹತ್ರ. ಒಟ್ಟಿದ್ರು ಕೂಡ ಒಳಗಡೆ DK ಇಲ್ದಿದ್ರೆ ಒಂದಿಷ್ಟು ಜನ ಎತ್ತಾಕ ಬಂದ್ಬಿಡ್ಬೋದಾಗಿತ್ತು, ಒಂದಿಷ್ಟು ಜನ ಕ್ಯಾಚ್ ಮಾಡ್ಕೊಬರ್ಬೋದಾಗಿತ್ತು, ಒಂದು ಸರ್ಕಾರ ಒಳಗಡೆ. ಇವಾಗ ಮಾತಾಡ್ಬಿಟ್ರೆ ಇವ್ರು ಒಂದ್ಸರಿ ಭಾಷಣ ಕೊಟ್ಬಿಟ್ರೆ ಪಕ್ಷಗಳು ಮರಳಾಗೋಗ್ಬಿಡ್ತಾರೆ, ಒಳಗಡೆ ಇರೋ ಭಾರ ಕಡಿಮೆ ಆಗುತ್ತೆ. ಇರಿ ಸರ್, ಅಷ್ಟೇ ಅದು ಮುಖ್ಯ. ಕುಮಾರಸ್ವಾಮಿ ಅವರು ಅದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದಕ್ಕೆಲ್ಲ ಆನ್ಸರ್ ಕೊಡ್ತಾ ಕುಮಾರಸ್ವಾಮಿ ಮಾತನ್ನು ಪ್ರಸ್ತಾಪ ಮಾಡಿದ್ರು. 2006 ಅವರು BJP ಸರ್ಕಾರ ರಚನೆ ಮಾಡುವ ಮುನ್ನ ಯಡಿಯೂರಪ್ಪನವ್ರು ನನ್ನ ಮನೆ ಹತ್ರ ಬಂದು, ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿರಲಿಲ್ಲ, ಯಡಿಯೂರಪ್ಪನವ್ರು ನನ್ನ ಮನೆ ಬಾಗಿಲಿಗೆ ಬಂದಿದ್ರು, ನನ್ನ ನುಡಿಗೆ ಒಂದು ಚೀಟಿ ಬರ್ತ್ ಕಳಿಸಿದ್ರು ಇದೇ ವಿಧಾನಸಭೆಯಲ್ಲಿ. ಕೊನೆಯ ಚೇರ್ನಲ್ಲಿ ಒಂದು ಸ್ವಲ್ಪ ಸಾಲ ಇದೆ ತೀರಿಸ್ಬಿಡಿ, ಕೊನೆಯ ಕುರ್ಚಿಯಲ್ಲಿ ನಾನು ಕೂತಿದ್ದನು, ಕೊನೆಯ ಕುರ್ಚಿನ ನಾನು 5 ನಿಮಿಷ ಅವಕಾಶ ಕೊಡಿ ಅಂತೇಳಿ ಒಂದು ಚೀಟಿಲಿ ಬರ್ತ್ ಕಳಿಸಿದ್ರು. ಅದಾದ್ಮೇಲೆ ನಾನು ಅವಕಾಶ ಕೊಟ್ಟೆ ಮಾತಾಡಿದೆ ಅಂತ ಹೇಳಿದ್ರು. ಅವರ ಪ್ರತಿನಿಧಿಯಾಗಿ ಅವತ್ತು ಶೋಭಾ ಕರ್ನಾಜಿ ಅವರು ಕೂಡ ಬಂದಿದ್ರು ಅನ್ನೋ ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಆದರೆ ಅವತ್ತು ಬಲಿಪಶು ಮಾಡಿದ್ದು ಧರ್ಮಸಿಂಗ್ ಅವ್ರನ್ನ ಬಲಿಪಶು ಮಾಡ್ತೇನೆ ಅಂತ ಜ್ಞಾನ ಇರಲಿಲ್ವ ಸಿದ್ದರಾಮಯ್ಯ ಇವ್ರಿಗೆ, ಯಡಿಯೂರಪ್ಪನವ್ರಿಗೆ? ಒಬ್ಬ ಧೀಮಂತ ನಾಯಕ ಅಂತ ಹೇಳ್ತಾರಲ್ಲ ಹೆಸರು ಧರ್ಮಸಿಂಗ್ ಬಗ್ಗೆ, ಅವತ್ತಿನೇ ಅವ್ರ ಬಗ್ಗೆ ಕಣಿಕರ ಇರಲಿಲ್ವ, ಕಾಳಜಿ ಇರಲಿಲ್ವ? ಅವತ್ತು ಅದು ಮುಂದುವರಿದು ಕುಮಾರಸ್ವಾಮಿ ಅವರು ಹೇಳ್ತಾರೆ,
ಇಡೀ ಪಕ್ಷ ನನ್ನ ಹೊಡ್ಕೋ ಕರ್ಕೊ ಬರ್ತೀನಿ ಅಂತ ಹೇಳಿದ್ರು. ನನ್ನ ಜೊತೆ ಒಂದು ನನ್ನ ಬರೋಕ್ಕೆಲ್ಲ ರೆಡಿ ಇದ್ದೀವಿ ನಾವು, ಒನ್ ಸೆಟ್ ಆಫ್ ಮೈಂಡ್ ಪೀಪಲ್ಸ್ ಆರ್ ರೆಡಿ ಟು ಜಾಯಿನ್ ವಿತ್ ಯು ಅಂತ ಹೇಳಿದಾಗ ಆ ರೀತಿ ಮಾಡೋದು ಬೇಡ. ನೀವು ಒಂದು ರೆಪ್ರೆಸೆಂಟಿವ್ ನಾಯಕತ್ವವನ್ನು ವಹಿಸ್ಕೊಂಡಂಥವ್ರು, ಆ ರೀತಿ ಆಗೋದು ಬೇಡ, ಎರಡೂ ಸೇರ್ಕೊಂಡು ಸರ್ಕಾರ ರಚನೆ ಮಾಡೋಣ ಅಂತೇಳಿ ನಾನೇ ಸಲಹೆ ಕೊಟ್ಟೆ ಅಂತೇಳಿ ಕುಮಾರಸ್ವಾಮಿ ಅವರು ಇದನ್ನು ಅನೇಕ ಬಾರಿ ಸಂದರ್ಭ ಮಾಡಿದ್ದಾರೆ, ಅನೇಕ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕಳೆದ 10 ವರ್ಷಗಳಲ್ಲಿ, ನಾಟ್ ಇವತ್ತೊಂದೇ ದಿವಸ ಅಲ್ಲ. ಯಸ್, ಆದರೆ 10 ವರ್ಷಗಳಲ್ಲೂ ಈ ಪ್ರಶ್ನೆಗೆ ಯಾವತ್ತೂ ಉತ್ತರ ಕೊಟ್ಟಿಲ್ಲ. ಯಸ್, ಸದನದ ಒಳಗಡೆ ಕೊಟ್ಟಿಲ್ಲ, ಸದನದ ಹೊರಗಡೆನೂ ಕೊಟ್ಟಿಲ್ಲ. ಇದರ ವೈಫಲ್ಯವನ್ನು ಇವತ್ತಿನ ಇವತ್ತೇನಾಗಿದ್ದಾರೆ, ಮೆಂಟಲಿ ಈಸ್ ಎ ಡಿಸ್ಟರ್ಬ್, ನಾಟ್ ಡೌಟ್ ಅಬೌಟ್ ಇಟ್. ಅವರ ಇಡೀ ಭಾಷಣದಲ್ಲಿ ಆಕ್ರೋಶ ಭರಿತರಾಗಿ ಮಾತಾಡಿದ್ರು ಕೂಡ ಅವ್ರು ಮೆಂಟಲಿ ಈಸ್ ಎ ಡಿಸ್ಟರ್ಬ್, ನಾಟ್ ಡೌಟ್. ಅವೆಲ್ಲ ಕಾರಣಗಳಿಂದ ಕುಮಾರಸ್ವಾಮಿ ಅವರ ಮೇಲೆ ಅಲಿಗೇಷನ್ ಮಾಡೋದಕ್ಕಿಂತ ಅವರು ಜನನಾಯಕ ಸರ್, ಅವರು ಹೋರಾಟಗಾರರು, ಅದೆಲ್ಲವೂ ನಾನು ಒಪ್ಕೋತೀನಿ. ಆದ್ರೆ ನೀವು ಅವ್ರು ಹೇಳಿದ್ರು ಇದಕ್ಕಿಂತ ಒಂದು ಮಾತು ಹೇಳಿದ್ರು, ಅಪ್ಪ ಮಕ್ಕಳನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈ ಹಿಂದೆ ಅವರು ಬಿಜೆಪಿ ಕುಮಾರಸ್ವಾಮಿ ಅವರು ಅಧಿಕಾರ ಹಸ್ತಾಂತರ ಮಾಡೋದು ಮಾತು ಹೇಳಿದ್ರು, ಈ ರಾಜ್ಯದಿಂದ ಜೆಡಿಎಸ್ನ ಕಿತ್ತಾಕ್ತೀನಿ ಅಂತ ಹೇಳಿದ್ರು, ಅವ್ರ ಕೈಲಿ ಕಿತ್ತಾಕಕ್ಕಾಗಲಿಲ್ಲ. ಈ ರಾಜ್ಯದಲ್ಲಿ ಬಿಜೆಪಿನ ಕಟ್ಟಾಕಿದ್ರು ಜೆ ಡಿ ಎಸ್, ಯಾಕೆಂದ್ರೆ ಅವ್ರು 100 ಸ್ಥಾನ ಬಂದು ಸೌತ್ ಬಂದಾಗೆ ನಾವು ಕಟ್ಟಾಕಿರೋದು, ಅದು ಜನತಾದಳ ಜೆಡಿಎಸ್, ಅವ್ರನ್ನ ಕಟ್ಟಾಕಿರೋದು ನಾವೇ. ಯಸ್ ಪ್ರಿಯ ವೀಕ್ಷಕರೇ, ಒಂದು ಸ್ಟ್ರಾಟಜಿ ವೈಸ್ ನನಗನ್ಸುವಾಗ ಬಿಜೆಪಿ ನಾಯಕರು ಇವತ್ತಿನ ಎಲ್ಲ ಸ್ಪೀಚ್ಗಳನ್ನ ನೋಡಿದಾಗ ಅವರಿಗೆ ಇರುವ ಈಗಿನ ಆಸೆ ಅಂದರೆ ತಕ್ಷಣ ಏನು ಕಾಂಗ್ರೆಸ್ನ ಅಥವಾ ಜೆ ಡಿ ಎಸ್ ಶಾಸಕರು ಎಳೆಯೋಕ್ಕಾಗಲ್ಲ, ಆದ್ದರಿಂದ ಅವರ ಮೈತ್ರಿಯನ್ನು ಒಡಿಬೇಕೇನು ಅಂತ. ದಟ್ಸ್ ವೈ ದೇ ಆರ್ ಟ್ರೈಂಗ್ ಫ್ರಮ್ ಟುಡೇ ಐ ಥಿಂಕ್. ಆ ಕಾರಣಕ್ಕೆ ಅದಕ್ಕೆ ಪೂರಕವಾಗಿ ಮಾತನಾಡಿದ್ರು ಅಂತ ನನಗೆ ಅಂತ. 15ನೇ ವಿಧಾನಸಭೆಯ ಸ್ಪೀಕರ್ ಆಗಿ ನಿರೀಕ್ಷೆಯಂತೆ ಹಿರಿಯ ಶಾಸಕ ಕೆ ಆರ್ ರಮೇಶ್ ಕುಮಾರ್ ಇವತ್ತು ಅವಿರೋಧವಾಗಿ ಆಯ್ಕೆಯಾದರು. ವಿಧಾನಸಭೆ ಅಧಿವೇಶನದಲ್ಲಿ ನಡೆದ ನಾಟಕೀಯ ಬೆಳವಣಿಗೆಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಕುಮಾರ್ ಅವರು ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದರು. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಮ್ಮತದ ಅಭ್ಯರ್ಥಿ ಕೆ ಆರ್ ರಮೇಶ್ ಕುಮಾರ್ ಸರ್ವಾನುಮತದಿಂದ ಆಯ್ಕೆಗೊಂಡರು. ಸೊ ಅದರ ನಡುವೆ ಅವರ ಭಾಷಣ ಒಂದು ಅತ್ಯದ್ಭುತ ಆಗಿತ್ತು. ಸೊ ಅವರು ಮಿಕ್ಸ್ ಮಾಡಿದ್ರು ಏನು 1994ರಲ್ಲಿ ತಾವೇನು ಸ್ಪೀಕರ್ ಆದ ದಿನಗಳನ್ನು ಇದು ಮಾಡಿದ್ರು. ಆವಾಗ ದೇವೇಗೌಡರು ತಮ್ಮನ್ನು ಸ್ಪೀಕರ್ ಮಾಡಿದ್ದನ್ನು ನೆನಪು ಮಾಡಿಕೊಂಡ್ರು, ಯಾವ್ಯಾವ ರಾಜಕಾರಣಿಗಳು ಹೇಗಾಗಿ ತಮ್ಮ ಮೇಲೆ ಪ್ರಭಾವ ಬೀರಿದ್ರು ಅನ್ನೋ ಮಾತನ್ನು ಹೇಳಿದ್ರು. ರಮೇಶ್ ಕುಮಾರ್ ಸ್ವಲ್ಪ ಎಮೋಷ್ನಲ್ ಆದ ಮನುಷ್ಯ. ಕಳೆದ ಸಲ ಹಲವು ಸಂದರ್ಭದಲ್ಲಿ 1994ರಲ್ಲಿ ನನಗೆ ಗೊತ್ತಿದೆ, ಬೇಸರ ಆಗ್ಬಿಟ್ರೆ ಎದ್ದು ಹೊಂಟು ಹೋಗ್ಬಿಡ್ತಿದ್ರು ಅಂತಾರೆ, ಯಾರೋ ಮನವೊಲಿಕೆ ಮಾಡಿ ಬೇಡಪ್ಪ ಅಂತ ಅವ್ರು ಕಣ್ಣೀರು ಹಾಕಿದ್ದನ್ನು ನೋಡಿದ್ದೆ ನಾನು. ಭಾಳ ಎಮೋಷ್ನಲ್ ಆದ ಮನುಷ್ಯ. ಓ ಸದನದಲ್ಲಿ ಒಂದೆರಡು ಜನ ಹೇಳೋದ್ರು, ಈ ಸಲ ಅಷ್ಟು ಭಾವಪೂರ್ಣವಾಗಿ ವರ್ತಿಸ್ಬೇಡಿ ಸಾರ್ ಅಂದರು. ಬಟ್ ಒಟ್ಟಾರೆ ಯು ಸಿ ದಟ್ ಅವರ ಆಡಿರುವ ಮಾತು ಸುಮಾರು 30-35 ನಿಮಿಷಗಳ ಕಾಲ ಅವರು ಮಾತಾಡಿದ್ರು. ಇಡೀ ಸದನದಲ್ಲಿ ಪಕ್ಷ ಭೇದವನ್ನು ಬರೆತು ಅವ್ರಿಗೆ ಬೆಂಬಲ ಕೊಟ್ಟಿದ್ದು ಏನು ಇದೆ, ಅದು ಭಾಳ ಮಹತ್ವದ ಜನತಂತ್ರ ವ್ಯವಸ್ಥೆಯಲ್ಲಿ ಅಂತ ನನಗೆ ಅನಿಸುತ್ತೆ. ಎಲ್ಲ ಪರಸ್ಪರ ಬಿ ಜೆ ಪಿ ಹಲವರು ಅವ್ರನ್ನ ಪ್ರೇಜ್ ಮಾಡಿದ್ರು, ಹಾಗೆಯೇ ಕಾಂಗ್ರೆಸ್ ಎಲ್ಲ ಕೂಡ ಆ ಕುರಿತು ವರದಿಯಲ್ಲಿದೆ. ನಿರೀಕ್ಷೆಯಂತೆ ಹಿರಿಯ ಶಾಸಕ ಕೆ ಆರ್ ರಮೇಶ್ ಕುಮಾರ್ 15ನೇ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಗೊಂಡಿದ್ದಾರೆ. ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಸ್ಪೀಕರ್ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಕೆ ಆರ್ ರಮೇಶ್ ಕುಮಾರ್ ಸರ್ವಾನುಮತದಿಂದ ಆಯ್ಕೆಗೊಂಡರು. ರಮೇಶ್ ಕುಮಾರ್ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಿದ ಹಂಗಾಮಿ ಸ್ಪೀಕರ್ ಕೆ ಜಿ ಬೋಪಯ್ಯ ಬಳಿಕ ಸ್ಪೀಕರ್ ಕೆ ಆರ್ ರಮೇಶ್ ಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಸಭಾಧ್ಯಕ್ಷ ಪೀಠದ ಬಳಿಗೆ ಕೆ ಆರ್ ರಮೇಶ್ ಕುಮಾರ್ ಅವರನ್ನು ಸಿಎಂ ಕುಮಾರಸ್ವಾಮಿ ಹಾಗೂ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಕರೆತಂದ್ರು. ಆಗ ಕೆಜಿ ಬೋಪಯ್ಯ ರಮೇಶ್ ಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು. ಇದಕ್ಕೂ ಮುನ್ನ ಕಲಾಪದಲ್ಲಿ ಬಿಜೆಪಿ ಸ್ಪೀಕರ್ ಚುನಾವಣೆಯಿಂದ ಹಿಂದಕ್ಕೆ ಸರಿಯುವ ನಿರ್ಧಾರ ಪ್ರಕಟಿಸಿತು. ಕಲಾಪ ಆರಂಭವಾದ ತಕ್ಷಣ ಹಂಗಾಮಿ ಸ್ಪೀಕರ್ ಕೆಜಿ ಬೋಪಯ್ಯ ಸ್ಪೀಕರ್ ಚುನಾವಣೆಗೆ ಪ್ರಕ್ರಿಯೆ ಆರಂಭಿಸಿದ್ರು. ಈ ವೇಳೆ ಎದ್ದು ನಿಂತ ಬಿಜೆಪಿ ಮುಖ್ಯ ಸಚೇತಕ ಸುನೀಲ್ ಕುಮಾರ್ ಸ್ಪೀಕರ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದ ಎಸ್ ಸುರೇಶ್ ಕುಮಾರ್ ಪ್ರಸ್ತಾಪವನ್ನ ಮಂಡಿಸಲು ಸೂಚಿಸುತ್ತಿಲ್ಲ ಎಂದು ಸದನದಲ್ಲಿ ಘೋಷಿಸಿದ್ರು. ಹಾಗಾಗಿ ಹಂಗಾಮಿ ಸ್ಪೀಕರ್ ಕೆಜಿ ಬೋಪಯ್ಯ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಕೆ ಆರ್ ರಮೇಶ್ ಕುಮಾರ್ ಪ್ರಸ್ತಾಪವನ್ನ ಮತಕ್ಕೆ ಹಾಕಿದ್ರು. ರಮೇಶ್ ಕುಮಾರ್ ಪರ ಎಲ್ಲ ಶಾಸಕರು ಅವಿರೋಧವಾಗಿ ಬೆಂಬಲ ವ್ಯಕ್ತಪಡಿಸಿದ್ರು. ಬಳಿಕ ಹಂಗಾಮಿ ಸ್ಪೀಕರ್ ಬೋಪಯ್ಯ ರಮೇಶ್ ಕುಮಾರ್ ಆಯ್ಕೆ ಘೋಷಿಸಿ ಅಧಿಕಾರ ಹಸ್ತಾಂತರ ಮಾಡಿದರು. ಸ್ಪೀಕರ್ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಕೆ ಆರ್ ರಮೇಶ್ ಕುಮಾರ್ ಕುರಿತು ಸದನದಲ್ಲಿ ಹಿರಿಯ ಸದಸ್ಯರು ಪಕ್ಷಾತೀತವಾಗಿ ಅಭಿನಂದನಾ ಭಾಷಣ ಮಾಡಿದರು.
ಬಳಿಕ ಸದನದಲ್ಲಿ ನೂತನ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ತಮ್ಮ ಮೊದಲ ಭಾಷಣವನ್ನ ಭಾವನಾತ್ಮಕವಾಗಿ ಮಾಡಿದ್ರು. ಹಲವು ತಮಾಷೆಯ ಮಾತುಗಳೊಂದಿಗೆ ಭಾಷಣ ಮಾಡಿದ ಸ್ಪೀಕರ್ ರಮೇಶ್ ಕುಮಾರ್ ರಾಜಕೀಯ ಪಕ್ಷಗಳ ನಾಯಕರು ಸದಸ್ಯರು ಸದನದೊಳಗೆ ಹೇಗೆ ನಡೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸನ ಸಭೆಯ ಮಹತ್ವ ದೊಡ್ಡದು. ಶಾಸಕರು ತಾವು ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಕೆಲಸ ಮಾಡುತ್ತಿದ್ದೀವಿ ಅನ್ನೋದನ್ನ ಮರೆಯಬೇಡಿ. ಸದನದಲ್ಲಿ ಜನರು ಗೋಳು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಜನರ ಸಮಸ್ಯೆಗಳನ್ನ ಬಿಂಬಿಸುವವರು ನೀವು. ನಿಮ್ಮ ನಿಲುವು ಜನಪರವಾಗಿ ಇರಬೇಕು ಅಂತ ಕಿವಿಮಾತು ಹೇಳಿದರು. ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವದಲ್ಲಿ ಶಾಸನಸಭೆ ಅತ್ಯಂತ ಪವಿತ್ರವಾದ ಪ್ರಮುಖವಾದಂತಹ ಅಂಗ. ರಾಜ್ಯದ ಎಲ್ಲ ಜನರು ಬಂದು ಇಲ್ಲಿ ನಿಂತು ತಮ್ಮ ಗೋಳನ್ನು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಚುನಾವಣಾ ಆಯೋಗದ ಮುಖೇನ ಇಡೀ ರಾಜ್ಯವನ್ನು ಭೌಗೋಳಿಕವಾಗಿ 224 ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಿ ತಮ್ಮನ್ನೆಲ್ಲ ಈ ಸದನಕ್ಕೆ ಆಯ್ಕೆಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವ ಜನರ ಪ್ರತಿನಿಧಿಗಳಾಗಿ ನೀವಿಲ್ಲಿ ಬರ್ತೀರಿ, ಆ ಶಾಸನದ ಹೆಸರು ಜನಪ್ರತಿನಿಧಿ ಕಾಯ್ದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್. ಇದು ಸದಾಕಾಲ ನಿಮ್ಮ ಮನಸ್ಸಿನಲ್ಲಿರಬೇಕು. ಮಾಜಿ ಪ್ರಧಾನಿ ದೇವೇಗೌಡ, ಬಿಎಸ್ ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಕುರಿತು ತಮ್ಮ ಭಾಷಣದಲ್ಲಿ ಸ್ಪೀಕರ್ ಮೆಚ್ಚುಗೆಯ ನುಡಿಗಳನ್ನಾಡಿದ್ರು. ಸದನ ನನ್ನ ಮೇಲಿಟ್ಟ ವಿಶ್ವಾಸವನ್ನ ಉಳಿಸಿಕೊಳ್ತೇನೆ. ಇಡೀ ಸದನ ನನ್ನ ಮೇಲೆ ತೂರಿದ್ದೀರಾ. ಸಂವಿಧಾನಕ್ಕೆ ಅಪಚಾರವಾಗದಂತೆ ಸದನದ ಜವಾಬ್ದಾರಿ ನಿರ್ವಹಿಸುತ್ತೇನೆ ಎಂದು ಸ್ಪೀಕರ್ ರಮೇಶ್ ಕುಮಾರ್ ಭರವಸೆ ಕೊಟ್ಟರು. ಸಿದ್ದರಾಮಯ್ಯನವರು, ಗೋವಿಂದ ಕಾರಜೋಳರವರು, ರಾಜೀವ್ ಅವರು, ಶಿವಕುಮಾರ್, ಕೃಷ್ಣ ಬೈರೇಗೌಡ ಎಲ್ಲರೂ ತಾವು ಮಾತಾಡಿ ತಮ್ಮ ಮನಸ್ಸಿನ ಅಂತರಾಳದಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಸದಭಿಪ್ರಾಯಕ್ಕೆ ಎಷ್ಟು ಮಟ್ಟಿಗೆ ನಾನು ಅರ್ಹ ನನಗೆ ಗೊತ್ತಿಲ್ಲ. ಆದರೆ ನೀವು ನನ್ನಲ್ಲಿ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ 1994 ಕೆಆರ್ ರಮೇಶ್ ಕುಮಾರ್ ಸ್ಪೀಕರ್ ಆಗಿ ಉತ್ತಮವಾಗಿ ಸದನ ನಿಭಾಯಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಿರಿಯ ಶಾಸಕ, ಮಾಜಿ ಸಚಿವರು, ವಾಗ್ಮಿ, ಕಾನೂನು ತಜ್ಞ, ಮುತ್ಸದ್ದಿ ಎಂದೆಲ್ಲ ಅನಿಸಿಕೊಂಡಿರುವ ರಮೇಶ್ ಕುಮಾರ್ರ ಸರಳತೆ ಮತ್ತು ಬದ್ಧತೆಗಳನ್ನ ಕಂಡೇ ಸ್ಪೀಕರ್ ಆಗಲು ಪ್ರತಿಪಕ್ಷ ಬಿಜೆಪಿ ಸಹ ಸಂಪೂರ್ಣ ಸಹಕಾರ ಕೊಟ್ಟಿತ್ತು. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ, ಬೆಂಗಳೂರು. ಎಸ್ ಪ್ರಿಯ ವೀಕ್ಷಕರೇ, ರಮೇಶ್ ಕುಮಾರ್ ಯಡಿಯೂರಪ್ಪನವರ ಬಗ್ಗೆ ಆಡಿರುವ ಮಾತು ತುಂಬ ಸ್ವಾರಸ್ಯಪೂರ್ಣ ಆಗಿತ್ತು. ಅದರ ಜೊತೆಗೆ ಅವರು ಏನು ಬಿಜೆಪಿ ತಾವು ಯಾರನ್ನು ಸ್ಪೀಕರ್ ಅಭ್ಯರ್ಥಿಯಾಗಿ ಪ್ರಸ್ತಾವ ಮಂಡಿಸಿತ್ತು ಅದು ವಾಪಸ್ಸು ಪಡೆದುಕೊಡೋ ಕಾರಣ ಕೂಡ ರಮೇಶ್ ಕುಮಾರ್ ಡಿಫ್ರೆಂಟಾಗಿ ವಿಶ್ಲೇಷಿಸಿದರು. ಸೊ ಏನು ಯಡಿಯೂರಪ್ಪನವರ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸಿದ ರಮೇಶ್ ಕುಮಾರ್, ಅವರು ಮುಖ್ಯಮಂತ್ರಿ ಆದಾಗಲೂ ನಾನು ಒಂದು ದಿನ ಅವ್ರನ್ನ ಕೆಲಸ ಇದು ಮಾಡಿಕೊಡಿ ಅಂತ ಹೋಗಿಲ್ಲ, ಅಥವಾ ದಿನನಿತ್ಯ ಫೋನ್ ಮಾಡಿ ಮಾತನಾಡುವವರು ಅವರಲ್ಲ. ನನ್ನ ಅವರ ನಡುವೆ ಅಂಥ ಸಂಪರ್ಕ ಇಲ್ಲ, ಆದರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ, ಅವರು ನನಗೆ ಗೌರವ ಇದೆ. ಅವ್ರು ಯಾವಾಗಲೂ ನನಗೆ ಸಿಕ್ಕಾಗ ನನಗೆ ಅಧ್ಯಕ್ಷರೇ ಅಂತ ಕರೀತಾ ಇದ್ದರು. ಸೊ ಅದು ನನಗೆ ನೆನಪಾಗ್ಬಿಟ್ಟು ಮೊನ್ನೆ ನನಗೆ ಅರಿಸ್ತು ಅವಿರೋಧವಾಗಿ ನನ್ನ ಆಯ್ಕೆ ಮಾಡ್ತಾರೆ, ಯಾಕಂದರೆ ಅವರು ನನ್ನನ್ನು ಅಧ್ಯಕ್ಷರು ಅಂದರೆ 94 ಕರೀತಾ ಇದ್ದಾರೆ, ಇದುವರೆಗೆ ನನ್ನ ಅಧ್ಯಕ್ಷರು ಅಂತಲೇ ಕರೀತಾರೆ. ಆ ಕಾರಣಕ್ಕೆ ಅವರು ವಾಪಸ್ ಪಡಿಬೋದು ಅಂತ ನನಗನ್ನಿಸಿತ್ತು, ಇವತ್ತು ವಾಪಸ್ ಪಡೆದರು ಅಂದರೆ. ಸೊ ಒಬ್ಬ ಸ್ಪೀಕರ್ ಆದವರು ನೋಡಿ, ಒಬ್ಬ ಪ್ರತಿಪಕ್ಷದ ನಾಯಕರಿಗೆ ಕೊಡುವ ಗೌರವ, ಅವರ ನಡವಳಿಕೆ ಕೊಡುವ ವಿಶ್ಲೇಷಣೆ, ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದರು, ನಾನು ಈ ಎಡಗಡೆ ಸ್ವಲ್ಪ ಜಾಸ್ತಿ ನೋಡ್ತೀನಿ ಅಂತ. ಎಡಗಡೆ ಅಂದರೆ ಪ್ರಿಯ ವೀಕ್ಷಕರು, ವಿಧಾನಸಭೆಯಲ್ಲಿ ಸ್ಪೀಕರ್ ಎಡಭಾಗದಲ್ಲಿರುವವರು ಪ್ರತಿಪಕ್ಷದವರು. ಸೊ ಪ್ರತಿಪಕ್ಷದವರಿಗೆ ನಾನು ಹೆಚ್ಚು ಅವಕಾಶವನ್ನು ಕೊಡ್ತೀನಿ ಅನ್ನೋದನ್ನು ಕೂಡ ಅವರು ಹೇಳಿದರು. ಸೊ ನಾನು 1994 ಸ್ಪೀಕರ್ ಆದ ಸಂದರ್ಭದಲ್ಲಿ ನಾನು ವರದಿ ಮಾಡಿದ ಪ್ರತಿದಿನ ನೋಡುತ್ತೆ, ಆವಾಗಲೂ ಅಷ್ಟೇ ರಮೇಶ್ ಕುಮಾರ್ ಕಾರ್ಯವೈಖರಿ ಹೇಗಿರ್ತಿತ್ತು ಅಂದರೆ, ಅವರು ಸ್ಪೀಕರ್ ಆದ ಆ ಸಂದರ್ಭದಲ್ಲಿ 94 ಪಕ್ಷದ ಸದಸ್ಯತ್ವಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದರು. ಪಕ್ಷಾತೀತವಾಗಿ ನಾನು ಕೆಲಸ ಮಾಡುವ ಈಗ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ, 96 ರಿಸೈನ್ ಮಾಡಿದರು ಅವರು. ಅದಾದ ಮೇಲೆ ಹಲವು ವಿಚಾರಗಳ ಬಗ್ಗೆ ಚೀಫ್ ಸೆಕ್ರೆಟರಿಯಿಂದ ಆಫೀಸರ್ಸ್ ಕರೆಸಿ ಮನೇಲಿ ಬೆಳಗ್ಗೆ ಚರ್ಚೆ ಮಾಡಿ ತಿಳಿದುಕೊಂಡು ಅವರು ಸದನಕ್ಕೆ ಬರ್ತಿದ್ದರು. ಸೊ ಕರ್ನಾಟಕ ಕಡೆ ಕೆಲವೇ ಕೆಲವು ಅತ್ಯುತ್ತಮ ಸ್ಪೀಕರ್ಗಳಲ್ಲಿ ರಮೇಶ್ ಕುಮಾರ್ ವೈಕುಂಠ ಬಾಳಿಗೆ ಹೆಸರು ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ, ನಾವು ಅವ್ರು ಬಂದಿರಲಿಲ್ಲ. ಆದರೆ ನಾನು ಬಂದ ಮೇಲೆ ನೋಡಿದಾಗ ಚಂದ್ರೇಗೌಡ ವಾಸ್ ಗುಡ್, ಎಸ್ ಎಂ ಕೃಷ್ಣ, ಎಸ್ ನಾಗರತ್ನಮ್ಮನವರು, ಕೆ ಎಚ್ ರಂಗನಾಥ್ ಅವರು. ಸೊ ಹೀಗೆ ಒಂದು ಪರಂಪರೆ ಇದು, ಮಧ್ಯೆ ಕೆಲವು ಬಂದುಬಿಟ್ಟಿವೆ, ನಾನು ಹೇಳೋಕ್ಕೋಗಲ್ಲ, ಹೆಸರು ಹೇಳಿ ಅವಮಾನ ಮಾಡಲಾರೆ ನಾನು. ಸೊ ಆಡಳಿತ ಪಕ್ಷದ
ಗಣೇಶ್ ಕೇಳಿಸ್ಕತ್ತಿದ್ದೀರಾ? ಖಂಡಿತ. ಹಾಂ, ಆಡಳಿತ ಪಕ್ಷದ ಅದು ಏನೋ ಶಬ್ದನೂ ಬರಲ್ಲ ಆದಂಥ ಕೆಲಸ ಮಾಡೋದು. ಅದಕ್ಕೆ ಇವರು ತುಂಬ ಅಪರೂಪ ರಾದ ರಮೇಶ್ ಕುಮಾರ್ ಆದಷ್ಟು ಹಾನೆಸ್ಟ್ ಆಗಿ ಸ್ಪೀಕರ್ ಆಗಿ ಕೆಲಸ ಮಾಡೋದಕ್ಕೆ ಯತ್ನ ಮಾಡಿದರು. 94 ಆ ದಿನಗಳಲ್ಲಿ ಹಲವು ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದನ್ನು ಕೂಡ ನಾನು. ಸೊ ಅದರಿಂದ ಈ ಒಂದು ಸದನದ ಘನತೆ ಮತ್ತು ಗೌರವ ಏನಿದೆ ರಮೇಶ್ ಕುಮಾರ್ ಅವರ ಆಯ್ಕೆಯಿಂದ ಮತ್ತಷ್ಟು ಹೆಚ್ಚುತ್ತೆ, ಜನತಂತ್ರ ಪರವಾಗಿ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಯುವರ್ ರಿಯಾಕ್ಷನ್ಸ್? ಒಂದು ಮಾತು ಸಿದ್ದರಾಮಯ್ಯವರು ಹೇಳಿದ್ರು, ಇವರು ಎಷ್ಟು ಚೆನ್ನಾಗಿ ಒಂದು ನಿಮಿಷ ಆ ರಿಯಾಕ್ಷನ್ನು ತಗೊಂಡ್ಬಿಟ್ಟು ನಾವು ಒಂದು ಡಿಸ್ಕಸ್ ಮಾಡ್ಬೋದು ಅನ್ಸುತ್ತೆ. ಎಸ್, ಸ್ಪೀಕರ್ ಆಗಿ ಆಯ್ಕೆಯಾಗಿರೋ ರಮೇಶ್ ಕುಮಾರ್ಗೆ ಇವತ್ತು ವಿಧಾನಸಭೆಯಲ್ಲಿ ಇಡೀ ಸದನ ಅಭಿನಂದನೆಯ ಮಹಾಪೂರವನ್ನು ಹರಿಸಿತು. ಕಲಾಪದಲ್ಲಿ ಹಾಜರಿದ್ದ 3 ಪಕ್ಷಗಳ ಪ್ರಮುಖ ನಾಯಕರು ನೂತನ ಸಭಾಧ್ಯಕ್ಷರಿಗೆ ಅಭಿನಂದನಾ ನುಡಿಗಳನ್ನು ಸಮರ್ಪಿಸಿದರು. ಈ ಅಪರೂಪದ ಸನ್ನಿವೇಶ ಕುರಿತ ವರದಿ ಇಲ್ಲಿದೆ. ಶ್ರೀ ಎಸ್ ಸುರೇಶ್ ಕುಮಾರ್ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಸದಸ್ಯರಾದ ಸುನೀಲ್ ಕುಮಾರ್ ಅವರು ಸೂಚಿಸುವುದು. ರಾಜ್ಯ ವಿಧಾನಸಭೆಯ ಕಲಾಪ ಇಂದು ಅಭೂತಪೂರ್ವ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಸ್ಪೀಕರ್ ಆಯ್ಕೆಗೆ ಸ್ಪರ್ಧಿಸಿದ್ದ ಬಿಜೆಪಿಯ ಎಸ್ ಸುರೇಶ್ ಕುಮಾರ್ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದ ಕಾರಣ ಕಾಂಗ್ರೆಸ್ ಜೆಡಿಎಸ್ ಒಮ್ಮತದ ಅಭ್ಯರ್ಥಿ ಕೆಆರ್ ರಮೇಶ್ ಕುಮಾರ್ ನೂತನ ಸ್ಪೀಕರ್ ಆಗಿ ಸರ್ವಾನುಮತದಿಂದ ಆಯ್ಕೆಗೊಂಡರು. ಶ್ರೀನಿವಾಸಪುರದ ಶಾಸಕ ಕೆಆರ್ ರಮೇಶ್ ಕುಮಾರ್ 2ನೇ ಬಾರಿಗೆ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. ಸಭಾಧ್ಯಕ್ಷರ ಪೀಠದಲ್ಲಿ ರಮೇಶ್ ಕುಮಾರ್ ಆಸೀನರಾಗ್ತಿದ್ದಂತೆ ಅವರಿಗೆ 3 ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರುಗಳು ಅಭಿನಂದನಾ ನುಡಿಗಳನ್ನು ಸಮರ್ಪಿಸಿದರು. ನೂತನ ಸಭಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ ಸಿಎಂ ಕುಮಾರಸ್ವಾಮಿ, ನಿಮ್ಮ ಮಾರ್ಗದರ್ಶನದಿಂದ ಸದನದ ಕಲಾಪ ಇಡೀ ದೇಶಕ್ಕೆ ಮಾದರಿಯಾಗಲಿ ಎಂದು ಹಾರೈಸಿದ್ರು. ನಮ್ಮ ತಂದೆಯವರ ಕಾಲದಲ್ಲಿ ನೀವು ವಿಧಾನಸಭೆ ಪ್ರವೇಶವನ್ನು ಮಾಡಿದ್ರಿ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ನನಗೆ ಸರ್ಕಾರ ನಡೆಸುವ ಜವಾಬ್ದಾರಿ ಸಿಕ್ಕಿರುವುದು ನನ್ನ ಸೌಭಾಗ್ಯ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ಅವತ್ತು ನಮ್ಮ ತಂದೆಯವರು ಈ ಸ್ಥಾನದಲ್ಲಿ ನಿಂತು ತಾವು ಸಭಾಧ್ಯಕ್ಷರಾಗಿ ಆಯ್ಕೆ ಆಗ್ತಕ್ಕಂಥ ಸನ್ನಿವೇಶ ಏನಿದೆ, ಒಬ್ಬ ತಂದೆಗೆ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ಸದನದ ಸಭಾಧ್ಯಕ್ಷರಾಗಿ ತಾವು ಆ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ಮಗನಾಗಿ ಇವತ್ತು ಅವರ ದೇವೇಗೌಡರ ಮಗನಾಗಿ ಇವತ್ತು ತಮ್ಮ ಈ ಒಂದು ಆ ಸ್ಥಾನದಲ್ಲಿ ಕೂತು ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನನಗೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸದೈವ ಅಂತಕ್ಕಂಥದ್ದು ನನ್ನ ಭಾವನೆ. ಇಂಥ ಒಂದು ಮಾಜಿ ಸಿಎಂ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಹ ನೂತನ ಸ್ಪೀಕರ್ಗೆ ಅಭಿನಂದನೆ ಸಲ್ಲಿಸಿದರು. ವಿಧಾನಸಭೆಯಲ್ಲಿ ಚರ್ಚೆಯ ಗುಣಮಟ್ಟ ಕಡಿಮೆ ಆಗ್ತಿದೆ ಎಂಬ ಭಾವನೆ ಜನರಲ್ಲಿದೆ. ಅದನ್ನು ಹೋಗಲಾಡಿಸಿ ಹಳೆಯ ವೈಭವವನ್ನು ವಿಧಾನಸಭೆಗೆ ತರುವ ಕೆಲಸ ನಿಮ್ಮಿಂದ ಆಗಲಿ ಎಂದು ಸಿದ್ದರಾಮಯ್ಯ ಆಶಿಸಿದರು. ನೀವು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ಸದನದ ಸಭಾಧ್ಯಕ್ಷರಾದರೂ ಕೂಡ 5 ವರ್ಷಗಳ ಕಾಲ ಬಹಳ ಅತ್ಯುತ್ತಮವಾಗಿ ಸದನವನ್ನು ನಡೆಸಿದ್ರಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ. ನಿಮಗೆ ಅನುಭವದ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿದವರು ಕೂಡ ಕಾನೂನು ಮತ್ತು ನಿಯಮಾವಳಿಗಳ ಜ್ಞಾನ ಇದೆ, ಅದು ಬಹಳ ಮುಖ್ಯ. ಕಾನೂನು ಜ್ಞಾನವೂ ಇದೆ, ನೀವು ಸಂಪೂರ್ಣ ಯೋಗ್ಯರಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಇನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಹ ನೂತನ ಸ್ಪೀಕರ್ ರಮೇಶ್ ಕುಮಾರ್ಗೆ ಅಭಿನಂದನೆ ಸಲ್ಲಿಸಿ ಸಂವಿಧಾನಬದ್ಧವಾಗಿ ಸದನವನ್ನು ನಡೆಸಿಕೊಂಡು ಹೋಗುತ್ತೀರೆಂಬ ವಿಶ್ವಾಸ ಇದೆ ಎಂದು ಹೇಳಿದರು. ನಮ್ಮೆಲ್ಲರನ್ನು ಕೂಡ ಸರಿದಾರಿಯಲ್ಲಿ ತಾವು ತೆಗೆದುಕೊಂಡು ಹೋಗ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆದ್ದರಿಂದ ನಾನು ನಮ್ಮೆಲ್ಲರ ಶಾಸಕರ ಪರವಾಗಿ ಮತ್ತು ಇಡೀ ಸದನದ ಪರವಾಗಿ ತಮಗೆ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಮಾತಂತೂ ಸತ್ಯ, ನಾವೆಲ್ಲರೂ ಕೂಡ ತಮ್ಮ ಮಾತನ್ನು ಕೇಳೋದಷ್ಟೇ ಅಲ್ಲ, ತಮ್ಮ ಮಾತಿಗೆ ಗೌರವ ಕೊಟ್ಟು ಸಹಕರಿಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಇನ್ನು ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಸಹ ತಮ್ಮ ಅಭಿನಂದನಾ ಭಾಷಣದಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅನ್ನು ಶ್ಲಾಘಿಸಿದ್ರು. ಪಕ್ಷದ ಹಂಗಿಲ್ಲದೆ ನೀವು ಸ್ಪೀಕರ್ ಸ್ಥಾನದಲ್ಲಿ ಕೂತು ಕೆಲಸ ಮಾಡುತ್ತೀರೆಂದು ನಮಗೆ ಗೊತ್ತಿದೆ. ಅದೇ ವಿಶ್ವಾಸದಿಂದ ನಾವು ನಮ್ಮ ಪಕ್ಷದ ಅಭ್ಯರ್ಥಿಯ ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇವೆ ಎಂದು ಬಿಎಸ್ ಯಡಿಯೂರಪ್ಪ ಹೇಳಿದರು. ವಿರೋಧ ಪಕ್ಷಕ್ಕೆ ಅಧಿಕಾರದಲ್ಲಿರುವ ಪಕ್ಷದಷ್ಟೇ ಸಮಾನ ಅವಕಾಶ ಕೊಡುತ್ತೀರೆಂದು ಆಶಿಸುತ್ತೇನೆ ಎಂದು ಸ್ಪೀಕರ್ ಮೇಲೆ ಯಡಿಯೂರಪ್ಪ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಒಂದು ಸಾರಿ ಆ ಕುರ್ಚಿಲಿ ಕುಂತಾಗ ಆ ಕಡೆ ಈ ಕಡೆ ಅಂತ ನೋಡಿದೇನೆ, ನ್ಯಾಯಯುತವಾಗಿ ಕೆಲಸ ಮಾಡ್ತಾರೆ ಮಾಡಿದ್ದೀರಾ ಅನ್ನುವಂಥದ್ದು ಈ ನಾಡಿನ ಜನರಿಗೆ ಗೊತ್ತಿದೆ. ಅಂತ ನೀವು ಇವತ್ತು ಪ್ರತ್ಯಕ್ಷ ಸ್ಥಾನದಲ್ಲಿ ಕುಂತಿರುವಂಥದ್ದು ನಮಗೆ ತುಂಬ ಸಂತೋಷ, ಸಂಭ್ರಮ, ಆನಂದ ತಂದಿದೆ. ನಿಮಗೆ ಶುಭವಾಗಲಿ, ನಿಮ್ಮ ಕಾರ್ಯಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅನ್ನೋ ಮಾತನ್ನು ಹೇಳ್ತಾ
ತಾವು ಅವಿರೋಧವಾಗಿ ಆಯ್ಕೆ ಆದಕ್ಕಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಟ್ಟಾರೆ ಹಿರಿಯ ಶಾಸಕ ಕೆಆರ್ ರಮೇಶ್ ಕುಮಾರ್ ಆಯ್ಕೆ ಆಡಳಿತ ಪಕ್ಷಗಳ ಜೊತೆ ಪ್ರತಿಪಕ್ಷಗಳ ಸದಸ್ಯರಿಗೂ ತೃಪ್ತಿ ತಂದಿತ್ತು. ಪೊಲಿಟಿಕಲ್ ಬ್ಯೂರೋ ಸುದ್ದಿ ಟಿವಿ ಬೆಂಗಳೂರು. ಎಸ್, ಸದನದ ಗೌರವ ಘನತೆ ಹೆಚ್ಚುವುದು ಹೀಗೆ. ಸ್ಪೀಕರ್ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗತ್ತೆ. ಎಲ್ಲ ಇಡೀ ಸದನ ಸ್ಪೀಕರ್ಗೆ ಗೌರವ ಕೊಡಬೇಕು, ಅದು ಆಗ ಆ ಸದನಕ್ಕೆ ಗೌರವ ಸಿಗುತ್ತೆ. ಇವತ್ತು ಬಟ್ ಅದು ಕಾಡ್ತಾ ಇತ್ತು. ಒಟ್ಟಾರೆ ಜನತಂತ್ರ ವ್ಯವಸ್ಥೆಯಲ್ಲಿ ಇಂತಹ ಬೆಳವಣಿಗೆಗಳು ಖುಷಿ ಕೊಡ್ತವೆ ಕೆಲವೊಮ್ಮೆ. ಎಸ್, ಅದು ಒಂದು ರಮೇಶ್ ಕುಮಾರ್ ಅವ್ರ ವಿಚಾರ. ಅವರು ಫಸ್ಟ್ ಒಂದು ಇಂಟೆಲೆಕ್ಚುಯಲ್, ಅದು ಅದರೊಳಗಿನ ಸಂಶಯ ಇಲ್ಲ. ಎರಡು, ಕಾನೂನು ವಿಚಾರ ಭಾಳ ಚೆನ್ನಾಗಿ ಅವರು ತಿಳ್ಕೊಂಡಿದ್ದಾರೆ. ಸೊ ಅವರು ನಡೆಸೋ ಸ್ಪೀಕರ್ ಆಗಿ ಅದೊಂದು ಆ ಚೇರ್ಗೆ ಭಾಳ ಗೌರವ ತಂದಿರೋದು ಅದರೊಳಗೇನು ಸಂಶಯ ಇಲ್ಲ. ಎಲ್ಲರೂ ಹೆಚ್ಚು ಸಂತೋಷ ಪಡಬೇಕಾದ್ದು ಬಿ ಜೆ ಪಿ. ಆ್ಯಕ್ಚುಲಿ ಅವರು ಸ್ಪೀಕರ್ ಇದ್ದಾಗ ಏನೇನಾಯಿತು ಸದನದಲ್ಲಿ ನಮ್ಗೆ ಗೊತ್ತಿದೆ. ಸೊ ಅವರಿಗೆ ಹೆಚ್ಚು ಅವಕಾಶವನ್ನು ಕೊಡೋ. ಇನ್ನೊಂದು ವಿಷಯ ಹೇಳ್ತಾರೆ, ನಾನು ನಿಮಗೆ ಅಪೋಸಿಷನ್ಗೆ ಜಾಸ್ತಿ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಭಾಳ ಸ್ಪಷ್ಟವಾಗಿ ಅವ್ರದ್ದು ಮನಸ್ಸೊಳಗೆ ಹೇಳಿದ್ರು, ಅದನ್ನು ನ್ಯಾಯವಾಗಿ ಹೇಳಿದ್ದಾರೆ. ಸೊ ಇದು ಆ್ಯಕ್ಚುಲಿ ಬಿ ಜೆ ಪಿನವ್ರು ನೀವು ಹೇಳ್ದಂಗೆ ಅವ್ರು ಸಂತೋಷ ಪಡಬೇಕು, ನಾವು ಸಂತೋಷ ಪಡೋದಕ್ಕಿಂತ. ಭಾರಿ ಒಳ್ಳೆ ಆಯ್ಕೆ, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಮತ್ತು ಭಾರಿ ಸಂದಿಗ್ಧ ಸಮಯ ಇದು, ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಂತ ವಿಷಯ ಏನಂತಂದರೆ, ಈಗ ಎರಡು ಪಕ್ಷಗಳು ಮೈತ್ರಿಯಾಗಿ ಮಾಡ್ತಿದ್ದಾವೆ, ಮತ್ತು ಯಾವಾಗ ಬೇಕಾದ್ರೂ ಮತ್ತೆ ಪೋಚಿಂಗ್ ನಡಿಬೋದು. ಎಸ್, ಮತ್ತೆ ಆಪರೇಷನ್ ಕಮಲನೋ ಮತ್ತೊಂದೋ ನಡಿಬೋದು, ಮತ್ತಿನ್ನೊಂದು ಏನೇನಾದರೂ ಆಗ್ಬೋದು. ಆಪರೇಷನ್ ಕೆಸರು ನಡಿಬೋದು. ಎಸ್, ಕೆಸರಿಂದ ಕಮಲ ಬರುತ್ತೆ, ಮೇಲೆ ಕಮಲ ಆದಮೇಲೆ ಕೆಸರು. ಅದರಿಂದಾಗಿ ಇಂಥವೆಲ್ಲ ನಡಿಬಹುದಾ ಅಂತ ಸಂದರ್ಭಗಳು ಇನ್ನೂ ಜೀವಂತ ಇರುವಂಥ ಸಂದರ್ಭದಲ್ಲಿ ಭಾರಿ ಯುಕ್ತವಾದಂಥ ಒಂದು ಆಯ್ಕೆಯಾಗಿ ಸ್ಪೀಕರ್ ಇದ್ದಾರೆ. ಅವರು ತತ್ವಬದ್ಧವಾಗಿ ಮತ್ತು ನಿಯಮಬದ್ಧವಾಗಿ ಕೂಡ ಬದ್ಧವಾಗಿ ನಡ್ಕೊಳ್ತಾರೆ ಅಂತೇಳಂತ ಅನ್ನೋ ಒಂದು ನಿರೀಕ್ಷೆ ಇದೆ ಒಂದು ಕಡೆಗೆ. ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ ಏನು ಅಂತೇಳಂತಂದರೆ, ಇವತ್ತೇನೇ ಅವರು ಯಡಿಯೂರಪ್ಪನವ್ರು ಮಾತಾಡುವಾಗ ಇವರು ಆಡಳಿತ ಪಕ್ಷದವರು ಗದ್ದಲ ಮಾಡಿದಾಗ ಅವರು ಇಲ್ಲ ಅವ್ರಿಗೂ ಹಕ್ಕಿದೆ ಮಾತಾಡೋಕ್ಕೆ, ಬಿಡ್ರಿ ಅವ್ರ ಕಡೆ ಸುಮ್ಮನೆ ಅಂತ ಹೇಳಿ ಅಲ್ಲೇನೇ ಸ್ವಲ್ಪ ಸೂಚನೆ ಅವ್ರು ಯಾವ ರೀತಿ ಇದು ಮಾಡ್ತೀವಿ ಅನ್ನೋದ್ರ ಸೂಚನೆ ಕೊಟ್ಟು ಆ ಬ್ಯಾಲೆನ್ಸ್ ಈಕ್ವಿವೇಕೇಷನ್ ಆ ಬ್ಯಾಲೆನ್ಸನ್ನು ಅವರು ಇದು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಅಂಶವನ್ನು ಅವರು ತೋರಿಸಿದ್ದಾರೆ. ಇದು ಎರಡನೇದು. ಮೂರನೇ ಅಂಶ ಏನಂದರೆ, ಸುರೇಶ್ ಕುಮಾರ್ ಅವ್ರದ್ದು ವಾಪಸ್ ತೊಗೊಂಡಿದ್ದು ಭಾರಿ ಒಳ್ಳೆಯದು, ಸರ್ವಾನುಮತದಿಂದ ಆಗಿದ್ದು ಭಾರಿ ಒಳ್ಳೆಯದು. ಆದರೆ ಅವ್ರದ್ದು ಇದನ್ನೇ ಅರ್ಜಿನೇ ಹಾಕಿಸದೇ ಇದ್ದಿದ್ದರೆ ಅದು ನಿಜವಾಗಿ ಅದು ಭಾಳ ಗೌರವ ಕೊಡುವಂಥ ಸ್ಪೀಕರ್ ಸ್ಥಾನಕ್ಕೆ ಗೌರವ ಕೊಡುವಂಥದ್ದಾಗ್ತಿತ್ತು. ಆದರೆ ಕೊನೆಗಾದ್ರೂ ಲೇಟ್ ರಿಯಲೈಸೇಷನ್ನು ಹೆಂಗಿದ್ರೂ ಸೋತೋಗ್ತೀವಿ ಅಂತೆಲ್ಲ ನಾವು ಲೆಕ್ಕಕ್ಕೆ ಬರೋದಾಯ್ತಲ್ಲ, ಅದಕ್ಕಿಂತಲೂ ಕೂಡ ಮೊದಲನೇ ಬಂದಿದ್ರೆ ಇನ್ನೂ ಭಾರಿ ಚೆನ್ನಾಗಿತ್ತು. ರಮೇಶ್ ಕುಮಾರ್ ಅವರ ಆಯ್ಕೆ ಭಾಳ ಒಳ್ಳೆ ಬೆಳವಣಿಗೆ. ಒಂದು ನಾನು ಎರಡು ಮೂರು ಬಾರಿ ಅವ್ರನ್ನ ಸ್ವತಃ ಭೇಟಿಯಾಗಿದ್ದೆ. ಅವ್ರು ಅನೇಕ ಸಂದರ್ಭದಲ್ಲಿ ಫ್ರೀ ಆಗಿದ್ದಾಗ ವಿಧಾನಸಭೆಯಲ್ಲಿ ಅವ್ರು ಲೈಬ್ರರಿನಲ್ಲಿ ಇರ್ತಾರೆ. ನಾನು ಭೇಟಿಯಾಗಿದ್ದೀನಿ ಯಾವುದಾದ್ರು ಎರಡು ಮೂರು ವಿಚಾರಗಳು ಭೇಟಿಯಾಗಿದ್ದಾಗ ಲೈಬ್ರರಿನಲ್ಲಿ ಓದ್ತಾ ಇರ್ತಾರೆ. ತುಂಬ ಅವರು ಓದ್ತಾ ಇರ್ತಾರೆ, ಟೈಮ್ನ ಅವರು ಓದೋದ್ರಲ್ಲೇ ಜಾಸ್ತಿ ಕಳೀತಾರೆ. ಹಾಗಾಗಿ ಸ್ವಲ್ಪ ಪರಿಜ್ಞಾನ ಮತ್ತು ಅಪರಿಮಿತವಾದ ಒಂದು ಜ್ಞಾನವನ್ನು ಉಳ್ಳಿದ್ದಾರೆ. ಮತ್ತು ಒಳ್ಳೆ ಪರಿಸ್ಥಿತಿಯಲ್ಲಿ ಒಂದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆ ಬೆಳವಣಿಗೆ. ಈ ಮಧ್ಯದಲ್ಲಿ ಬಿ ಜೆ ಪಿಯ ಒಂದು ಕೀಳು ಮಟ್ಟದ ರಾಜಕಾರಣ ನನಗೆ ಅನ್ನಿಸ್ತು. ಏಕೆ ಅಂತಂದರೆ ನೋಡಿ, ವಿಶ್ವಾಸ ಮತವನ್ನು ಯಾಚನೆ ಮಾಡಬೇಕು, ಒಬ್ಬ ಸ್ಪೀಕರ್ನ ಆಯ್ಕೆ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟು ಆದೇಶ ಮಾಡಿದ್ರೆ ಬೋಪಯ್ಯನಂತ ಒಬ್ಬ ಭ್ರಷ್ಟ ಅಲಿಗೇಷನ್ ಇರ್ತಕ್ಕಂತಹ, ಸುಪ್ರೀಂ ಕೋರ್ಟ್ ಸೈಟೇಷನ್ ಇರ್ತಕ್ಕಂತಹ, ಅವನ ಮೇಲೆ ಸ್ಟಿಚಸ್ ಪಾಸ್ ಮಾಡಿರ್ತಕ್ಕಂತಹ ಒಬ್ಬ ಶಾಸಕರನ್ನ ಆಯ್ಕೆ ಮಾಡುತ್ತೆ. ಆದ್ರೆ ಆವಾಗಲೇ ಸುರೇಶ್ ಕುಮಾರ್ ಆದ್ರೆ ಅವತ್ತು ಇಡೀ ನಾಡಿನ ಜಿಲ್ಲೆ ಎಸ್ ಅವತ್ತು ಸುರೇಶ್ ಕುಮಾರ್ ಆಯ್ಕೆ ಮಾಡಿದ್ರೆ ನಾವು ರಾತ್ರೋ ರಾತ್ರಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇಲ್ಲೇನ್ ಮಾಡ್ತು, ಇಲ್ಲಿ ಜನರನ್ನ ಮರಳು ಮಾಡುವ ಮತ್ತು ಅನುಕಂಪ ಗಿಟ್ಟಿಸುವ ಪ್ರಯತ್ನವನ್ನ ಬಿಜೆಪಿ ತನ್ನ ಕೀಳುಮಟ್ಟದ ರಾಜಕಾರಣವನ್ನ ಇಲ್ಲಿ ಪ್ರಯತ್ನ ಮಾಡ್ತು. ಎಸ್ ಇಸ್ ಎ ಪ್ಲೇ ಗೇಮ್. ಆದ್ರೆ ಅದು ನಡೆಯಲ್ಲ ಅಂತ ಗೊತ್ತಾಗಿ ವಾಪಸ್ ಮಾಡ್ಕೊಂಡು ಅವತ್ತು ನೀವು ಮಾಡಿದ್ರೆ ಅದು ನಿಜವಾದ ಗೌರವ ಇತ್ತು ಅಂತ ಹೇಳ್ತಾ, ಜೊತೆಗೆ ಈ ಸ್ಪೀಕರ್ ಅವರು ಬೋಪಯ್ಯನವರು ಮತ್ತೆ ಹಿಂದೆ ನಾವು ಹಿಂದೆ ನೋಡಿದಾಗ ಒಬ್ಬ ಜನತಂತ್ರ ವ್ಯವಸ್ಥೆಯಲ್ಲಿ ಸ್ಪೀಕರ್ಗೆ ತನ್ನದೇ ಆದ ಇತಿಮಿತಿಗಳು, ತನ್ನದೇ ಆದ ಅಧಿಕಾರ ವ್ಯಾಪ್ತಿ ಮತ್ತು ಈ ರಾಜ್ಯದ ಜನತೆಗೆ ನಾನು ಏನು ಎಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಪರಿಜ್ಞಾನ ಇರಬೇಕು. ಅದನ್ನು ಮೀರಿ ಬೋಪಯ್ಯನವ್ರು ನಡ್ಕೊಂಡಿದ್ರು, ಅದು ಸಮಾಜಕ್ಕೆ ವಿರುದ್ಧವಾದ ತೀರ್ಮಾನಗಳನ್ನು ಅವ್ರು ತೆಗೆದುಕೊಂಡಿದ್ರು, ಅದು ತಪ್ಪು. ಯಾರೇ ಆಗಲಿ ನಮ್ಮವರೇ ಮಾಡಿದ್ರು ತಪ್ಪೇ. ಆ ಥರದ ಒಂದು ರಾಜಕಾರಣಕ್ಕೆ ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು.
ಅದು ಮಾಡಿಕೊಟ್ಟದ್ದು ಈ ಸಂದರ್ಭದಲ್ಲಿ ನಾನು ಅದನ್ನು ಖಂಡಿಸ್ತೇನೆ. ಆ ಥರದ್ದು ಬೆಳವಣಿಗೆಗಳು ಇವ್ರ ಮುಂದೆ ಆಗದೇ ಇರಲಿ. ಪ್ರದೀಪ್ ಗೌಡ ಈ ಸ್ಪೀಕರ್ ಮುಂದೆ ಆ ಥರದ ಬೆಳವಣಿಗೆ ಆಗಬಾರದು. ಇವತ್ತಿನ ರಾಜಕಾರಣದಲ್ಲಿ ಒಂದೊಬ್ಬ BJP ಇವತ್ತು ಸರ್ಕಾರ ಬಂದಿದ್ದರೆ ಬೋಪಯ್ಯನವರೇ ಸ್ಪೀಕರ್ ಆಗ್ತಿದ್ರು, ಅಂಥವರೇ ಅವ್ರಿಗೆ ಬೇಕಾಗಿತ್ತು. ಎಸ್ ಬಿ ವಿ ಗಣೇಶ್ ಹೇಳಿ ಅವ್ರು ಕೊಡ್ತಾ ಇದ್ದೀರಾ? ಅವ್ರವ್ರ ಅವ್ರವ್ರ ಭಾವನೆ, ಅವ್ರವ್ರ ಮಾತು ಶೈಲಿ ಮಾತಾಡ್ಬೋದು, ಏನು ತಪ್ಪಿಲ್ಲ. ಅದು ವಿಧಾನಸಭೆ ಅಲ್ವಾ, ವಿಧಾನಸಭೆ ಅಲ್ವಾ. ಆದರೆ ರಮೇಶ್ ಕುಮಾರ್ ಅವರು ಹೇಳಿದ್ರಲ್ಲ, ಅವರು ಸರಳವರು. ಫಸ್ಟು ಅವರು ಎಲ್ಲಿ ಎಂದೂ ಕೂಡ ನನಗೆ ಅಧಿಕಾರ ಇದೆ ಅಥವಾ ಅಧಿಕಾರ ಇಲ್ಲ ಯಾವತ್ತೂ ಅವರು ಅವ್ರ ಜೀವನ ಸರಳ ಜೀವನದಲ್ಲಿ ಅವ್ರು ಹೇಳ್ತಾ ಇದ್ದರು. ನನ್ನನ್ನು ಸಾಕಿದಂತೆ ನನ್ನ ಅತ್ತಿಗೆ ಇವರೆಲ್ಲ ನನಗೆ ಅವ್ರು ಕೊಟ್ಟ ಒಂದು ಇದು ಅಂಥೇಳಿ ಬಹುಶಃ ಎಷ್ಟು ಜನ ನೆನೆಸ್ಕೊಳ್ತಾರೋ ಇಲ್ಲೋ ಬಿಡ್ತಾರೋ ಗೊತ್ತಿಲ್ಲ. ಈಗೆಲ್ಲ ನೆನೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಮಣ್ಣೆರ್ಚೋರ ಜಾಸ್ತಿ. ಅದು ಯಾರಿಗೆ ಸೇರುತ್ತೋ ಯಾರಿಗೆ ಬಿಡುತ್ತೋ ಬಿಡಲಿ, ಅವರು ಸರಳರು, ಸಜ್ಜನಿಕೆ ಉಳ್ಳವರು. ಆಮೇಲೆ ಎಂದೂ ಕೂಡ ನಾವು ಸರಳರಿಗೆ ಸಜ್ಜನರಿಗೆ ಬೆಲೆ ಇಲ್ಲಪ್ಪ. BJP ಪಾಪ ನೀವು ಸ್ಕೂಟರ್ಲ್ಲಿ ಓಡಾಡ್ತೀರಿ, ನಿಮ್ಮನ್ನು ರಿಕಗ್ನೈಸೇ ಮಾಡಲ್ಲ. ವಿದೇಶಿ ಕಾರು, ಹೈಬ್ರಿಡ್ ಕಾರು, ವ್ಯವಹಾರ ಗಣಿ ಇದ್ದವ್ರು ಮಾಡ್ತಾರೆ, ನೀವು ಸ್ಕೂಟರಲ್ಲಿ ಹಿಂಗೆ ಬರ್ತಿರ್ತೀರಿ. ಅದು ಯಾವತ್ತು ಈ ಒಂದೇನಾದರೆ ನಮಗೆ ಸ್ವಲ್ಪ ಮನಸ್ಸಾಕ್ಷಿ ಇವೆರಡೂ ನಮಗೆ ತೃಪ್ತಿ ಇರುತ್ತಲ್ಲ, ಅದ್ರ ಬಗ್ಗೆ ನಮಗೇನು ಯೋಚನೆ ಇಲ್ಲ. ಸಮಾಜನ ಹೋದ್ಮೇಲೂ ಇರುತ್ತೆ, ಏನೋ ಮುಂದೆನೇ ಸಮಾಜ ಬಂದ್ಬಿಡಲ್ಲ ಅಥವಾ ನಾವೇನು ಭಾಳ ಚೆನ್ನಾಗಿ ಬದುಕಿದ್ದೀವಿ ಅಂತೇಳಿ ಸಮಾಜನ ಕೇಳಿ ಬಯಸಿ ಹೋಗುವಂಥ ಪ್ರಶ್ನೆ ಬೇಡ. ಆಮೇಲೆ ಅವರು ಯಾವತ್ತೂ ಕೂಡ ಒಂದು ಗಾಳಿಪಟ ಬಿಟ್ಟಂಗೆ ಬಿಡ್ತಾರೆ, ಅದು ಹದ್ದು ಮೀರಿ ಹೋದಾಗ ಯಾವತ್ತೂ ಯಾರಿಗೂ ಅವ್ರಿಗೆ ಬ್ರಾಚ್ ಕೊಟ್ಟಿಲ್ಲ. ಬಹುಶಃ ಹಿಂದೆ ಅವರು ಕೂತಾಗಲೂ ಸಹ ಇಲ್ಲ, ನಿಮ್ಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾಯಿದ್ರು. ಯಾಕೆಂದರೆ ಅಲ್ಲಿ ವಿಧಾನಸಭೆ ಅನ್ನೋದು ನಾವು ಕಲೀಲಿಕ್ಕೆ ಬರತಕ್ಕಂಥ ಒಂದು ಶಾಲೆ ಇದ್ದಾಗೆ. ಅಲ್ಲಿ ಹೊಸಬರು ಬಂದಿರ್ತಾರೆ, ಹಳಬರು ಇರ್ತಾರೆ, ಹಳಬರ ಜ್ಞಾನ ಮತ್ತೊಬ್ಬನಿಗೆ ಒಂಥರ ವಿಜ್ಞಾನ ಆಗ್ತಿರೋದು ಆಗಬೇಕು. ಆ ವಿಚಾರದಲ್ಲಿ ಇವತ್ತು ಅವರ ಆಯ್ಕೆ ಭಾಳ ಸಂತಸನೂ ತಂದಿದೆ. ಬಹುಶಃ ನನಗನ್ಸುತ್ತೆ ಈ ಸದನದ ಗೌರವ ಎಂದೋ ರಾಜಕೀಯ ಪಕ್ಷಗಳಲ್ಲಿ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡ ಜಿಡ್ಡಿ ಹೋಗೋ ಆನೆಗಳು, ಒಂಟಿ ಸಲಗಗಳೆಲ್ಲ ಇದ್ದಾವೆ, ಎಲ್ಲ ಪಕ್ಷಗಳಲ್ಲೂ ಇದ್ದಾವೆ. ಆದರೆ ಅದಕ್ಕೆ ಸ್ಪೀಕರ್ ಅವರು ಆದವರು ವಿಧಾನಸಭೆಯ ಕಲಾಪಕ್ಕಾಗಲಿ, ವಿಧಾನಸಭೆಯ ಗೌರವಗಳು ಯಾರಿಂದನೂ ಕೂಡ, ಯಾವುದೇ ರಾಜಕೀಯ ಪಕ್ಷಗಳಿಂದನೂ ಕೂಡ ಅದಕ್ಕೆ ಮುಕ್ಕಾಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಉತ್ತಮ ಸ್ಪೀಕರನ್ನು ಆಯ್ಸಿದ್ರು. ಆಮೇಲೆ ಒಂದು ಎರಡನೇದಾಗಿ ಕೀಳಿ ರಾಜಕೀಯ ಪಾಳ ರಾಜಕೀಯ ಮಾತಾಡೋಕೆ ಬರುತ್ತೆ ಅಂತೇಳಿ ಏನೇನೋ ಮಾಡೋದು ಬೇಡ. ಹುಡುಕಿದ್ರೆ ಎಲ್ಲರೂ ಹುಲ್ಕಡ್ಡಿಲೂ ತೊಪ್ಕೊಂಡು ಹಿಡಿಬೋದು. ಹುಡ್ಕೋಕ್ಕೆ ಶುರು ಮಾಡಿದ್ರೆ ಹುಲ್ಕಡ್ಡಿ ನೆಟ್ಟು ದೇವ್ರ ಪೂಜೆ ಮಾಡಿದ್ರೆ ಇದೇ ಇನ್ನೇ ಗಣೇಶನೂ ಅನ್ಬೋದು. ಅವ್ರವ್ರ ಭಾವ, ನೀವೇನೋ ಮಾಡ್ಕೊಳ್ಳಿ, ಹುಲ್ಕಡ್ಡಿಲೇನೋ ಹುಡ್ಕೊಳ್ಳಿ, ತಪ್ಪು ನಿಮ್ಮ ಇಷ್ಟ. ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಉಳಿದಿದ್ದು ತಂತ್ರವೇ. ಆವತ್ತಿಂದ ಇವತ್ತಿನವರೆಗೂ ದೇವೇಗೌಡರದ ಏನು ಚಾಣಕ್ಯ ಭೀಷ್ಮ ಅಂತಿರೋ ಅವರ ತಂತ್ರಗಳನ್ನು ಯಾರು ಕಲಿತಾರೆ ಅವರು ರಾಜಕೀಯದಲ್ಲಿ ಇರ್ತಾರೆ. ಅವ್ರ ತಂತ್ರಗಳನ್ನು ಯಾರು ಗೌರವಿಸ್ತಾರೋ, ಯಾರು ಮನ್ನಣೆ ಕೊಡ್ತಾರೋ ಅವ್ರು ಉಳ್ಕತಾರೆ. ಅದಕ್ಕೆ ಇಲ್ಲ ಇಲ್ಲ ಇಲ್ಲ, ನಿಮಗೆ ಟಿಕೆಟ್ ಕೊಡ್ತಿದ್ದಾರೆ ದೇವೇಗೌಡರು ಬಂದು ಅವ್ರ ತಂತ್ರ ಕಲ್ತ್ಕೊಂಡ್ರಿ. ಇಲ್ಲ ಅಂದರೆ ತಂತ್ರವಲ್ಲದೆ ಅವರ ತಂತ್ರವನ್ನು ಪಾಲಿಸಿದ್ರೆ ಅವರ ಕುತಂತ್ರಕ್ಕೂ ಬಲಿಯಾಗ್ತಾರೆ. ಇದೊಂದು ನಿದಾರ್ಶನ. ಅವರ ತಂತ್ರವನ್ನು ಪಾಲಿಸದಿದ್ದರೆ ಅವರ ಕುತಂತ್ರಕ್ಕೂ ಬಲಿ ಪಾಲಿಸಿದ್ರ. ನಿಮ್ಮ ಮನೆಗೆ ಬಂದು ಹೇಳ್ತಾರಲ್ಲ ಅವರು, ನಂದು ಟಿಕೆಟ್ ಸರ್, ನನಗೇನು ನೋಡಿ ಸರ್, ನೀವು ಮನೆಗೆ ಬಂದುಬಿಟ್ಟು ಅವತ್ತು ನಾನು ಅವತ್ತು ನೋಡಿ ಸರ್, ಅವ್ರ ವಿಚಾರದಲ್ಲಿ ನನಗೆ ಅಪಾರ ಗೋಲ್ ಅದು ಎಣ್ಣೆ ಮಾತಿಲ್ಲ. ಆದರೆ ನಾವೊಬ್ಬ ಕನ್ನಡಿಗರಾಗಿ ಈ ರೀತಿಯಾದ ಒಂದು ಮುತ್ಸದ್ದಿತನವನ್ನು ನಾವು ಮೆಚ್ಚಬೇಕು, ಗೌರವಿಸಬೇಕು. ನಾ ಈಗ ನಾನೊಂದು ಸ್ನೇಹಿತನಾಗಿ ಹಿತೈಷಿಯಾಗಿ ಒಂದು ಮಾತು ಹೇಳಲ್ಲ ತಮಗೆ ಹೇಳಿ ಸರ್. ನೋಡಿ, ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿಬಿಟ್ಟಿದ್ದಾರೆ ನನ್ನ ಹೋರಾಟ ಅಪ್ಪ ಮಕ್ಕಳ ವಿರುದ್ಧ ಅಂತ. ಈಗ ನೀವು ಹೊಗಳ್ತಾ ಇದ್ದೀರಿ, ನಾಳೆ BJP ಕಾರ್ಯಾಲಯದಿಂದ ನೋಟಿಸ್ ಬಂದ್ರೆ ನನ್ನ ಬೈಕಬೇಡಿ. ಅದಕ್ಕೆ ಉತ್ತರನೂ ಕೊಡ್ತೀವಿ, ಅದಕ್ಕೆ ಉತ್ತರನೂ ಕೊಡ್ತೀವಿ. ತಿಳ್ಕೊಳ್ಳಿ, ಯಾರು ಹೊಗಳ್ತಾರೋ ಯಾರು ಹೊಗಳ್ತಾರೋ ತೆಗೆ. ಮನದಾಳದ ಮಾತುಗಳಿಗೆ ಅಂತರವಿಲ್ಲ, ಅಭ್ಯಂತರವಿಲ್ಲ. ಎಸ್ ಪ್ರವೀಕ್ಷಕರೇ, ಇನ್ನು ವಿಶ್ವಾಸಮತ ಯಾಚನೆಯ ಪ್ರಸ್ತಾಪದ ಚರ್ಚೆಯ ವೇಳೆ ಸಾಲ ಮನ್ನಾ ವಿಷಯ ಪ್ರಮುಖವಾಗಿ ಪ್ರಸ್ತಾಪ ಆಯಿತು. ಅಲ್ಲದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಯಡಿಯೂರಪ್ಪ ನಡುವಿನ ವಾಕ್ ಸಮರಕ್ಕೂ ಅದು ಕಾರಣ ಆಯಿತು. ರೈತರ ಸಾಲ ಮನ್ನಾ ಬಗ್ಗೆ ನಿಮ್ಮಿಂದ ಕಲಿಯಬೇಕಿಲ್ಲ. ರೈತರ ಬದುಕಿನ ಜೊತೆ ನಾನು ಎಂದಿಗೂ ಚೆಲ್ಲಾಟವಾಡಲ್ಲ. ಸದನಕ್ಕೆ ಸಿಎಂ ಕುಮಾರಸ್ವಾಮಿ ಭರವಸೆ.
ಹೌದು, ಸಿಎಂ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ವೇಳೆ ಸಾಲ ಮನ್ನಾ ವಿಚಾರ ಪ್ರಮುಖವಾಗಿ ಗಮನ ಸೆಳೆಯಿತು. ವಿಶ್ವಾಸಮತ ಪ್ರಸ್ತಾಪ ಮಂಡಿಸಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಸಂಪೂರ್ಣ ಸಾಲ ಮನ್ನಾ ವಿಚಾರವನ್ನ ಪ್ರಸ್ತಾಪಿಸಲಾಗಿದೆ. ಆದರೆ ಇದು ಮೈತ್ರಿ ಸರ್ಕಾರವಾದ್ದರಿಂದ ಕಾಂಗ್ರೆಸ್ನೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು, ಇದಕ್ಕಾಗಿ ಬಿಜೆಪಿ ನಾಯಕರು ಬೀದಿಗೆ ಇಳಿಯೋದು ಬೇಡ ಅಂತ ವಿಪಕ್ಷ ನಾಯಕರನ್ನ ಕುಟುಕಿದ್ರು. ಜೊತೆಗೆ ತಾವು ರೈತರ ಜೀವನದ ಜೊತೆ ಚೆಲ್ಲಾಟ ವಾಡುಲ್ಲ, ಸಾಲ ಮನ್ನಾದ ಬಗ್ಗೆ ನಿಮ್ಮಿಂದ ಕಲಿಯಬೇಕಿಲ್ಲ ಅಂತ ಕೇಸರಿ ನಾಯಕರ ವರ್ತನೆಗೆ ವ್ಯಂಗ್ಯವಾಡಿದ್ರು. ನೀವೇನು ಪಾಪ ನೋವು ಪಟ್ಟಿದ್ದೀರಿ, ನಾಡಿನ ಜನತೆಯ ಕಷ್ಟಗಳನ್ನು ನೋಡಿ, ನನ್ನ ರೈತನ ಬದುಕಿನಲ್ಲಿ ಆಗಿರತಕ್ಕಂಥ ಆ ಕುಟುಂಬದ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡಿ ತಾವೇನು ನೊಂದು ದಿನ ನಿದ್ದೆಗೆಟ್ಟಿದ್ದೀರಿ. ಆ ರೈತನಿಗೋಸ್ಕರವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಡಿ, ಪ್ರತಿಭಟನೆ ಮಾಡಲಿಕ್ಕೆ ಹೋಗಬೇಡಿ. ಅಂಥ ಪರಿಸ್ಥಿತಿ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಎಂದೂ ಮಾಡಿಕೊಡೋದಿಲ್ಲ, ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಅವರು ಏನು ಈಗ ಮಾಹಿತಿ ಇಟ್ಕೊಂಡಿದ್ದಾರೆ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಸುತ್ತಿ ಪರಿವರ್ತನಾ ರ್ಯಾಲಿ ಮುಖಾಂತರ ಆ ಮಾಹಿತಿಗಳನ್ನು ದಯವಿಟ್ಟು ನನ್ನ ಸರ್ಕಾರಕ್ಕೆ ಕೊಡಲಿ ಅಧ್ಯಕ್ಷ. ತಮ್ಮ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ನಾನು ಜವಾಬ್ದಾರಿ ಕೊಡೋದಿಲ್ಲ. ನನ್ನ ರೈತನ ಸಾಲ ಮನ್ನಾ ಬಗ್ಗೆ ನಿಮ್ಮಿಂದ ನಾನು ಕಲ್ತ್ಕೋಬೇಕಾಗಿಲ್ಲ. ಸಾಲ ಮನ್ನಾ ಮಾಡದಿದ್ದರೆ ಸೋಮವಾರ ಕರ್ನಾಟಕ ಬಂದ್. ಮೈತ್ರಿ ಸರ್ಕಾರದ ವಿರುದ್ಧ ಗುಡುಗಿದ ಯಡಿಯೂರಪ್ಪ. ಇನ್ನು ಸಿಎಂ ಕುಮಾರಸ್ವಾಮಿ ಭಾಷಣದ ಬಳಿಕ ಮಾತಿಗೆ ನಿಂತ ವಿಪಕ್ಷ ನಾಯಕ ಯಡಿಯೂರಪ್ಪ, ಸಿಎಂ ಪ್ರಣಾಳಿಕೆಯಲ್ಲಿ ಹೇಳಿದ್ದಂತೆ ಸಾಲ ಮನ್ನಾ ಮಾಡಬೇಕು, ಇಂದೇ ಘೋಷಣೆ ಹೊರಡಿಸಬೇಕು, ಇಲ್ಲವಾದರೆ ಸೋಮವಾರ ಕರ್ನಾಟಕ ಬಂದ್ ಮಾಡಲಾಗುವುದು ಅಂತ ಮೈತ್ರಿ ಸರ್ಕಾರವನ್ನು ಆಗ್ರಹಿಸಿದರು. ಅಲ್ಲದೆ ತಮ್ಮ ಭಾಷಣ ಮುಗಿಸಿ ಸಭಾತ್ಯಾಗ ಮಾಡಿ ಹೊರಟೇ ಬಿಟ್ರು. ಇನ್ನು ಬಿಜೆಪಿ ಸದಸ್ಯರ ಸಭಾತ್ಯಾಗದ ನಡುವೆ ಸಾಲ ಮನ್ನಾದ ಬಗ್ಗೆ ಸದನಕ್ಕೆ ಮತ್ತೆ ಸ್ಪಷ್ಟನೆ ನೀಡಿದ ಕುಮಾರಸ್ವಾಮಿ, ಬಿಜೆಪಿ ಜನರನ್ನ ಉದ್ರೇಕಿಸುವ ಕೆಲಸ ಮಾಡುತ್ತಿದೆ, ಕರಾವಳಿ ವಾತಾವರಣ ಹಾಳು ಮಾಡಿರೋ ಕಮಲ ನಾಯಕರು ಇದೀಗ ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡಲು ನಿಂತಿದ್ದಾರೆ, ತಾವು ಇಂತಹ ಪ್ರೇರಿತ ಬಂದ್ಗಳನ್ನು ತುಂಬಾ ನೋಡಿದ್ದೇವೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದರು. ಸಾಯಂಕಾಲದೊಳಗೆ ಸಾಲ ಮನ್ನಾ ಘೋಷಣೆ ಆಗದೆ ಹೋದರೆ ಸೋಮವಾರದಿಂದ ಬಂದ್ ಆಚರಣೆ ಅಂತ, ಇಂಥ ಬಂದ್ಗಳನ್ನು ಭಾಳ ನೋಡಿದ್ದೇನೆ ನನ್ನ ರಾಜಕೀಯ ಜೀವನದಲ್ಲಿ. ಈ ರೀತಿ ಜನಗಳನ್ನು ಇವರೇನಾದರೂ ಉದ್ರೇಕಗೊಳಿಸಿ ಅಲ್ಲೆಲ್ಲೋ ಕರಾವಳಿ ಪ್ರದೇಶ ಹಾಳು ಮಾಡಿಟ್ಟಿದ್ದಾರೆ, ಅಂಥ ಘಟನೆ ಇನ್ನು ಮುಂದಕ್ಕೆ ರಾಜ್ಯದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀನಿ ಮುಖ್ಯ ಅಲ್ಲ, ನನಗೆ ನೋಡಿದ್ದೇವೆ ಇದೆಲ್ಲ. ಒಟ್ಟಾರೆ ಸಾಲ ಮನ್ನಾ ವಿಚಾರ ವಿಶ್ವಾಸಮತ ಯಾಚನೆಯ ಪ್ರಸ್ತಾಪದಲ್ಲಿ ಪ್ರಮುಖವಾಗಿ ಪ್ರಸ್ತಾಪವಾಯಿತು, ಜೊತೆಗೆ ಉಭಯ ನಾಯಕರ ನಡುವೆ ಮಾತಿನ ಸಮರಕ್ಕೆ ಕಾರಣವಾಯಿತು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಇದಕ್ಕಿಂತ ಕ್ಲಾಸಿಕ್ ಆದ ಇನ್ನೊಂದು ಸ್ಟೇಟ್ಮೆಂಟು ಅದು ಈ ವರದಿಯಲ್ಲಿ ಇಲ್ಲ. ಸೊ ಯಡಿಯೂರಪ್ಪನವ್ರಿಗೆ ಗಲಾಟೆ ಮಾಡ್ತಾ ಇದ್ರು. ಆವಾಗ ಮುಖ್ಯಮಂತ್ರಿಗಳು ಹೇಳಿದ್ದು, ನೀವು ಕಳೆದ ಹಲವು ತಿಂಗಳುಗಳಿಂದ ಪಾಪ ಕರ್ನಾಟಕ ಓಡಾಡಿದೆ, ನಿಮ್ಮ ಆರೋಗ್ಯ ಹಾಳಾಗಬಾರ್ದು, ನೀವು ಚೆನ್ನಾಗಿರ್ಬೇಕು, ನೀವು ಬೀದಿಗಿಳಿಬಾರ್ದು, ನೀವು ದೊಡ್ಡವರು ಅನುಭವರವರು, ಆದ್ದರಿಂದ ನಿಮಗೆ ಬೀದಿಗಿಳಿಯೋದಕ್ಕೆ ನಾವು ಅವಕಾಶ ಕೊಡಲ್ಲ. ಸೊ ಈ ವ್ಯಂಗ್ಯ ವಿಧಾನಸಭೆ ಕಳೆ ಕಟ್ಟುವುದು ಇಂತಹ ಚರ್ಚೆಗಳ ಮೂಲಕ. ನಾನು ಭಾಳ 30 ವರ್ಷ 25 ವರ್ಷ ನೋಡೋದು. ಎಸ್, ಈ ಕಾಲೆಳೆಯುವುದು ಕೂಡ ಭಾಳ ಚೆನ್ನಾಗಿತ್ತು. ಎಸ್, ಸಾಲ ಮನ್ನಾದ ಪ್ರಶ್ನೆ ಈಗ ಬಂದರೆ ಯಡಿಯೂರಪ್ಪನವರು ಈಗ ಬಂದು ಘೋಷಣೆ ಮಾಡಿದರೆ ಈಗ ನಾಳೆ ಆಗುತ್ತೆ ಅಂತ ನಾನು ನಂಬಿಲ್ಲ. ಸೊ ಇವತ್ತು ಮುಖ್ಯಮಂತ್ರಿಗಳ ಕರೆದು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡ್ತಾರೆ, ಇಟ್ ವಿಲ್ ಟೇಕ್ 2-3 ಡೇಸ್. ಈ ಸೋಮವಾರ ಮಾಡಿದ್ರೆ ಕರ್ನಾಟಕ ಬಂದಂತೆ ಸೋಮವಾರ. ನನಗಂತೂ ಕೂಡ ಏನಂತಂದರೆ, ಈ ರೀತಿಯಾದಂಥ ಬಂದ್ ಘೋಷಣೆ ಅವರು ಮಾಡಿದ್ದು ಒಂದು ಕಡೆಗೆ ಸಭಾತ್ಯಾಗ, ಆ ಸಭಾತ್ಯಾಗ ಮಾಡಿದ್ದೇನೆ ಸಂಸದೀಯ ನಡವಳಿಕೆಗಳು ಅಂತ ಹೇಳ್ತಾರಲ್ಲ, ಸಂಸದೀಯ ಸೌಜನ್ಯ. ಅವರು ಭಾಷಣ ಮಾಡಿಬಿಟ್ಟು ಉತ್ತರ ಕೇಳ್ದೇನೆ ಉಡೋಗ್ಬಿಡೋದು ಅಂದರೆ, ಹಾಂ, ಇದು ಎಂಥದ್ದು? ಇವಾಗ ಕ್ರಿಕೆಟ್ ಒಳಗಡೆ ಫಸ್ಟ್ ಇನ್ನಿಂಗ್ಸು ಮಾಡಿಬಿಟ್ಟು ಸೆಕೆಂಡ್ ಇನ್ನಿಂಗ್ಸ್ ಮಾಡ್ದೇನೆ ನಾವು ಹೆಂಗಿದ್ರು ಸೋತೋಗ್ಬಿಡ್ತೀವಿ ಅಂತ ಉಡೋಗ್ಬಿಟ್ರೆ ಅವ್ರಿಗೇನು ಮಾಡ್ತಾರೆ? BCCI ಮತ್ತು ICC ಇಬ್ಬರೂ ಕೂಡ ಹೊರಗಡೆ ಹಾಕ್ಬಿಡ್ತಾರೆ, ಟೀಮ್ನ ಸಸ್ಪೆಂಡ್ ಮಾಡಿ ಅಂತ ಕೆಲಸ ಮಾಡಿದ್ರು ಒಂದು ಕಡೆಗೆ. ಅದು ಇಲ್ಲ, ಮೊದಲೇ ಡಿಸೈಡ್ ಮಾಡಿದ್ರು, ಡಿಸೈಡ್ ಮಾಡಿದ್ದೇ ತಪ್ಪು. ನನ್ನ ಪ್ರಶ್ನೆ ಏನಂದರೆ, ಅದು ಸಂಸದೀಯ ನಡವಳಿಕೆಗಳಿಗೆ ವಿರುದ್ಧವಾದಂಥದ್ದು. ಒಂದು ಸೌಜನ್ಯ ಅಂತ ಇರ್ತದಲ್ಲ ಸಂಸದೀಯ ಇದರಲ್ಲಿ, ಅದಿಲ್ಲ ಅವ್ರಿಗೆ ಅಂತ. ಮತ್ತು ಇನ್ನು ಬಂದ್ ಕರೆಗೆ ಬಂತು ಅಂದರೆ, ಆ ಬಂದ್ ಕರೆ ಅಂತೇಳಿ ಅನ್ನೋಂಥದ್ದು ಅಲ್ಲ, ಇದ್ರದ್ದು ಅಪಾಯ ಏನು ಗೊತ್ತಾ, ಬಿಜೆಪಿ ಗೊತ್ತಿದೆಯಲ್ಲ ಗೊತ್ತಿಲ್ಲ,
ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಡಿಸಿಷನ್ ನೀವು ಬಂದು ಕರೆ ಕೊಡೋ ಹಂಗಿಲ್ಲ. ಅಸೆಂಬ್ಲಿ ರೆಕಾರ್ಡ್ ಇದು, ಐ ಡೋಂಟ್ ನೋ ಹೌ ಅದರ್ ಪಾರ್ಟೀಸ್ ಯಾರು ಬಂದು ಕರೆ ಕೊಡ್ತಾರಪ್ಪ. ಯಾರು ಅಸೆಂಬ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ರೆಕಾರ್ಡ್ಗೆ ಹೋಗುತ್ತೆ, ಬಂದು ಕರೆ ಕೊಟ್ಬಿಟ್ರೆ ಅದು ಸುಪ್ರೀಂ ಕೋರ್ಟ್ ಡಿಸಿಷನ್ ವಿರುದ್ಧವಾದ್ದು, ಯಡಿಯೂರಪ್ಪ ವಿರುದ್ಧ ಹೋಗುತ್ತೆ. ನಾಳೆ ಯಾರು ಕ್ವಶನ್ ಮಾಡಿದ್ರೆ ಕಂಟೆಂಪ್ಟ್ ಆಗುತ್ತೆ. ಇದು ಕೊಟ್ಟಿದ್ದೆ ಯಾರು ಹೇಳವ್ರು ಯಾರು ಅಕ್ಕ ಪಕ್ಕದವ್ರು ಒಳ್ಳೆಯವ್ರು ಇಟ್ಕೊಳ್ಳೋದು ಬೇಡವಾ. ಬಂದ್ಗಿಂದ ಕರೆ ಎಲ್ಲ ಅಸೆಂಬ್ಲಿ ಅನೌನ್ಸ್ ಮಾಡಬಾರ್ದು ಸರ್. ಅದು ಅಲ್ಲ ಬಂದ್ ಕರೆ ಅಂತ ಕೊಡಬಾರ್ದು ಅಂತೇಳಿ ಅಂತಂದ್ಬಿಟ್ಟಿರೋದ್ರಿಂದ ಹರ್ತಾಳ್ ಅಂತಲೋ ಮತ್ತಿನ್ನೊಂದು ಏನೋ ಕರೆ ಕೊಡ್ತಾರೆ ಯೂಶ್ವಲಿ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅದನ್ನು ಇದು ಮಾಡಿದೆ ಅಂತ. ಇಲ್ಲಿ ಅದು ಪ್ರಶ್ನೆ ಏನಂದರೆ ಅದು ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿ ಆದಂಥ ಕ್ರಮ. ಯಾಕೆ ಪ್ರಜಾಪ್ರಭುತ್ವ ವಿರೋಧಿ ಅಂದರೆ ಬರೀ ಬಂದ್ ಪ್ರಜಾಪ್ರಭುತ್ವ ವಿರೋಧಿ ಅಲ್ಲ. ನಾವು ಎಷ್ಟೊಂದು ಸತಿ ಬಂದ್ ಕರೆ ಕೊಟ್ಟಿದ್ದೀವಿ, ಆದರೆ ಇನ್ನೂ ಇವತ್ತು ಸಚಿವ ಸಂಪುಟ ಫಾರ್ಮ್ ಆಗಿಲ್ಲ. ಆಮೇಲೆ ಅವರದು ಎರಡೂ ಪಕ್ಷಗಳು ಸೇರಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ಕೋಬೇಕು. ಅದೆಲ್ಲ ಮಾಡಿಕೊಂಡು ಚರ್ಚೆ ಮಾಡಿ ಎರಡು ಪಕ್ಷಗಳ ನಡುವೆ ಆಮೇಲಿಂದ ಸಚಿವ ಸಂಪುಟಕ್ಕೆ ಬಂದು ಅಲ್ಲಿ ತೀರ್ಮಾನ ಆಗಬೇಕು. ಅದಕ್ಕೆ ಮೊದಲನೇ ನೀವು ಇವತ್ತು ಸಾಯಂಕಾಲದೊಳಗಡೆ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಸೋಮವಾರ ಅನ್ನೋ ಟೈಮ್ ಕೊಟ್ಟಿಲ್ಲ ಅವ್ರಿಗೆ, ಇವತ್ತು ಸಾಯಂಕಾಲದೊಳಗಡೆ ಮಾಡಬೇಕು, ಇದ್ರೆ ಸೋಮವಾರ ಬಂದ್ ಮಾಡಿ. ಹಾಂ, ಅದರಿಂದಾಗಿ ಪ್ರಶ್ನೆ ಏನಂತಂದರೆ ಇವರು ಎಷ್ಟು ಆ್ಯಂಟಿ ಡೆಮೋಕ್ರಸಿ ಇದ್ದಾರೆ ಅನ್ನೋದಕ್ಕೆ ಇದೊಂದು ಇದು. ಏನಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಇವರಿಗೆ ಉಳಿಯಲ್ಲ ಇದು ಸರ್ಕಾರ ಅನ್ನೋದು ಗೊತ್ತಿತ್ತು. ಇದು ಆದ್ರೂ ಕೂಡ ಹೇಳಿ ಆದ್ರೂ ಅವಾದ್ರೂ ಕೂಡ ಅವ್ರಿಗೆ ಏನೇನೋ ಮಾಡಿಬಿಟ್ರು. ಅಂತ ಒಂದು ಪ್ರಜಾಪ್ರಭುತ್ವ ವಿರುದ್ಧವಾದಂಥ ಕ್ರಮವನ್ನು ಈ ಮುಖ್ಯಮಂತ್ರಿ, ಇದು ಯಡಿಯೂರಪ್ಪನವರು ಟ್ರೈನ್ ಟು ಕಾಪಿ ನರೇಂದ್ರ ಮೋದಿ ಸ್ಟೈಲ್ ಆಫ್ ಡಿಕ್ಟೇಟೋರಿಯಲ್. ಅಲ್ಲ ನನಗೆ ಹೌಸ್ ನಲ್ಲಿ ಬಂದ್ ಕರೆ ಅವ್ರು ಎಷ್ಟು ಒಂದು ಬಂದ್ಬಾರ್ದು ಅಂತ ಇಲ್ಲಿಗಲ್ಲ ಅವ್ರು ಹೇಳಿರೋದು ಇಲ್ಲಿಗಲ್ಲ ಅಂದ್ರೆ ಇವರು ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಒಂದು ಮಾಡಿರೋದು ಬದಲು ಜೊತೆಯಲ್ಲಿ ಟೈಮಿಂಗು ತಪ್ಪು, ಇವ್ರದ್ದು ಎರಡು ತಪ್ಪಾಗ್ಬಿಟ್ಟಿದೆ. ಇವರು ಎರಡು ತಪ್ಪು ಮಾಡಿದ್ದಾರೆ ಒಂದೇ ಸಲ. ಅದು ಆಮೇಲೆ ಇನ್ನೊಂದು ಸಿ ಎಂ ಉತ್ತರ ಕೊಡೋ ಮುಂಚೆ ವಾಕೌಟ್ ಮಾಡಿದ್ದಾರೆ. ಇದು ಲಾಯರ್ ಅಲ್ಲ, ಸುಪ್ರೀಂ ಕೋರ್ಟ್ ಡಿಸಿಷನ್ ಬಹಳ ಕರೆದ ನೀವು ಬಂದು ನೋ ಡೌಟ್ ಇದು ಕಂಟೆಂಪ್ಟ್ ಆಗುತ್ತೆ. ಒಂದು ಇಲ್ಲಿ ಯಡಿಯೂರಪ್ಪನವರು ಚುನಾವಣೆಗೆ ಮುನ್ನ ಏನೇನು ಆಶ್ವಾಸನೆ ಕೊಟ್ಟಿದ್ರು, ಮುಂಬೈ ಕರ್ನಾಟಕದಲ್ಲಿ ಹೇಳಿದ್ರು ನಾನು ನೀವು ನಮಗೆ ಓಟ್ ಹಾಕಿ ನಾವು ನಿಮಗೆ ಮಾದಾಯಿ ನೀರು ತಂದು ಕೊಡೋ ಜವಾಬ್ದಾರಿ ನಂದು. ಇವತ್ತು ಆ ಭಾಗದ ಏನು ಬೆಳಗಾವಿ ಗದಗ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಫುಲ್ ಸ್ವೀಪ್ ಕೊಟ್ಟಿದ್ದಾರೆ. ನಿಮ್ಮ ಜವಾಬ್ದಾರಿ ಇದೆ, ನಿಮ್ಮ ಹೋರಾಟ ಫಸ್ಟು ನಿಮ್ಮ ಪ್ರಧಾನಮಂತ್ರಿಗೆ ಹೇಳಿಸಿ ಮಹದಾಯಿ ಇಸ್ಯೂನ ಸಾಲ್ವ್ ಮಾಡಿಸಿ. ನಿಮಗೆ ಬದ್ಧತೆ ಇದ್ದರೆ, ಈ ನಾಡಿನ ಜನರ ಬಗ್ಗೆ ಬದ್ಧತೆ ಇದ್ದರೆ, ನೀವು ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನಾದ್ರು 53,000 ಸಾಲ ಮಾಡ್ತೀನಿ ನೀವು ಯಾಕೆ ಹೇಳಲಿಲ್ಲ, ಹಾಗಾದರೆ ಸಾಲ ಮನ್ನಾ ಮಾಡಿ ಡಿಮ್ಯಾಂಡ್ ಮಾಡೋರು ನೀವು, ಸಾಲ ಮನ್ನಾ ಮಾಡ್ತೀವಿ ನೀವು ಯಾಕೆ ಹೇಳಲಿಲ್ಲ. ಬಟ್ ಒಂದು ಕುಮಾರಸ್ವಾಮಿ ಅವರಲ್ಲಿ ಮಾಡಲ್ಲ ಅಂತ ಹೇಳಿಲ್ಲ. ಎಸ್, ಇದೊಂದು ಅಬ್ಸಲ್ಯೂಟ್ ಮೆಜಾರಿಟಿ ಬಂದರೆ ನಾವು ಮಾಡ್ತೀವಿ. ಒಂದು ಫಸ್ಟ್ ಡೇ ಅವರ ಜೊತೆ ಮಾತಾಡಬೇಕು. ಇಲ್ಲ, ಒಂದು ಫಸ್ಟ್ ಡೇ ಅವರು ಸಿ ಎಂ ಆದಾಗ ಸಾಲ ಮನ್ನಾ ಮಾಡಬೇಕು ಅಂತ ಘೋಷಣೆ ಮಾಡೋಕೆ ಹೊರಟಿದ್ರು. ಒಪ್ಪಲಿಲ್ಲ, ಅದೇ ತಪ್ಪು, ಅದೇ ಅಪರಾಧ. ಒಪ್ಪಲಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿಲ್ವಾ ಯು ಕ್ಯಾನಾಟ್ ಟೇಕ್ ಎನಿ ಪಾಸಿಟ್ ಡಿಸಿಷನ್. ಪಾಸಿಟ್ ಡಿಸಿಷನ್ ಅಂತ ಯಡಿಯೂರಪ್ಪನವರು ಮ್ಯಾನ್ ಇನ್ ಹರಿ ಅಂತ ಇಲ್ಲಿ ಕುಮಾರಸ್ವಾಮಿ ಅವರು ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ, ಮಾಡದೇ ಇಲ್ಲ ಅಂತಾನು ಹೇಳಿಲ್ಲ. ನನಗೆ ಅವಕಾಶಗಳಿದ್ದಾವೆ, ನಾನು ಖಂಡಿತ ಜಾರಿ ಓಡಿ ಹೋಗೋ ವ್ಯಕ್ತಿತ್ವ ಅಲ್ಲ. ಇದೊಂದು ಸಮ್ಮಿಶ್ರ ಸರ್ಕಾರ, ನಾನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ನನ್ನ ಸರ್ಕಾರ ಬಹುಮತ ಬಂದರೆ ನಾನು ಮೊದಲನೇ ಕ್ಯಾಬಿನೆಟಲ್ಲಿ 24 ಗಂಟೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಸಾಲ ಮನ್ನಾ ಘೋಷಣೆ ಮಾಡ್ತೀನಿ ಅಂತ. ಪರಿಸ್ಥಿತಿಯ ಬದಲಾದ ಘಟಕದಲ್ಲಿ ಆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿಲ್ಲ, ಇವತ್ತು ಸಮ್ಮಿಶ್ರ ಸರ್ಕಾರ ಇದೆ. ಅವರು 100,000 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ನಾವು ಸಂಪೂರ್ಣ ಸಾಲ ಮನ್ನಾ ಮಾಡ್ದ. ಎರಡಕ್ಕೂ ಡಿಫ್ರೆನ್ಸ್ ಇದೆ, ಎರಡೂ ನಾಯಕರ ಕುಳಿತು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕಾಮನ್ ಮಿನಿಮಮ್ ಮ್ಯಾನಿಫೆಸ್ಟೋ ಇನ್ನೊಂದು ರೆಡಿ ಮಾಡಿ, ನಮ್ಮದು ಒಂದು ಕಾಮನ್ ಮ್ಯಾನ್ ಪ್ರೋಗ್ರಾಮ್ ಮಾಡಿ, ಅದರ ಆಧಾರದ ಮೇಲೆ ಅದನ್ನು ಕೂಡ ಒಳಗಡೆ ಸೇರಿಸಿ ನಾವು ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಬೇಕು. ಇವತ್ತು ಏಕಪಕ್ಷೀಯವಾಗಿ ಕುಮಾರಸ್ವಾಮಿ ಅವರು ನಿರ್ಧಾರ ತೆಗೆದುಕೊಂಡ್ರೆ ಇನ್ನೊಂದು ನಮ್ಮ ಜೊತೆ ಸಹಕಾರ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮುಜುಗರ ಉಂಟಾಗುತ್ತೆ. ಆ ಎಲ್ಲವನ್ನ ಒಳಗೊಂಡಂತ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿ ನಿರ್ಧಾರ ಡಿಫಿಕಲ್ಟಿ ಇದೆ. 100% ಕುಮಾರಸ್ವಾಮಿ ಅವರ ನೇತೃತ್ವದ ಕಾಂಗ್ರೆಸ್ ಮತ್ತು JDS ಸರ್ಕಾರ ಸಾಲ ಮನ್ನಾದಿಂದ ಓಡಿ ಹೋಗುವುದಿಲ್ಲ. 100% ಭಾಗ ಈ ರಾಜ್ಯದ ರೈತರಿಗೆ ನಾವು ಆಶ್ವಾಸನೆ ಕೊಡ್ತೀವಿ, ಖಂಡಿತ ಸಾಲ ಮನ್ನಾ ಮಾಡ್ತೇವೆ. ಎರಡೂ ಸರ್ಕಾರಗಳು ಜೊತೆಗೂಡಿ
ಒಂದಷ್ಟು ಚರ್ಚೆಗಳು, ಒಂದಷ್ಟು ಅದು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನು ಮಾಡಿ ಖಂಡಿತ ಕ್ಯಾಬಿನೆಟ್ ಫುಲ್ ಕ್ಯಾಬಿನೆಟ್ ಬರಲಿ, ಆ ಕ್ಯಾಬಿನೆಟಲ್ಲೇ ಡಿಸಿಷನ್ ತೊಗೋಬೇಕು, ತಗೋತೀವಿ. ಗ್ಯಾಸ್ ಗಣೇಶ್ ಇಲ್ಲ, ನಾನು ಇವ್ರು ಹೇಳ್ತಾ ಇರೋದು ಎಲ್ಲೂ ಬೇಡ ಅಂತ ಏನು ಹೇಳ್ತಿಲ್ಲ, ಸ್ವಾಗತ ಮಾಡ್ತೀನಿ. ಆದರೆ ಯಾವತ್ತಕ್ಕೆ ಅನುಮಾನ ಬಂತು ಅಂತಂದರೆ ಕುಮಾರ್ ಸ್ವಾಮಿ ಒಂದೇನಂದರೆ ಈಗಲೂ ಕೂಡ ಅವ್ರು ವಾಪಸ್ ತಗೋಬೇಕು, ಬಂದ ಕರೆಯನ್ನು ವಾಪಸ್ ತಗೋಬೇಕು, ಜನ ರೆಸ್ಪಾಂಡ್ ಮಾಡಬಾರ್ದು ಅಂತ. ಯಸ್, ಅವರು ಕುಮಾರಸ್ವಾಮಿಯವರು ಹೇಳ್ತಿದ್ರು, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಜೊತೆಯಲ್ಲಿ ಸರ್ಕಾರ ಮಾಡಿಲ್ಲ, ನಾನು ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ತೀನಿ ಅಂತ ಹೇಳಿ ಅಂದರೆ ಅವ್ರ ಮಾತು ಉಳಿಸ್ಕೊಳ್ಳಿಲ್ಲ. ಅದೇ ರೀತಿ ನೀನೇನಾದರೂ ನೀನು ಚೀಫ್ ಮಿನಿಸ್ಟರ್ ಆಗಲ್ಲ ಅಂತ ಹೇಳಿ ಇವ್ರ ಮಾತು ಉಳಿಸ್ಕೊಳ್ಳಿಲ್ಲ. ಇವ್ರ ಮಾತು ಉಳಿಸ್ಕೊಳ್ಳಲ್ಲ ಅನ್ನೋ ಅರ್ಥದಲ್ಲಿ ಈ ಹೊಂದಾಣಿಕೆ ರಾಜ್ಯದ ಸರ್ಕಾರದಲ್ಲಿ ಹೋರಾಟದ ಮನೋಭಾವ ಎಲ್ಲಿ ಸತ್ತು ಹೋಗುತ್ತೋ ಅಂಥೇಳಿ ಹೋರಾಟದಿಂದ ಬಂದಂಥ ಯಡಿಯೂರಪ್ಪನವರು ಇವ್ರಿಗೆ ಜ್ಞಾಪಿಸಿದ್ದಾರೆ ಅಷ್ಟೇ. ಅವ್ರ ಉದ್ದೇಶವೂ ರೈತರೇ, ನಿಮ್ಮ ಉದ್ದೇಶನೂ ರೈತರು, ಅವರೇನು ಅವ್ರ ಮನೆ ಮಕ್ಕಳು ಮಾಡಿ ಅಂತ ಹೇಳಿಲ್ಲ, ನೀವೇನು ನಿಮ್ಮ ಮನೆ ಮಕ್ಕಳು ಮಾಡಿ ಅಂತ ಹೇಳಿಲ್ಲ. ಕುಡಿಯೋ ರೈತರು ಒಂದು ವರ್ಷ ಆಯ್ತಲ್ಲ ಸರ್, ಒಂದು ನಿಮಿಷ, ಒಂದು ವರ್ಷ ಆಯ್ತಲ್ಲ ಸರ್, ಕುಡಿಯೋ ನೀರಿಗೆ ಸಾರ್ರೆ ಡ್ರಿಂಕಿಂಗ್ ವಾಟರ್. ಇವತ್ತಿನ ಭಾಷಣಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀನಿ ನಾನು, ಪೋಸ್ಟ್ ಮಾಡ್ತಲ್ಲ ಮಾಡ್ತಿಲ್ಲ ನಾನು, ಪೋಸ್ಟ್ ಮಾಡ್ ನೀವು ತಂದಿರೋದು ಸಾಲ ಮನ್ನಾ. ಅವರು ಅವರು ಮ್ಯಾನಿಫೆಸ್ಟೋ ಬಗ್ಗೆನೇ ನಾವು ಹೇಳ್ತಾ ಇರೋದು, ನಾನು ಹೇಳಿದು ಈ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡಿರೋದಕ್ಕೆ ಹೋರಾಟ ಮನೋಭಾವ ಎಲ್ಲಿ ಸತ್ತು ಹೋಗ್ಬಿಡುತ್ತೋ. ನಾನು ರೈತರ ಪರವಾಗಿ ನೀವು ಸ್ವಲ್ಪ ಇರಪ್ಪ ಅಲ್ಲಿಲ್ಲ, ಇಷ್ಟೊತ್ತು ಮಾತಾಡೋಕೆ ಇವ್ರು ಅವಕಾಶ ಕೊಟ್ಟು ನನಗೆ ಕೊಡಲ್ಲ ನೀನು, ನನಗೆ ಬಿಡೋ ಕಲ್ ಕಲ್ಲಾಗ್ತೀಯಾ ನೀನು. ನಾನು ಹೇಳಿದ್ದು ಈ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರೆ ನಿಮ್ಮ ರೈತರ ಹಿತ ಎಲ್ಲೂ ಮರೆತು ಹೋಗ್ತಿರೋ, ಹೋರಾಟದ ಮನೋಭಾವದ ನಾನು ರೈತ ಅಂತ ಹೇಳ್ತಿದ್ದೀನಿ, ನೀವು ರೈತ ಅಂತ ಹೇಳ್ತೀರಾ, ಏ ಮಾಡ್ರಯ್ಯ ಮಾರಯ್ಯ. ಹಾಗಾದ್ರೆ ಕಾಂಗ್ರೆಸ್ನವ್ರು ಬೇಡ ಅಂತಾರೆ ನೀವು ಮಾಡ್ತೀನಿ ಅಂದರೆ, ಏ ನೀವೇ ನಿಮ್ಮ ಮನೆಯಿಂದ ದುಡ್ಡು ತಗೋಬತ್ತೀರಾ ಅಂತ ಏನಿಲ್ವಲ್ಲ, ಎಲ್ಲವನ್ನೂ ಕೂಡ ಸದನಕ್ಕೆ ತಂದೆ ನೀವು ಇದು ಮಾಡೋದು, ಏನು ಕೂತ್ಕೊಂಡು ನಿಮ್ಮನ್ನು ಹಾಕಿದ ಮಾತ್ರ ಏನು ಸದನಕ್ಕೆ ತರಲ್ವಲ್ಲ. ಆ ರೀತಿಯ ಮನೋಭಾವದಿಂದ ಯಡಿಯೂರಪ್ಪನೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ಹೊರತು ಹೋರಾಟದಿಂದ ಬಂದಂಥ ವ್ಯಕ್ತಿಗೆ ಈ ರೀತಿಯಾದಂಥ ಒಂದು ಹೇಳಿಕೆ ಕೂಡ ಸಹಜ. ಅದನ್ನೋಗಿ ನೀವು ಎಲ್ಲದರಲ್ಲೂ ಕೂಡ ಹೆಂಗೆ ಹೇಳಿದ್ರು, ಏನು 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 ಹೈಕೋರ್ಟ್ ಜಡ್ಜೆ, ಸುಪ್ರೀಂ ಕೋರ್ಟ್ ಜಡ್ಜೆ ಯಡಿಯೂರಪ್ಪನವರು, ನೀವು ನನಗೆ ಮತವನ್ನ ಕೊಡದಿದ್ದರೆ ನಾನು ಜೀವಂತ, ಅದೆಲ್ಲ ಅವರ ವೈಯಕ್ತಿಕ ವಿಚಾರ. ಆದ್ರೆ ಈ ಮಾತು ಮಾತ್ರ ರಾಜ್ಯದ ಜನತೆಯನ್ನ ರೈತರನ್ನು ಉದ್ದೇಶಿಸಿ ಮಾತನಾಡಿದಂತ ಸಂದರ್ಭದಲ್ಲೂ ನೀವು ನೀವು ಉಳುಕ್ ಕಂಡು ಹಿಡಿತೀರ ಅಂದ್ರೆ, ಇನ್ನ ಇಷ್ಟೊತ್ತು ರಾತ್ರಿ ರಾಮಾಯಣ ಕೇಳಿ ಬೆಳಗ್ಗೆ ರಾಮನಿಗೆ ಸೀತೆ ಏನು ಅಂತ ಆಯ್ತಾ ಸರ್, ಇಷ್ಟೊತ್ತು ಒಳ್ಳೆ ವಿಧಾನಸಭೆ ಒಳ್ಳೆ ಸ್ಪೀಕರ್ ಒಳ್ಳೆ ಭಾಷಣಗಾರರು ಅಂತ ಹೇಳಿ ಒಂದು ಕೈ ಮುಗಿದು ನಿಮಗೊಂದು ಮಾತು ಹೇಳಲ್ಲ. ಯಾಕೆ ಸರ್, ಏನ್ ಅಂತ ಏನ್ ತಪ್ಪು ಮಾಡಿದ್ರೆ ಸರ್, ಅವ್ರ ಉದ್ದೇಶದ ರೈತರು, ನಿಮ್ಮ ಉದ್ದೇಶದ ರೈತರು, ರೈತ ಸುಖವಾಗಿರ್ಬೇಕಾದ್ರೆ ಮೂರು ಪಕ್ಷಗಳಲ್ಲೂ ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ರೆ, ಆ ಮನೋಭಾವವನ್ನು ನೀವ್ಯಾಕೆ ಸಂಶಯದಿಂದ ನೋಡ್ತಿದ್ದೀರಾ? ಹೋರಾಟದಿಂದ ಬಂದಂತ ಯಡಿಯೂರಪ್ಪನವರು ಹೇಳಿರೋದು ದಿಟ. ಅದು ಅದು ಪ್ರಶ್ನೆ ಅಲ್ಲ, ಅವ್ರು ಹೋರಾಟದಿಂದ ಬಂದಿದ್ದು ನಿಜ, ನಾನು ನೋಡಿದ್ರೆ ನನ್ನ ಪ್ರಶ್ನೆ ಅದಲ್ಲ. ಹೇಳಿ, ನೀವು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಿದ್ದೀರಿ, ರಾಜ್ಯದಲ್ಲಿ ಅಧಿಕಾರ ಪುನರ್ವಿಮರ್ಶೆ ಮಾಡತಕ್ಕಂತ ಇದಲ್ಲ, ಇವತ್ತು ಅಲ್ಲಿಗೆ ಬನ್ನಿ, ಅದು ಆಮೇಲೆ ಇನ್ನೊಂದು ದಿವಸ ಇಟ್ಕೊಳ್ಳಿ. ಇವತ್ತು ನೀವು ಇಷ್ಟೊತ್ತು ಬೆಳಗ್ಗೆ ಹೋಗಲಿ ವಿಧಾನಸಭೆಯಲ್ಲಿ ಹೋಗಲಿ, ಒಂದ್ ಸೆಕೆಂಡ್ ಈಗ ಈಗ ಯಡಿಯೂರಪ್ಪ ಹೋರಾಟ ಮಾಡ್ಬೇಕು, ಅವರು ಮಾಡಿದ್ರೆ ಅನುಮಾನ ಇಲ್ಲ ಮಾಡಿ, ಆದ್ರೆ ಎಲ್ಲಿ ಮಾಡ್ಬೇಕು ಮಾಡ್ತಾರೆ, ಹೋಗಿ ಡೆಲ್ಲಿಯಲ್ಲಿ ಮಾಡಿಸ್ಬೇಕು, ಅದು ಮಾಡ್ತಾರೆ ಮಾಡ್ತಾರೆ, ಅದು ಕೇಂದ್ರ ಸರ್ಕಾರ ಹೋರಾಟ ಮಾಡಿ ಹೋರಾಟದಿಂದ ಬಂದಂತವ್ರು ಶ್ಲಾಘಿಸ್ಬೇಕೆ ಹೊರತು, ಏಯ್ ಅವ್ರ ರೈತರ ಪರವಾಗಿ ಮಾತಾಡಿದ್ರೆ, ನಮ್ಮ ರಾಜ್ಯದ ರೈತರ ಪರವಾಗಿ ಮಾತಾಡಿದ್ರೆ, ಅವ್ರ ಕಷ್ಟದ ಬಗ್ಗೆ ಮಾತಾಡಿದ್ರೆ, ಅವ್ರ ಡೋಮಿನ ಬಗ್ಗೆ ಮಾತಾಡಿದ್ರೆ, ನೀ ಏನ್ ತಪ್ಪು ಮಾಡಿದ್ರೆ ನೀನು ಕೇಳಬೇಕೆ ಹೊರತು ಏನು ಹೆಂಗ್ ಹೇಳ್ಬೇಕು. ಒಂದ್ ನಿಮಿಷ ಹೋರಾಟ ಅಂದ್ರೆ ನಾನು ನಂಜುಂಡ ಸ್ವಾಮಿಯವರಿಗೆ ಮಾನಸಿಕವಾಗಿ ಮತ್ತು ಮಾಧ್ಯಮದ ವ್ಯಕ್ತಿಯಾಗಿ ಸಪೋರ್ಟ್ ಮಾಡಿದ, ರೈತ ಚಳವಳಿಗೆ, ದಲಿತ ಚಳವಳಿಗೆ ಸಪೋರ್ಟ್ ಮಾಡಿದವನು. ಯಾವುದು ಚಳವಳಿ ಯಾವುದು ಚಳವಳಿ ಅಂತ ನಾನು ಯಾರು ಕಳಿಸ್ಕೋಬೇಕಾಗಿಲ್ಲ. ಆಯ್ತಾ, ರೈತರು ಲಕ್ಷಾಂತರ ರೈತರು ವಿಧಾನಸೌಧ ಎದುರು ಬಂದು ಕೂಗಿದಾಗ ನಮ್ಮ ಕನ್ನಡಪ್ರಭದಲ್ಲಿ ರೈತರು ಬಂದವರು ದಾರಿ ಬಿಡಿ ಅಂತ ಎಡಿಟೋರಿಯಲ್ ಬಂದಿತ್ತು.
ಅಂತ ಹೋರಾಟಗಳ ಜೊತೆಗೆ ಇದ್ದವನು. ಹೋರಾಟ ಇಂಥವ್ರಲ್ಲ ಪಕ್ಷದ ನಾಯಕರು. ಯಡಿಯೂರಪ್ಪ ಬಗ್ಗೆ ನನಗೆ ಗೌರವ ಇದೆ. ಹೇಳ್ತೀನಿ ಒಂದ್ ನಿಮಿಷ ಸ್ವಲ್ಪ ಕೊಡ್ರಿ. ಇವರು ಯಡಿಯೂರಪ್ಪನವರು ಸಾಲ ಮನ್ನಾ ಮಾಡ್ಬೇಕಾದ್ರೆ ಅವ್ರು ಒಂದ್ ಮಾತು ಹೇಳ್ಬೇಕಾಗಿತ್ತು ಹೊರಗಡೆ ಹೋಗುವಾಗ. ನಾನು ನರೇಂದ್ರ ಮೋದಿ ಅವ್ರ ಜೊತೆ ಸೇರ್ಕೊಂಡು ನಾನು ನಿಮ್ಗೂ ಸಹಕಾರ ಕೊಡ್ತೀನಿ. ಮುಂಗಾರ ಹಂಗಾಮ ಸರ್ ಒಳ್ಳೇದಾಗತ್ತೆ. ಮಾತು ಕೇಳೋಣ, ಮಾತು ಆಲಿಸೋಣ, ಒಳ್ಳೇದಾಗೋಣ. ಅಲ್ಲ, 2017 ಮುಂಗಾರು ಹಂಗಾಮ ಇದೆಯಲ್ಲ, ಒಂದೇ ಒಂದು ಹಂಗಾಮಲ್ಲಿ ಇವರು ರೈತರಿಗೆ ಬೆಂಬಲ ಬೆಲೆ ಕೊಡೋದ್ರಲ್ಲಿ ಬೆಳೆ ವೆಚ್ಚಕ್ಕಿಂತ ಕಡಿಮೆ ಫಿಕ್ಸ್ ಮಾಡಿದ್ರಿಂದ ಸುಮಾರು 2,00,000 ಕೋಟಿ ರೂಪಾಯಿ ನಷ್ಟ ಆಯ್ತು. 2,00,000 ಕೋಟಿ ರೂಪಾಯಿ ನಷ್ಟ ಆಯ್ತು ಅಂದ್ರೆ ಈ ಸಾಲಕ್ಕೆ ಇಷ್ಟೊಂದು ಸಾಲದ ಹೊರೆ ಸರ್. ಮುಂದೆ ಬರ್ತೀರಿ ಸರ್. ಈಗ ಒಂದು ಕೇಂದ್ರ ಸರ್ಕಾರ ತನ್ನ ಮ್ಯಾನಿಫೆಸ್ಟೋದಲ್ಲಿ ರೈತರಿಗೆ ಕಾಮನ್ ಪ್ರೈಸ್ ಮಿನಿಮಮ್ ಏನು ಪ್ರೈಸ್ ಇದೆ ಅದನ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿತ್ತು. ಇವತ್ತವರೆಗೂ ಮಾಡಿಲ್ಲ. ರೈತನಿಗೆ ಇವತ್ತು ಮಾರ್ಕೆಟ್ ಸಿಗ್ತಾ ಇಲ್ಲ. ಇಲ್ಲಿ 32 ತಾಲೂಕು ಒಂದು ನಿಮಿಷ ಆಯ್ತ್ರೆ ಆಯ್ತ್ರಪ್ಪ. ಎಸ್ ಪ್ರಿ ವೀಕ್ಷಕರೇ, ಒಂದು ಇವತ್ತು ಒಟ್ಟಾರೆಯಾಗಿ ವಿಶ್ವಾಸ ಮತ ಯಾಚನೆಯಲ್ಲಿ ಏನು ಇವರು ಯಶಸ್ವಿ ಆಗಿದ್ದಾರೆ, ನಾಳೆ ಕಾಂಗ್ರೆಸ್ ನಾಯಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ನಲ್ಲಿ ಜೊತೆ ಡಿಸ್ಕಸ್ ಮಾಡಿ ನಂತರ ಸಚಿವ ಸಂಪುಟ ಏನು ರಚನೆ ಆಗುತ್ತೆ. ಮೋಸ್ಟ್ಲಿ ಮಂಗಳವಾರ ಮಾಡಲ್ಲ, ಸೊ ಬುಧವಾರ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದ್ರ ಜೊತೆ ನಾಳೆ ದೆಹಲಿಗೆ ಹೋಗಲಿರುವ ಮುಖ್ಯಮಂತ್ರಿಗಳು ಒಂದು ಪ್ರಧಾನಿ ನರೇಂದ್ರ ಮೋದಿಯವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಅಂತ ವರದಿ ಇದೆ. ದೇಶದ ಪ್ರಧಾನಿಯನ್ನು ನೋಡೋದಕ್ಕೆ ಅವ್ರು ಕೊಡ್ತಾರಾ ಇಲ್ಲ ನನಗಂತೂ. ಎಸ್ ಪ್ರೇಕ್ಷಕರೇ, ಪ್ರೈಮ್ ನ್ಯೂಸ್ ಮತ್ತು ಸೂಪರ್ ಪ್ರೈಮ್ ಟೈಮ್ ನಾಳೆ ಇದೇ ಹೊತ್ತಿಗೆ ಹಾಜರಾಗ್ತೀನಿ. ಏನು ಸುದ್ದಿಗಳೊಂದಿಗೆ, ಅತಿಥಿಗಳೊಂದಿಗೆ ಪ್ರೇವೀಕ್ಷಕರೇ. ಎಸ್ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.